ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮಗೆ ಯಾರಿಗೂ ದೇವರ ದೇವ್ರ ನಮ್ಮ ರಕ್ಷಕ ನೋಡಿ ಯೇಸು ಕೃಷ್ಣ ನಮ್ದು ಒಂದೇ ಸಹಿಸುತ್ತಾ ದೇವ್ರ ಒಂದು ಪ್ರೀತಿ ದೇವರ ಒಂದು ಕರ್ಣ ಕೃಪೆಗಳನ್ನ ಎಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡುತ್ತಿದೆ ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ತುಂಬ ಕೃತವಂತ ಒಳ್ಳೆಯದೇ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಾವು ಕಳೆದ ಒಂದು ವಾರಗಳಲ್ಲಿ ಯೇಸು ಕೃಷ್ಣನ ಎಡಬುರಿಕೆ ಬಗ್ಗೆ ಅನೇಕ ವಿಚಾರಗಳನ್ನು ಏನು ಮಾಡ್ತೀರಿ ನಾವು ಧ್ಯಾನ ಮಾಡ್ತಾ ಇದ್ರಿ ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ನಾವು ಏನಪ್ಪಾ ನೋಡಿದ್ರೆ ಅಂತಂದರೆ ಯಾತಕ್ಕಾಗಿ ಏಸು ಕಿಸ್ನ ಎಡ್ಡೆ ಬುರುಕಿ ಇರ್ತಾರೆ ಅಂತ ನೋಡಿದ್ರಿ ಆಮೇಲೆ ಸಾಮಾನ್ಯವಾಗಿ ಜನಗಳು ಯೇಸು ಕಸಿನ ಎಡ್ಡೆ ಯಾವ ಥರ ಎದುರು ನೋಡ್ತಾರೆ ಅಂತ ನಾವು ಏನು ಮಾಡಿದ್ರಿ ನೋಡಿದ್ರಿ ಆಮೇಲೆ ಪ್ರಕಾರ ಯೇಸು ಕಸು ಯಾವ ತರ ಬರ್ತಾರೆ ಅಂತ ನಾವೇನು ಮಾಡಿದ್ರಿ ನಾವು ನೋಡಿದ್ರಿ ಹೇಳದ್ರ ಆಮೇಲೆ ಈ ಒಂದು ಎಂತಾರೆ ಆತ್ಮಿಕವಾಗಿ ಬರುವಂತ ಯೇಸು ಕ್ರಿಸ್ತನನ್ನು ನಾವೇ ಕಣ್ಣಿಗೆ ಕಾಣದ ರೀತಿಯಲ್ಲಿ ಬರುವಂತ ಯೇಸು ಕಸನ್ನ ನಾವು ಹೇಗೆ ಕಣ್ಣಿಡಿದು ಅಂತ ನಾವೇನು ಮಾಡಿದ್ರಿ ನಾವು ಏನು ಮಾಡಿದ್ರಿ ಕಳೆದ ವಾರ ಸ್ವಲ್ಪ ವಿಚಾರಗಳನ್ನ ನೋಡ್ರಿ ಸೊ ಈ ವಾರ ಅದ್ರ ಬಗ್ಗೆ ಇರುವಂತ ಮುಖ್ಯವಾಗಿರಂತ ಒಂದು ಕಾರ್ಯಗಳನ್ನ ನಾವೇನು ಮಾಡೋಣ ಇವತ್ತು ನಾವು ನೋಡೋಣ ಅದರ ಸೊದ್ಗೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದಿಗಳೇ ಏನ್ರಿ ಏಸು ಕ್ರಿಸ್ತನ ಒಂದು ಏನ್ ಐಡೆಂಟಿಫೈ ಮಾಡೋದು ಹೇಗೆ ಅಂತ ನಾವೇನು ಮಾಡೋಣ ಈ ವಾರ ನಾವು ನೋಡೋಣ ಅದರ ಸೊತ್ಗೆ ಏಸು ಕ್ರಿಸ್ತು ಆತನ ಬರಿಕೆ ಬಗ್ಗೆ ಹೇಳ್ಬೇಕಾರೆ ಮತ್ತೆ ಇಪ್ಪತ್ನಾಲ್ಕು ಮೂರಲ್ಲಿ ಒಂದು ಮುಖ್ಯವಾಗಿರೋ ವಿಚಾರ ಹೇಳ್ತಾರೆ ಓದೋಣ ಎರಡು ಓದ್ತೀರಾ ಮತ್ತೆ ಇಪ್ಪತ್ನಾಲ್ಕು ಮೂರು ಸೋದರ ಸೋದರಿಗಳು ಎಲ್ಲಾರು ಓದ್ತೀರಾ ಬಳಿಕ ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು ಅದು ಯಾವಾಗ ಆಗುವುದು ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚಿಸ್ನೆ ಏನು ನಮಗೆ ಹೇಳು ಅನ್ನಲು ಓಕೆ ಅಲ್ಲಿ ನೋಡ್ಬೇಕಾದ್ರೆ ಏನಪ್ಪಾ ಶಿಷ್ಯರು ಬಂದು ಕೇಳ್ತಾರೆ ಸ್ವಾಮಿ ಯುಗದ ಸಮಾಪ್ತಿಗೂ ಏನೇ ನಿನ್ನ ಪ್ರತ್ಯಕ್ಷತೆಗೂ ಇರುವಂತ ಸೂಚನೆಗಳೇನು ಅಂತ ಏನು ಮಾಡ್ತಾರೆ ಅಲ್ಲಿ ಕೇಳ್ತಾರೆ ಸೊ ಈ ಶಿಷ್ಯನರು ಏನಪ್ಪಾ ಕೇಳ್ತಾರೆ ಅಂದರೆ ಸೂಚನೆ ಕ್ರಿಸ್ತನ ಕ್ರಿಸ್ತನತ್ರ ಕೇಳ್ತಾರೆ ಅಲ್ವರ ಅವಾಗ ಯೇಸು ಕ್ರಿಸ್ತು ಸೂಚನೆಗಳನ್ನ ಮಾಡ್ತಾರೆ ಕೊಡ್ತಾರೆ ಅಲ್ಲರ ಯೇಸು ಕ್ರಿಸ್ತು ಸೂಚನೆ ಕೊಡೋ ಬದಲು ನೀವೇ ಸೂಚನೆ ಕೇಳ್ತಾ ಇದ್ದೀರಾ ಆಕಾಶದಲ್ಲಿ ಹಂಗೆ ನೋಡ್ತಾ ಇರಿ ನಾನು ಅಂದೇ ಮೇಘದ ಮೇಲೆ ಹಂಗೆ ಇಳಿದು ಬರ್ತೀನಿ ನೀವು ಏನು ಮಾಡ್ಬೋದು ಕಣ್ಗಳಿಂದ ಹಂಗೆ ನೋಡ್ಬೋದು ಅಂತ ಹೇಳ್ಬೋದಾಗಿತ್ತು ಅದು ಹೇಳಿದ್ರೆ ಯೇಸು ಕ್ರಿಸ್ತು ಅಂದ್ರೆ ಹಾಗೇನು ಏನು ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಹೋಗಿಲ್ಲ ಅದು ಬದಲಾಗೆ ಏಸು ಕ್ರಿಸ್ತು ಇಪ್ಪತ್ತಾರನೇ ವಾಕ್ಯದಲ್ಲಿ ಒಂದು ವಾರ್ನಿಂಗೇ ಕೊಡ್ತಾರೆ ಏಂತ ವಾರ್ನಿಂಗ್ ಕೊಡ್ತಾರೆ ಅಂದ್ರೆ ನಾನು ಎಲ್ಲರಿಗೂ ಕಣ್ಣು ಕಾಣೋ ರೀತಿಯಲ್ಲಿ ನಾನು ಬರೋದಿಲ್ಲ ಆದ್ರಿಂದ ಯಾರಾದ್ರೂ ನಿಮ್ಮನ್ನ ಹೋಗ್ಬಿಟ್ಟು ಕ್ರಿಸ್ತನು ಅಡವೀಲ್ ಇದ್ದಾರೆ ಅಂತಂದ್ರೆ ಹೇಳ್ರೆ ಏನ್ ಮಾಡಕೋಬಿಡಿ ನಂಬಕೋಬಿಡಿ ಯಾವ್ದಾರು ಒಬ್ರು ಕೋಣೆಲ್ಲಿದ್ದಾರೆ ಅಂತ ಹೇಳಿದ್ರೆ ನಂಬಬೇಡಿರಿ ಅಂತ ಏನು ಮಾಡ್ದಾರೆ ಹೇಳ್ತಾರೆ ಅಲ್ವ ಸೊ ಹಂಗಾರೆ ಏಸ್ತು ಕ್ರಿಸ್ತು ಎಲ್ಲರಿಗೂ ಕಣ್ಣು ಕಾಣೋ ರೀತಿಯಲ್ಲಿ ಎಂತಾರೆ ಅಡವಿಯಲ್ಲೋ ಅಥವಾ ಕೋಣೆಯಲ್ಲೋ ಕಣ್ಣು ಕಾಣೋ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಸ್ವಲ್ಪ ಜನಕ್ಕೆ ಮಾತ್ರ ಅಥವಾ ಎಲ್ಲ ಜನಗಳಿಗೂ ಕಾಣಿಸ್ ರೀತಿಯಲ್ಲಿ ಏನ್ ಮಾಡೋದಿಲ್ಲ ಅವ್ರು ಬರೋದಿಲ್ಲ ಅದಕ್ಕೆ ಅವ್ರು ಏನ್ ಮಾಡಿದ್ರು ಸೂಚನೆ ಕೊಟ್ಟಿದ್ದು ಅಂತ ಹೇಳ್ತಾರೆ ಸೊ ಏನಪ್ಪಾ ಇದು ಸೂಚನೆ ಏನ್ ಸೂಚನೆ ಕೊಟ್ರು ಅಲ್ವರ ಸೂಚನೆ ಅಂತ ನೋಡ್ಬೇಕಾರೆ ಕರ್ತವ್ಯ ಪ್ರೀತಿ ಅಂತ ಸೋರಸರುಗಳ ಈ ತರ ಏನ್ರಿ ಹಾ ಅಡವಿಯಲ್ಲಿ ಆಕಾಶದಲ್ಲಿ ಏಸು ಕಸಿ ಬರ್ತಾರೆ ನೋಡಪ್ಪ ಈ ಥರ ಅಂತಂದ್ರೆ ಈ ತರ ಯಾರ ಹೇಳಿದ್ರೆ ಏನ್ ಮಾಡಕ್ ಹೋಗ್ಬಿಡಿ ನೀವು ನಂಬಕ್ಕೆ ಹೋಗ್ಬೇಡಿ ಅಂತ ಏಸು ಕಸಂಬಿಡ್ತಾರೆ ಬಹು ಸ್ಪಷ್ಟವಾಗಿ ನಮ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ ಅದಕ್ಕೆ ಸೂಚನೆ ನಾನು ಏನಪ್ಪಾ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಟ್ರೈನು ಏನ್ರಿ ಬಂದಿದೆ ಅಂತಂದ್ರೆ ಆ ಟ್ರೈನ್ ಯಾವ ಟ್ರೈನ್ ಅಂತ ಕಂಡು ಹಿಡಿದು ಹೆಂಗೆ ಅಲ್ವರ ಅದಕ್ಕೇನಿದೆ ಒಂದು ಸೂಚನೆ ಅಂತ ಏನಾಗಿದೆ ಅಲ್ವರ ಆ ಸೂಚನೆ ಏನಪ್ಪಾ ಅಂದ್ರೆ ಏನ್ರಿ ಅದರ ನಾಮ ಫಲಕ ಅದರ ಅದರ ನೇಮ್ ಬೋರ್ಡ್ ಸೈನ್ ಬೋರ್ಡ್ ಇದು ಇಂಥ ಟ್ರೈನು ಇದು ಇಂಥ ಬೋಗಿ ಇದು ಇಂಥ ಊರಿಂದ ಇಂಥ ಊರಿಗೂ ಏನಾಗ್ತಾರೆ ಹೋಗ್ತಾರೆ ಅಂದ್ಬಿಟ್ಟು ಅದೇನ್ರಿ ಒಂದು ಸೂಚನೆ ಆಗಿದೆ ಅಲ್ವರ ಅದೇ ರೀತಿ ಏನ್ರಿ ಕ್ರಿಸ್ತನ ಪ್ರತ್ಯಕ್ಷತೆಗೆ ಅವ್ರ ಏನ್ ಕೊಟ್ಟಿದಾರೆ ಸೂಚನೆಗಳನ್ನೇ ಮತ್ತೆ ಇಪ್ಪತ್ನಾಲ್ಕು ಕೊಟ್ಟಿರೋದು ಅದರ ಸೊ ಅದಕ್ಕೆ ಹೇಳ್ಬೇಕಾದ್ರೆ ಈ ಸೂಚನೆ ಹೇಗೆ ಇದನ್ನ ಹೇಗೆ ಕಣ್ಣಿಡಿಯೋದು ಅಂತ ಅಂದ್ಬಿಟ್ಟು ಯೇಸು ಕೋಸು ಇಪ್ಪತ್ತೇಳನೇ ವಾಕ್ಯ ಹೇಳ್ತಾರೆ ಹೋದ ನೋಡಿ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೇಳು ದಯವಿಟ್ಟು ಹೇಗೆ ಮಿಂಚು ಮೂಡಣದಲ್ಲಿ ಪಡುವಣದವರೆಗೂ ಕಾಣಿಸುತ್ತದೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು ವೆರಿ ಗುಡ್ ನೋಡ್ರ ಸೊ ಹೇಗೆ ಮಿಂಚು ಮೂಡನದಿಂದ ಯಾವ್ರ ಪಡನ ಪಡಬಣದವರೆಗೂ ಎಂತ ಕಾಣಿಸ್ತದೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಇರುವುದು ಅಂತ ಹೇಳ್ತಾರೆ ಇವಾಗ ಮಿಂಚು ಮಿಂಚು ಕಡಟ್ಟಗೆ ಮೂಡನದಿಂದ ಪಡಬಣದವರೆಗೂ ಬರ್ತದಾ ನೋಡಿ ಮಿಂಚು ನೋಡ್ತೇನೆ ನೋಡ್ತೀನಿ ಅದ್ರ ಈ ಮೂಡನ ಅದೇನು ಈಸ್ಟ್ ವೆಸ್ಟ್ ಕರೆಕ್ಟಾಗಿ ಆಗಿ ಈಸ್ಟ್ ಇಂದ ವೆಸ್ಟ್ ಮಿಂಚು ಬರ್ತದ ಅಥವಾ ಮಿಂಚಿಗೆ ಡೈರೆಕ್ಷನ್ ಇದೆಯಾ ಅಥವಾ ಡೈರೆಕ್ಷನ್ ಇಲ್ವಾ ಇವಾಗ ನಾವು ಮಿಂಚ್ ನೋಡಿತ್ತಲ್ಲ ಮಿಂಚಿಗೆ ಕರೆಕ್ಟ್ ಆಗಿ ಈಸ್ಟ್ ಇಂದ ವೆಸ್ಟ್ ಗೆ ಮಿಂಚು ಹೇಳ್ರಿ ಹ ಅದರ ಅದು ಈಸ್ಟಿಂದ ಇಂದ ವೆಸ್ಟ್ ಬರ್ಬೇಕು ಅಂತ ಡೈರೆಕ್ಷನ್ ಇಲ್ಲ ಇಲ್ಲ ಇಷ್ಟ ಮನಿ ಜಾಗದಲ್ಲಿ ಏನ್ ಅದು ಅಲ್ಲಿ ಬರ್ತಾರೆ ಅಲ್ವರ ಮತ್ತೆ ಇಲ್ಲಿ ಯೇಸು ಕ್ರಿಸ್ತು ಹೇಳ್ತಲ್ಲ ಎಂತ ಮೂಡ ಕೊಡುವವ್ರಿಗೂ ಮಿಂಚು ಹೇಗೆ ಬರ್ತಾರೋ ಹಾಗೆ ಅಂತ ಅಂತ ಹೇಳ್ತಾರಲೇ ಮತ್ತೇನಿದ ಅರ್ಥ ಅಂತ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರ್ಗಳೇ ಇಲ್ಲಿ ಏನ್ರಿ ಆ ಮಿಂಚು ಅಂತ ಪದಕ್ಕೆ ಬರುವಂತ ಒಂದು ಪದ ಅಷ್ಟ್ರಾಪೆ ಅಂತ ನೋಡ್ತಿ ಗ್ರೀಕಲ್ಲಿ ಅಂದ್ರೆ ಬ್ರೈಟ್ ಶೈನಿಂಗ್ ಪ್ರಕಾಶವಾಗಿರೋ ಬೆಳಕು ಅಂತ ನೋಡ್ತೀರಿ ಸರಿ ಅಂಗ್ರೆ ಪೂರ್ವದಿಂದ ಪಶ್ಚಿಮಕ್ಕವರ್ಗು ಬರುವಂತ ಪ್ರಕಾಶವಾಗಿರೋ ಬೆಳಕು ಯಾವ್ದಪ್ಪ ಅಂತ ನೋಡ್ದ ಅಂತಂದ್ರೆ ಅದು ಮಿಂಚೆ ಅಲ್ಲ ರೀ ಅದ್ರ ತುಂಬಾ ಅದಕ್ಕಿಂತ ದೊಡ್ಡದಾಗೆ ಒಂದು ಪ್ರಕಾಶವಾಗಿರೋ ಬೆಳಕು ಒಂದಿದೆ ಅದು ದಿನ ಕರೆಕ್ಟಾಗೆ ಪೂರ್ವದಿಂದ ಪಶ್ಚಿಮಕ್ಕೆ ಏನಾಗೋದು ಬರೋದು ಯಾವ್ದದು ಏನ್ರಿ ಯಾವ್ದದ ಸೂರ್ಯ ವೆರಿ ಗುಡ್ ಅಂದ್ರ ಅದಕ್ಕೆ ಏಸು ಕೃಷಿ ಹೇಳ್ತಾರೆ ಒಂದು ಸೂರ್ಯ ಯಾವ ರೀತಿ ಪೂರ್ವದಿಂದ ಪಶ್ಚಿಮಕ್ಕವರೆಗೂ ಬರ್ತದೋ ಇದೇ ಪ್ರಕಾರ ಮನೀಷ ಕುಮಾರನ ಬರೋಕೆ ಇರೋದು ಅಂತ ಹೇಳ್ತಾರೆ ಇವಾಗ ಯೇಸು ಕೃಷಿ ಬೈಬಲಲ್ಲಿ ಮಿಂಚಿಗೆ ಕಂಪೇರ್ ಮಾಡಿದಾರಾ ಸೂರ್ಯ ಕಂಪೇರ್ ಮಾಡಿ ಹೇಳಿದಾರೂ ಕಂಪೇರ್ ಮಿಂಚಿ ಕಂಪೇರ್ ಮಾಡಿ ಹೇಳಿದಾರ ಎಲ್ಲಿ ಹೇಳಿದಾರೆ ಯೇಸುಗುಸಿನ ಮಿಂಚು ಅಂತ ಎಲ್ಲಿ ಹೇಳಿದಾರೆ ಹಾ ಮಿಂಚಿಗೆ ಎಲ್ಲ ಹೇಳಿಲ್ಲ ಏನ್ರಿ ಸೂರ್ಯನ್ಗೆ ಹೇಳಿದಾರೆ ಮತ್ತೆ ಇಪ್ಪತ್ನಾಲ್ಕನೇ ಅದ್ಯಾಲ ಬರೋದು ಅದಕ್ಕೆ ಅದು ತಪ್ಪಾದ ಟ್ರಾನ್ಸ್ಲೇಷನ್ ಆಕ್ಚುಲಿ ಸೂರ್ಯ ಅಂತ ಏನಾಗ್ಬೇಕು ಬರ್ಬೇಕು ಯೇಸುಗುಸಿಂಗ್ ಮಲಾಖಿ ಪುಸ್ತಕ ಏನು ಹೇಳ್ತಾರೆ ನೀತಿ ಸೂರ್ಯನ್ ಅಂತ ಹೇಳ್ತಾರ ಇಲ್ವೋ ಹ ಉದಯಿಸುವನು ಅಂತ ಹೇಳ್ತಾರ ಇಲ್ವೋ ಮಲಾಕಿ ಪುಸ್ತಕದಲ್ಲಿ ಅಲ್ವರ ಓದಿದ್ದೀರಾ ಎಲ್ಲರೂ ಹ ಓದ್ ನೋಡ್ರಿ ವಾಕ್ಯ ಓದ್ಬಿಡಣ ಮಲಾಕಿ ಪುಸ್ತಕ ತೆಗೆದಿಂತ ಬನ್ನಿ ನಾಲ್ಕು ನಾಲ್ಕು ನೋಡಿ ನಾಲ್ಕು ಎರಡು ದಯವಿಟ್ಟು ನಾಲ್ಕು ಎರಡು ನನ್ನ ನಾಮದಲ್ಲಿ ಭಯ ಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು ಮೂಡುವನು ನೋಡ್ರ ಮೂಡುವನು ಅದಕ್ಕೆ ಮೂಡನದಿಂದ ಪಡಬಾರಿ ನೋಡ್ರ ಮೂಡುವನು ಏಸು ಕ್ರಿಸ್ತು ಕರ್ತನಲ್ಲಿ ಪ್ರೀತಿ ಅನ್ಸ್ರೆ ಸೂರ್ಯನ್ ತರ ಏನಾಗ್ತಾರಂತೆ ಬರ್ತಾರಂತೆ ಹಾ ಹಾ ಮಿಂಚಿನ ತರ ಅಲ್ಲ ಅದರ ಮಿಂಚು ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನ್ಗೆ ಸತ್ಯವೇದ ನೆಲ್ಲುಳ್ಯಾರ ಸೂರ್ಯ ಅಂತ ಏನಾಗಿದೆ ಬೈಬಲ್ ನ ಅದಕ್ಕೆ ಬೈಬಲ್ ಗೆ ಬೈಬಲ್ ಡಿಕ್ಷನರಿ ಬೈಬಲ್ ಏನೋ ಪ್ರಶ್ನೆ ಇದ್ದಾರೆ ಇದ್ ಉತ್ತರ ಬೈಬಲ್ ನಾನ್ ಮಾಡ್ಕೋ ನಾವು ತೆಗಿಬೇಕಾದ್ರ ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಏನ್ರೀ ಇವಾಗ ಸೂರ್ಯ ಹೆಂಗಪ್ಪ ಬರ್ತಾನೆ ಅಂದ್ರೆ ಸೂರ್ಯ ಬರೋದಕ್ಕೆ ಮೂರು ಸ್ಟೇಜ್ ಇದೆ ರೀ ಒಂದೇ ಸೇ ದುಡೀದಂತ ಸೂರ್ಯ ಏನಾಗಲ್ಲ ಬಂದ್ಬಿಡೋಲ್ಲ ಅದರ ಫಸ್ಟ್ ಮುಂಜಾನೆ ಏನ್ರಿ ಸೂರ್ಯ ಕಾಣಿಸ್ಕೊಂತಾನೆ ಅಂದ್ರೆ ಎಷ್ಟು ಗಂಟೆಗೆ ಒಂದು ನಾಲ್ಕೈದು ಗಂಟೆಗೆ ನೋಡ್ರಿ ಇರ್ತೀನಿ ಶುರು ಆಗ್ತಾ ನೋಡಿದ್ರಿ ಸೂರ್ಯ ಉದಯೋದಕ್ಕೆ ಅವಾಗ ಏನ್ ಮಾಡ್ತಾರೆ ಯಾರವಾಗ ಎದ್ದಿರ್ತಾರೋ ಏನಾಗ್ತಾರೆ ಕಾಣಿಸ್ಕೊಂತಾರೆ ಅದರ ಸರಿ ಒಂಬತ್ತು ಗಂಟೆಗೆ ಯಾರೆಲ್ಲ ಎಚ್ಚರಿಕೆ ಏನಾಗ್ತಾರೆ ಕಾಣಿಸ್ತಾರೆ ಆದ್ರೆ ಮಧ್ಯಾಹ್ನ ಸೂರ್ಯ ಹನ್ನೆರಡು ಗಂಟೆಗೆ ನೆತ್ತಿ ಮೇಲೆ ಇರ್ಬೇಕಾರೆ ಎಲ್ಲಾರ್ಗೂ ಮರಿದಿರ ಏನ್ರಿ ಮಿಸ್ ಮಾಡಿದಿರ ಖಂಡಿತವಾಗೂ ಕಾಣಸೆ ಕಾಣಿಸ್ತದೆ ಅದಲ್ಲೇನೋ ಸಂದೇಹನೇ ಇಲ್ಲ ಅಲ್ವರ ಅದಕ್ಕೆ ಕರ್ತವ್ ಪ್ರೀತಿ ಅಂತ ಸೌರ ಇದೇ ಪ್ರಕಾರ ಕ್ರಿಸ್ತನ ಪ್ರತ್ಯಕ್ಷತೆ ಇದು ಜನಗಳಿಗೆ ಗೋಚರ ಆಗದಿಕ್ಕೆ ಮೂರು ಹಂತಗಳೇನಾಗಿದೆ ಈ ಮೂರು ಹಂತಗಳನ್ನ ವಿವರಿಸಿದಿಕ್ಕೆ ಗ್ರೀಕಲ್ಲಿ ಅಲ್ಲಿ ಮೂರು ಪದಗಳಿದೆ ಒಂದು ಪರೋಷಿಯ ಎರಡನೇದು ಎಫಿಫೇನಿಯಾ ಮೂರನೇದು ಅಪೋಕೊಲ್ಯಾಪ್ಸಿಸ್ ಅಂತ ಸರಿ ಪರೋಷಿಯೇ ಪದದ ಅರ್ಥ ಏನಪ್ಪಾ ಅಂದ್ರೆ ರೀ ಪ್ರೆಸೆನ್ಸ್ ಅದೇ ಕನ್ನಡದಲ್ಲಿ ಕರೆಕ್ಟಾಗಿ ಹಾಕಿದ್ದಾರೆ ಪ್ರತ್ಯಕ್ಷತೆ ಅಂತ ಎಫಿಫೇನಿಯಾ ಅಂತಂದ್ರೆ ಪ್ರಕಾಶವಾಗಿಯೋ ಏನ್ರಿ ಪ್ರಜ್ವಲಿಸೋದು ಅಂತ ಅರ್ಥ ಮೂರನೇದು ಅಪೋಕೊಲ್ಯಾಪ್ಸಿಸ್ ಅಂತಂದರೆ ಅಂದ್ರೆ ಏನ್ರಿ ಬಹಿರಂಗ ಪಡಿಸೋದು ಅದೇ ಇಷ್ಟು ದಿನ ಗುಪ್ತವಾಗಿತ್ತು ಇವಾಗ ಏನಾಗಿದೆ ಬಹಿರಂಗವಾಗಿದೆ ಅಂತ ಉದಾಹರಣೆ ನೋಡ್ಬೇಕಾದ್ರೆ ನಮಗೆ ಪ್ರಕಟಣೆ ಪುಸ್ತಕ ಏನಂತ ನೋಡ್ತೀವಿ ಅಂದರೆ ಪ್ರಕಟಣೆ ಅಂತ ನೋಡ್ತಿಲ್ಲ ಇದು ಗ್ರೀಕಲ್ಲಿ ಅಪೋಕೊಲ್ಯಾಪ್ಸಿಸ್ ಅಂತ ಹೆಸರು ಅರ್ಥ ಇದುವರೆಗೂ ಗುಪ್ತಾಗಿಂತ ವಿಚಾರಗಳನ್ನ ಏನು ಮಾಡಿದ್ರ ಪ್ರಕಟಿಸಿದ್ದಾರೆ ಹೊರಗಡೆ ಏನು ಮಾಡಿದ ಬೈಲಿಗೆ ತಂದಿದ್ದಾರೆ ಅಂತ ಅರ್ಥ ಅದರ ಸರಿ ಇವಾಗ ಮೊದಲನೇ ಸ್ಟೇಜ್ ಬಗ್ಗೆ ನಾವು ಏನು ಮಾಡೋಣ ನೋಡೋಣ ಅದರ ಪರೋಶ್ಯ ಅದರ ಸೊ ಪರೋಷ ಅಂತಲೇ ಪದದ ಅರ್ಥ ಏನಂತ ನೋಡಿದ್ರಿ ಪ್ರೆಸೆನ್ಸ್ ಅಥವಾ ಪ್ರತ್ಯಕ್ಷತೆ ಪ್ರೆಸೆಂಟ್ ಅಂತಂಬ ಅರ್ಥ ಅದರ ಇವಾಗ ಇದು ಉದಾಹರಣೆಗೆ ಹೇಳ್ಬೇಕಾದ್ರೆ ಇವಾಗ ನಾವು ಗ್ರೀಕಲ್ಲಿ ಏನಾರೋ ಒಂದು ಕ್ಲಾಸ್ ರೂಮ್ ಅಲ್ಲಿ ಅಲ್ಲಿ ಮೇಸ್ಟ್ರು ಅಟೆಂಡೆನ್ಸ್ ತೆಗದ್ರೆ ಹೇಗೆ ತೆಗಿತಾರೆ ಅಲ್ವರಾ ಇವಾಗ ನಮ್ಮ ಸ್ಕೂಲಲ್ಲಿ ನಾವು ಓದಿರೋ ಸ್ಕೂಲ್ಗಳಲ್ಲಿ ಅಟೆಂಡೆನ್ಸ್ ಹಿಂಗೆ ತೆಗಿತಾ ಇದ್ರು ರೋಲ್ ನಂಬರ್ ಒನ್ ಅಂದ್ರೆ ಸ್ಟೂಡೆಂಟ್ ಏನಂತಾರೆ ಸ್ಟೂಡೆಂಟ್ ಎಸ್ ಸರ್ ಅಂತ ಸರ್ ಅಥವಾ ಪ್ರೆಸೆಂಟ್ ಸರ್ ಅಂತ ಹೇಳ್ತಿರಲ್ವಾ ಇದೇ ಪ್ರಕಾರ ಗ್ರೀಕ್ ಕ್ಲಾಸ್ ರೂಮ್ ಅಲ್ಲಿ ಏನಾದ್ರು ಅಟಂಡೆನ್ಸ್ ತೆಗೆದ್ರೆ ಏನ್ರಿ ಅಲ್ಲಿ ಟೀಚರ್ ರೋಲ್ ನಂಬರ್ ಒನ್ ಅಂತಂದ್ರೆ ಸ್ಟೂಡೆಂಟ್ಸ್ ಹೆಂಗತ್ತ ಹೇಳ್ತಾರೆ ಪರೋಶ ಮೇಡಮ್ ಅಂತ ಹೇಳ್ತಾರೆ ಪರೋಶ ಏನು ಮೇಡಮ್ ಇಲ್ಲೇ ಇದ್ದೀನಿ ಅಂತ ಅರ್ಥ ಮೇಡಮ್ ಬರ್ತಾ ಇದ್ದೀನಿ ಅಂತ ಅಲ್ಲಾರಿ ಅರ್ಥ ಏನಾಗಿದ್ದೀನಿ ಇಲ್ಲೇ ಇಲ್ಲಿದ್ದೀನಿ ನೋಡಿ ನಿಮ್ ಮುಂದೆ ಕಣ್ಮುಂದೆ ಇದ್ದೀನಿ ಅಂತ ಅರ್ಥ ಇದ್ದೇ ಪದಾನ ಅಲ್ಲಿ ಮತ್ತೆ ಇಪ್ಪತ್ನಾಲ್ಕನೇ ಅಧ್ಯಯಲ್ಲಿ ಏನಾಗಿರೋದು ಬಳಕೆ ಮಾಡಿರೋದು ಅದಕ್ಕೆ ಏನ್ರಿ ನಿನ್ನ ಪ್ರತ್ಯಕ್ಷತೆಗೂ ಅಂತಂದ್ರು ನಿಮ್ ಬರುವಿಕೆ ಅಂತ ಹೇಳಿ ನಿನ್ನ ಪ್ರತ್ಯಕ್ಷತೆಗೂ ಪ್ರತ್ಯಕ್ಷತೆ ಏನ್ರಿ ಅರ್ಥ ಆ ಪದದ ಅರ್ಥ ಬಂದಿ ಇರದಿಕ್ಕೆ ಪ್ರತ್ಯಕ್ಷತೆ ಅಂತ ಹೇಳ್ತಾರೆ ಅವ್ರ ಬರ್ತಾ ಇರೋದಿಕ್ಕೆ ಅಲ್ಲರಿ ನಿನ್ನ ಪ್ರತ್ಯಕ್ಷತೆಗೆ ಯುಗದಾಸಮ್ತಿಗೆ ಇರುವಂತ ಸೂಚನೆ ಏನು ಅಂತ ಹೇಳ್ತಾರೆ ನೋಡಿ ಅದಕ್ಕೆ ಇದಿಗೆ ಆ ಬೈಬಲ್ ಇನ್ನೊಂದ್ ಕಡೆ ಅರ್ಥ ಕೊಟ್ಟಿದ್ದಾರೆ ಬೈಬಲ್ಗೆ ಬೈಬಲ್ ಡಿಕ್ಷನರಿ ಅಲ್ವರಾ ನೋಡಿ ಓದೋಣ ಎಲ್ಲಿ ಕೊಟ್ಟಿದ್ದಾರೆ ಇವಾಗ ಮತ್ತೆ ಇಪ್ಪತ್ನಾಲ್ಕನೇ ಅಧಿ ಆದಲ್ಲೇ ಮೂವತ್ತೇಳು ಓದಿಂತೀರಿ ಯಾರ ಮೂವತ್ತೇಳು ಮತ್ತೆ ಯಾರ ಇಪ್ಪತ್ನಾಲ್ಕು ಮೂವತ್ತೇಳು ನೋವನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು ನೋಡ್ರ ನೋವನ ದಿವಸದಲ್ಲಿ ಹೇಗಿತ್ತೋ ಅದೇ ತರ ಮನುಷ್ಯ ಕುಮಾರನ ಪ್ರತ್ಯಕ್ಷಿತ ದಿನದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಸರಿ ಇಲ್ಲಿ ನೋವನ ದಿನನ ಮನುಷ್ಯ ಕುಮಾರನ ಪ್ರತ್ಯಕ್ಷಿತ ದಿನಗಳಿಗೆ ಹೋಲಿಕೆ ಮಾಡ್ತಾರೆ ಅಂದ್ರೆ ಅರ್ಥ ಏನು ಅಂದ್ರೆ ಯೇಸುಕುಸು ದೂರದಲ್ಲಿದ್ದಾರೆ ಬರ್ತಾ ಇದಾರೆ ಅಂತಾನೆ ಅರ್ಥನ ರೀ ಬಂದಿರೋದಿಕ್ಕೆ ಆ ವಾರ್ತೆನ ಯೂಸ್ ಮಾಡೋದು ನೋಡಿ ಇದೇ ವಾರ್ತೆ ಲೂಕ ಹದಿನೇಳನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ ಓದನ ಲೂಕ ಹದಿನೇಳು ಇಪ್ಪತ್ತಾರು ದಯವಿಟ್ಟು ಓದಿಷ್ಟರ್ ನೋವನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು ನೋಡ್ರ ನೋವನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನ ದಿವಸಗಳಲ್ಲಿ ನಡೆಯುವುದು ಇವಾಗ ನೋವನ ದಿವಸಗಳಲ್ಲಿ ನೋವ ಇದ್ನೋ ಇಲ್ವೋ ಅಲ್ಲಿ ಇದ್ದ ಅದೇ ತರ ಮನುಷ್ಯ ಕುಮಾರನ ದಿವಸಗಳಲ್ಲಿ ಮನುಷ್ಯಕುಮಾರ ಇರಬೇಕಾ ಬಡವಾ ಇರ್ಬೇಕು ಅಲ್ವರ ಹಂಗ್ರೆ ಮನುಷ್ಯ ಕುಮಾರ ಪ್ರತ್ಯಕ್ಷನಾಗಿರ್ಬೇಕಾರೆ ಅವನ್ ಇರ್ಬೇಕಾದ್ರೆ ಅದರ ಅವ್ರ ಕಣ್ಮುಂದೆ ಇರ್ಬೇಕಾದ್ರೆ ಏನೆಲ್ಲ ಆಗ್ತದೋ ಅದನ್ನೇ ಮತ್ತೆ ಇಪ್ಪತ್ನಾಲ್ಕನೇ ಅಧ್ಯಯ ಕೊಟ್ಟಿದ್ರೆ ಅದಕ್ಕೆ ಪ್ರತ್ಯಕ್ಷತೆ ಅಂತ ವಾರ್ತೆ ಏನ್ ಮಾಡಿದ ತುಂಬಾ ಚೆನ್ನಾಗಿ ಏನ್ ಮಾಡಿದ್ರೆ ನಮ್ಮ ಕನ್ನಡದಲ್ಲಿ ಏನ್ ಮಾಡಿದ್ರೆ ಬಳಕೆ ಮಾಡಿದರೆ ಏನು ಮತ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಕೊಡುವಂಥದ್ದು ಎಲ್ಲವೂ ಏನಪ್ಪಾ ಅಂದ್ರೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗಿರ್ಬೇಕಾರೆ ಬಂದಿರ್ಬೇಕಾರೆ ಅದಿಕ್ಕೆ ಇರುವಂತ ಒಂದ್ ಸೂಚನೆಗಳನ್ನ ಕೊಟ್ಟಿರೋದು ಅಲ್ವರ ನೋಡಿ ಅವಾಗ ಏನ್ರಿ ಆ ಶಿಷ್ಯನ್ರಿಗೆ ಯೇಸು ಹೇಳ್ತಾರೆ ಹಗೋ ಅಡವೀಲ್ ಇದ್ದಾನೆ ಅಂತಂದ್ರೆ ಹಗೋ ಒಂದು ಕೋಣೆಯಲ್ಲಿ ಇದ್ದಾನ ಅಂತಂದ್ರೆ ಏನ್ ಹೋಗ್ಬಿಡಿ ನೀವು ಒಂದು ನಂಬಕ್ ಹೋಗ್ಬಿಡಿ ಅಂತ ಅಂತ ಹೇಳ್ತಾರೆ ಅದರ ಇವಾಗ ಎಷ್ಟೋ ಜನ ಹೇಳ್ತಾರಲ್ಲ ಅಯ್ಯೋ ಅಡಿಲಿ ಬಂದ್ಬಿಟ್ಟವರಪ್ಪ ಏಸು ಕ್ರಿಸ್ತು ನೋಡೋದಲ್ಲ ಅವಾಗ ಹಾ ಮಿಗು ನಿಮ್ಗ್ಬಿಟ್ಟರು ಯೇಸು ಕ್ರಿಸ್ತು ಅಯ್ಯೋ ಅಂತ ಆಮೇಲೆ ಕೆಲವು ಜನ ಏನ್ ಮಾಡ್ತಾರೆ ಅಯ್ಯೋ ನಮ್ ಪ್ರಾರ್ಥನೆ ಮಾಡ್ತಾರೆ ಯೇಸ ಕಿಸ್ತು ಬಂದ್ ಏನ್ ಮಾಡೋದು ನಮ್ಗೆ ಕಿವಿಲಿ ಮಾತಾಟ್ ಹೋದ್ರು ಅಂತ ಅಂತಾರೆ ಸರಿ ಬಂದು ಮಾತಾಟು ಹೋದ್ರ ಅವಾಗ ಎಸುಕುಸಿಂಗ್ ಕೇಳ್ತಾನೆ ಸರ್ ಅವಾಗ ಬಂದು ಹೋಗ್ತಾ ಇದ್ದೀರಾ ಪರ್ಮನೆಂಟ್ ಆಗಿ ಯಾವಾಗ ಬರ್ತೀವಿ ಐಡಂಬರ್ ಕೇಳ್ಬೋದಲ್ವಾ ಕಲ್ದ್ರ ಅದನ್ನ ಇದುವರೆಗೂ ಯಾರು ಏನು ಮಾಡಕ್ಕೆ ಹೋಗಿಲ್ಲ ಅಯ್ಯೋ ಅದನ್ನ ಬಗ್ಗೆ ಆಗಲಿ ಗಳಿಗೆ ಬಗ್ಗೆ ಆಗಲಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ ಮತ್ತೆ ಎಸುಕುಸಿಂಗ್ ಬಂದ್ರು ಕಲ್ವರ ಅದಕ್ಕೆ ಕರ್ತೀನಿ ಪ್ರೀತಿ ಅಂತ ಸೋಲಗಳೇ ಇವಾಗ ಮತ್ತೆ ಇಪ್ಪತ್ನಾಲ್ಕನೇ ಹಂತಲ್ಲಿ ಅವರು ಸೂಚನೆಗಳು ಏನಪ್ಪ ಕೊಟ್ಟರು ಅಂತ ನಾವು ಹೋದ ಅಲ್ವ ಅಂದ್ರೆ ಅವರು ಬಂದಿದ್ದಾರೆ ಅವ್ರು ಬಂದಿರೋದನ್ನ ಕಂಡಿಡಿದಿಕ್ಕೆ ನಮ್ಗೆ ಏನ್ ಬೇಕು ಸೂಚನೆ ಬೇಕು ಇವಾಗ ಒಂದು ಟ್ರೈನ್ ಆಗಿದೆ ಪ್ಲಾಟ್ಫಾರ್ಮ್ ನಿಂತಿದೆ ಇದೇ ಟ್ರೈನಾ ಅಥವಾ ಯಾವ ಟ್ರೈನು ಅಂತ ಕನ್ನಡಿಗೇನ್ ಬೇಕು ನಮ್ಗೆ ಸೂಚನೆ ಬೇಕು ನೋಡಿ ಸೈನ್ ಬೋರ್ಡ್ ಹಾಕಿ ನೋಡಿಂತ ಟ್ರೈನು ಇಂಥ ಬೋಗಿ ಇಂಥ ಸೀಟ್ ಅಂತ ಆತರ ನಮ್ಗೆ ಕನ್ನಡಿಕ್ ಏನ್ ಬೇಕು ಸೂಚನೆಗಳು ಬೇಕು ಆ ಸೂಚನೆಗಳನ್ನ ಕೊಟ್ಟವ್ರೆ ಓದ ನೋಡಿ ಏನ್ ಸೂಚನೆ ಕೊಟ್ಟಿದ್ದಾರೆ ಓದೋಣ ಮತ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ನಾಲ್ಕರಿಂದ ಆರು ಹ್ಮ್ ನಮಗೆ ಹೇಳು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧವಾಗುವ ಆಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು ಕಳವಳ ಪಡದಂತೆ ನೋಡಿಕೊಳ್ಳಿರಿ ಯಾಕಂದರೆ ಹಾಗಾಗುವ ಅಗತ್ಯ ಆದರೂ ಇದು ಇನ್ನು ಅಂತ್ಯಕಾಲವಲ್ಲ ಆ ನೋಡ್ರಿ ಏನ್ ಹೇಳ್ತಾರೆ ಫಸ್ಟ್ ಕೊಟ್ಟಿರೋ ಸೂಚನೆ ಏನಪ್ಪಾ ಅಂತಂದ್ರೆ ಮೋಸ ಹೋಗದಿರಿ ಯಾಕಪ್ಪ ಅಂದ್ರೆ ನಾನು ಪ್ರತ್ಯಕ್ಷ ನಾಗದಿಕ್ಕೆ ಇರುವಂತ ಸೂಚನೆ ಏನಪ್ಪಾ ಅಂತಂದ್ರೆ ಮೊದಲು ಯುದ್ಧಗಳಾಗದು ಯುದ್ಧಗಳು ಏನ್ರಿ ಬಗ್ಗೆ ನೀವು ಸುದ್ದಿಗಳು ಏನ್ ಮಾಡ್ತೀರಿ ನೀವು ಕೇಳ್ತೀರಾ ಯುದ್ಧಗಳು ಆಗದ ಬಗ್ಗೆ ನೀವ್ ಏನ್ ಮಾಡ್ತೀರಾ ಸುದ್ದಿಗಳನ್ನ ನೀವು ಕೇಳ್ತೀರಾ ಅದು ಕಳವಳಗೊಳ್ತೀರಿ ಇದೇ ಅಂತ್ಯ ಅಲ್ಲ ಇನ್ನ ಏನಾಗಿದೆ ಅಂತ್ಯ ಇನ್ನ ಇದೆ ಥರ ನಾನು ಏನಾಗಿರ್ತೀನಿ ಪ್ರತ್ಯಕ್ಷನಾಗಿರ್ತೀನಿ ಅಲ್ವರ ಕರ್ತನಲ್ಲಿ ಪ್ರೀತಿಯ ದಾಸ ನಾವೇನ್ರಿ ಈ ಶತಮಾನದಲ್ಲಿ ಕಾಲಿಟ್ಟಿದ ತಕ್ಷಣ ನಾವು ನೋಡಿದ್ದೀನಪ್ಪಾ ಅಂದ್ರೆ ಮೊದಲೇ ಮಹಾಯುದ್ಧ ನೈನ್ಟೀನ್ ಫೋರ್ಟೀನಿಂದ ಹಿಡಿದು ಹಿಡಿದಿ ನೈನ್ಟೀನ್ ಸೆವೆಂಟೀನ್ ರೀ ಮಹಾಯುದ್ಧ ವರ್ಲ್ಡ್ ವಾರ್ ಯಾಕಪ್ಪ ಇಷ್ಟು ಏನ್ರಿ ವರ್ಷಾನ್ಗಟ್ಲೆ ಜಗತ್ತಿತ್ತಲ್ವಾ ಇದು ಇದಾವ್ದರು ನಾವು ಯುದ್ಧ ಅಂತ ಮಟ್ಟೆ ನೋಡಲ್ವಲ್ಲ ಇವಾಗೇನು ಸಡನ್ ಆಗಿ ಮಹಾಯುದ್ಧ ಅಂತ ಬಂದ್ಬಿಡ್ತು ಅಲ್ವರ ಕರ್ತಾನಿ ಪ್ರೀತಿ ಅಂತ ಸೋರಗಳೇ ವರ್ಲ್ಡ್ ವಾರ್ ಅಲ್ವರ ವರ್ಲ್ಡ್ ವಾರ್ ಅಂತ ಬಿಟ್ಟು ಫಸ್ಟ್ ಶುರು ಆಗಿದೆ ಏನ್ರಿ ನೈನ್ಟೀನ್ ಫೋರ್ಟೀನ್ ಇದು ಬೈಬಲ್ ಇರೋಂತ ಯುದ್ಧ ಇದು ನೋಡೋಣ ದೇವ್ ಚಿತ್ರ ಬರದಿನ ನೋಡಿಸಿ ನನಗೆ ಬೈಬಲ್ ಅಲ್ಲಿ ಕೊಟ್ಟಿದ್ದಾರೆ ನೈನ್ಟೀನ್ ಫೋರ್ಟೀನ್ ಯುದ್ಧ ಆಗ್ತಾರೆ ಅಂತ ಗೊತ್ತಾ ಫಸ್ಟ್ ಯುಗತ್ತಲೇ ಜಗತ್ತಲ್ಲೇ ಆಗುವಂತ ಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕಲ್ಲೇ ಆಗ್ತಾರೆ ಅಂತ ಬಹು ಸ್ಪಷ್ಟವಾಗಿ ವಿತ್ ಡೇಟ್ ನಮ್ಗೆ ಸತ್ಯವಾದಲ್ಲಿ ಕೊಟ್ಟವ್ರೆ ನೋಡಿ ಅದನ್ನ ಎಸುಕು ಸೆಳಿದಿಲಿ ಯುದ್ಧಗಳಾಗೋದು ಯುದ್ಧಗಳಾಗುವಂತ ಒಂದು ಸುದ್ದಿನ ಏನು ಮಾಡ್ತೀವಿ ನೀವು ಕೇಳ್ತೀರಾ ಆಮೇಲೆ ಏನಾಯ್ತು ಸೆಕೆಂಡ್ ವರ್ಲ್ಡ್ ವಾರ್ ಆಗೋಯ್ತು ರೀ ಅದರ ಏನ್ರಿ ಇಟ್ಲರು ಸಿಖಾ ಪೊಟ್ಟೆ ಧ್ವಂಸ ಮಾಡ್ಬಿಟ್ಟಂತೀರಿ ಇವಾಗ ಏನ್ರಿ ನೋಡ್ಬೇಕಾರೆ ಜಗತ್ತು ಏನಕ್ಕಪ್ಪ ಸಿದ್ಧವಾಗಿದೆ ಹ ಜಗತ್ತು ಬಂದ್ಬಿಟ್ಟು ಇವಾಗ ಏನ್ರಿ ತರ್ಡ್ ವರ್ಲ್ಡ್ ವಾರ್ ಏನಾಗ್ಬಿಡೈತಿ ಇವತ್ತು ಸಿದ್ಧ ಆಗ್ಬಿಡೈತೆ ಅಲ್ದರ ತರ್ಡ್ ವರ್ಲ್ಡ್ ವಾರ್ ಅಲ್ರ ದಿನ ಟಿವಿ ಅಲ್ಲಿ ಹಾಕ ಏನ್ ನೋಡ್ತೀವಿ ಬರೀ ಯುದ್ಧಗಳು 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 ನೀವು ಒಂದು ನೂರು ವರ್ಷದಲ್ಲಿ ಆಗಿರೋಂಥ ಯುದ್ಧಗಳು ಪಟ್ಟಿ ಮಾಡಿದ್ರೆ ಏನ್ರಿ ಇದುವರೆಗೂ ಜಗತ್ ಸೃಷ್ಟಿಯಾದಾಗಿಂದ ಆಗಿರೋ ಯುದ್ಧಗಳೆಲ್ಲ ಅದಕ್ಕಿಂತ ಅಧಿಕವಾಗಿ ಈ ಒಂದು ಕೆಲವೊಂದು ಹತ್ತಿಪ್ಪತ್ತು ವರ್ಷಗಳಲ್ಲಾಗಿದೆ ರಷ್ಯನ್ ಸಿವಿಲ್ ವಾರು ಸ್ಪ್ಯಾನಿಷ್ ವಾರು ಅರೇಬ್ ಇಸ್ರೇಲ್ ವಾರು ಕೊರಿಯನ್ ವಾರು ವಿಯೆಟ್ನಾಂ ವಾರು ಅಫ್ಘಾನ್ ವಾರು ಇರಾನ್ ಇರಾಕ್ ವಾರು ಕುವೈಟ್ ಅಂತೆ ಅದರ ಆಮೇಲೆ ಮೆಕ್ಸಿಕೋ ಕ್ರೈಸಿಸು ಯಮೆನ್ ಕ್ರೈಸಿಸು ಶ್ರೀಲಂಕಾ ಎಲ್ ಟಿ ಟಿ ವಾರು ಇಂಡಿಯಾ ಪಾಕಿಸ್ತಾನ್ ಕಾರ್ಗಿಲ್ ವಾರು ಮಿಯಮಾರ್ ವಾರು ಲಿಬಿಯಾ ಈಜಿಪ್ಟು ತಾಲಿಬಾನ್ ಐ ಎಸ್ ಐ ಎಸ್ ಅರ್ಮಿನಿಯಾ ಅರಬ್ ಜೈಜಾನ್ ಏನ್ರಿ ಯುದ್ಧಗಳು ಪಾಪ ತಗೊಂಡ ಅಂತಂದ್ರೆ ಇವತ್ತು ರಷ್ಯಾ ಯುಕ್ರೇನ್ ವಾರ್ ಒಂದು ವರ್ಷಕ್ಕಿಂತ ಮೇಲಾಗೋಯ್ತ್ರಿ ಅಂದ್ರೆ ಯುದ್ಧ ಏನಾಗ್ತದೆ ನಡೀತಾನೆ ಇದೆ ಅಂತ್ಯನೇ ಇಲ್ಲ ರೀ ಅಲ್ವರ ಏನ್ರಿ ಊರ್ ಊರು ಏನಾಗೋಯ್ತು ಧ್ವಂಸ ಆಗೋಯ್ತು ಚಿಂದಿ ಚಿಂದಿ ಆಗೋಯ್ತು ಆದ್ರೆ ಏನಾಗಿಲ್ಲ ಯುದ್ಧ ಅಂತ್ಯನೇ ಆಗಿಲ್ಲ ಅಲ್ವರಾ ಏನ್ರಿ ಅದಕ್ಕೆ ಇವತ್ತು ವರ್ಲ್ಡ್ ಏನಾಗ್ತದೆ ಏನಕ್ಕೆ ಸಿದ್ಧ ಆಗ್ತದೆ ಥರ್ಡ್ ವರ್ಲ್ಡ್ ವಾರ್ ಇಸ್ರೇಲ್ ಹಮಾಸಿಗೆ ಏನಾಗಿದೆ ಯುದ್ಧ ಆಗಿದೆ ಅದರ ಯೋಚನೆ ಮಾಡಿ ಅಂತೀನಿ ಇಬ್ರು ಏನೇ ಕಾರಣಕ್ಕೆ ಏನ್ ಮಾಡ್ತಾರ ಬಿಡ್ತಾನೆ ರೀ ಅಂತೀನಿ ಅದರ ಎಷ್ಟೆಷ್ಟು ಜನಗಳೇ ಹೇಳಿದ್ರ ಅಮಾಯಕ ಸುತ್ತ ಹೋಗ್ಬಿಟ್ರು ಕಾಜಾ ಪಟ್ಟಣ ಚಿಂದಿ ಚಿಂದಿ ಬಿಟ್ರು ಅಂತೀನಿ ಪುಡಿ ಪುಡಿ ಮಾಡಕ್ ಬಿಟ್ರು ಅಲ್ದ್ರ ಇವತ್ತೇನಾಗಿದೆ ಇಸ್ರೇಲ್ನ ಬಿಡೋದಿಲ್ಲ ಇಸ್ರೇಲ್ನ ವರ್ಲ್ಡ್ ಮ್ಯಾಪ್ ಎಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಏನ್ರಿ ಇರಾನು ಇರಾಕು ಲೆಬನೋನ್ ಸೇರಿ ಇಸ್ರೇಲ್ ಮೇಲೆ ಏನಾಗಿದೆ ಎಸ್ಬುಲ್ಲಾ ಹಮಾ ಸಲ್ಲ ಇದಕ್ಕೆ ಬಿದ್ದವ್ರೆ ಇದರಿಂದ ಏನಪ್ಪಾ ಹೇಳ್ತಾರೆ ಜಗತ್ತು ಅಂದರೆ ಅತಿ ಶೀಘ್ರದಲ್ಲಿ ಮೂರನೇ ಅಂದರೆ ತುಂಬಾ ಸಂಭಾವನೆಗಳಿದೆ ಅದರ ಮತ್ತೆದು ಯುದ್ಧಗಳಾಗೋದು ಯುದ್ಧಗಳಾಗೋ ಅಂತ ಸುದ್ದಿಗಳು ಏನು ಮಾಡ್ತೀನಿ ನೀವು ಹೇಳ್ತಾರೆ ಇವಾಗ ಹೊಸ ಒಂದು ಯುದ್ಧ ಬಂದ್ಬಿಡ್ತೀವಿ ಏನ್ರಿ ಬಯಾಲಜಿಕಲ್ ವಾರ್ಫೇರ್ ಅದರ ಕೋವಿಡ್ ಏನದು ಬಯಾಲಜಿಕಲ್ ಹ್ಯೂಮನ್ ಮೇಡ್ ವೈರಸ್ ಅದು ಕಣ್ಣಿಗೆ ಕಾಣಿಸಿಲ್ಲ ವೈರಸ್ ಗಾಳಿಯಲ್ಲಿ ಬಿಟ್ಟರೆ ನೋಡಿ ಇಡೀ ಜಗತ್ತಿನೇನ್ರಿ ಮಾಡ್ಬಿಡ್ತಾ ಅಂತ ರೀ ಬಯಾಲಜಿಕಲ್ ವಾರ್ಫೇರ್ ವೈರಸ್ ಗಳ ಮುಖಾಂತರ ಏನ್ರಿ ಅಟ್ಯಾಕ್ ಮಾಡೋ ವಾರ್ಫೇರ್ ವ್ಯವಸ್ಥೆ ಮಾಡಿ ಒಂದು ಬುಲೆಟ್ ಇಲ್ಲ ಒಂದು ಗನ್ ಇಲ್ಲ ಒಂದು ಯುದ್ಧ ಇಲ್ಲ ಎಂತದಿಲ್ಲ ಸುಮ್ಮನೆ ಗಾಳಿ ಬಿಂತು ನೋಡುತ್ತೀನಿ ಬಿಡ್ತು ಎಷ್ಟೋ ಕೋಟ್ಯಾಂತ ಜನ ಏನ್ರಿ ಮರಣ ಬಂದ್ಬಿಟ್ರಿ ಅತಿನೇಳ ದೇಶಕ್ಕು ಯುದ್ಧಗಳಾಗದ್ನ ಆಮೇಲೆ ನೆಕ್ಸ್ಟ್ ಇವಾಗ ಫ್ಯೂಚರ್ ಏನಿದೆ ಡ್ರೋನ್ ವಾರ್ಫೇರ್ ಅದರ ಯಾರೋ ಮನುಷ್ಯ ತಗೊಂಡ್ ಪರ್ಯಟ್ರ ಯುದ್ಧನೇ ಆಡೋದಿಲ್ಲ ಇವಾಗ ರಷ್ಯಾ ಮತ್ತು ಯುಕ್ರೇನ್ ಹೆಂಗ್ ಯುದ್ಧ ಆಡ್ತಾರೆ ಅಲ್ಲ ಎಲ್ಲ ಡ್ರೋನು ಡ್ರೋನ್ಗಳ ಮುಖಾಂತರ ಏನ್ ಮಾಡ್ತಾರೆ ಎಲ್ಲ ರೋಬೋಟಿಕ್ ಮುಖಾಂತರ ಮನೆಗೆ ಕೂತ್ಕೊಂಡು ಏನ್ ಮಾಡ್ತಾ ಕಂಟ್ರೋಲ್ ಮಾಡ್ತಾ ಇದಾರೆ ಅಲ್ಲೋಗ್ ಮಾಡೋದು ಯುದ್ಧನ ಅಟ್ಯಾಕ್ ಮಾಡೋದು ರೋಬೋಟ್ಸ್ ರೋಬೋಟ್ಸ್ ಮುಖಾಂತರ ಏನ್ ಮಾಡ್ತಾರೆ ಅಂತ ಅಲ್ಲಿ ಹ ಅಟ್ಯಾಕ್ ಮಾಡದ್ದು ಅಲ್ವರ ಸೊ ಈ ರೀತಿ ಏನು ಯುದ್ಧಗಳು ಎಂತಾರೆ ಮನುಷ್ಯ ಅವತ್ತಿ ಏನ್ ಮಾಡ್ತಾವನೆ ಹಾ ಮನುಷ್ಯನ ಬದಲಾಗಿ ರೋಬೋಟ್ಸ್ಗಳನ್ನ ಏನ್ ಮಾಡ್ತಾ ಇದ್ದಾನೆ ಅವನು ತಯಾರಿಸ್ತಾ ಇದ್ದಾನೆ ಕರ್ತಾನಿ ಪ್ರೀತಿ ಅಂತ ಅಂತಗಳೇ ಯುದ್ಧಗಳು ಸಿದ್ಧತೆಗಳು ಎಷ್ಟಿದೆ ಭಯಂಕರವಾಗಿ ಏನಾಗಿದೆ ಇವತ್ತು ಜಗತ್ತಲ್ಲಿ ಯುದ್ಧದ ಸಿದ್ಧತೆಗಳು ನಡೀತಾ ಇವತ್ತು ಅಲ್ವರ ಅಂದ್ರೆ ಕರ್ತಾನಿ ಪ್ರೀತಿ ಅಂತ ಸರ್ ನೀವು ಇಡೀ ಜಗತ್ತಲ್ಲಿ ನೋಡೋದಂದ್ರೆ ನ್ಯೂಕ್ಲಿಯರ್ ಬಾಂಬ್ಸ್ ಎಷ್ಟಪ್ಪ ಇದೆ ಅಂದ್ರೆ ಬರೀ ರಷ್ಯಾ ಹತ್ರನೇ ಏನಂದ್ರೆ ಹತ್ತು ಸಾವಿರಕ್ಕಿಂತ ಮೇಲ್ಪಟ್ಟಂತ ನ್ಯೂಕ್ಲಿಯರ್ ಬಾಂಬ್ಸ್ ಏನಾಗಿದೆ ಇದೆ ವ್ಯವಸ್ಥೆ ಮಾಡ್ರಿ ಅಮೇರಿಕಾ ಹತ್ರ ಎಂಟು ಸಾವಿರದ ಐನೂರ್ರೆ ఏనా బాంబ్స్బంద్రె ఇన్ హిందంతే డెమాలిష్ అంతే కంప్లీట్ ధ్వంస భూమిన అసొందు బాంబ్ మంచి ఉత్పత్తి యాకే యుద్ధ సిద్ధతే అల్వ్ ఆమెరు ఇన్న ఏన్త ఇన్నేన యేసుక్రీస్తు ఓది ఇష్టర్ మే ఇప్పి ఫోర్ సెవెన్ ಜನಕ್ಕೆ ವಿರುದ್ಧವಾಗಿ ಜನವು ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಹೇಳುವವು ಮತ್ತು ಅಲ್ಲಲ್ಲಿ ಬರಗಳು ಬರುವವು ಭೂಕಂಪಗಳು ಆಗುವವು ನೋಡ್ರ ಏನ್ರಿ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗರು ಎಲ್ರ ಏನ್ರಿ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ ಹೌದರ ಒಂದು ರಾಜ್ಯಕ್ಕೆ ನೋಡ್ರಿ ಇನ್ನೊಂದು ರಾಜ್ಯಕ್ಕಾಗಲ್ಲ ಆಗಲ್ಲ ಜನಾಂಗ ವಿರುದ್ಧವಾಗಿ ಏನ್ರಿ ಜನಾಂಗ ಮತ್ತೇನ್ ನೋಡ್ತೀರಿ ನಮ್ಮ ದೇಶದಲ್ಲಿ ಅದರ ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರಲ್ ಗಲಾಟೆ ಇಂಡಿಯಾ ಚೈನಾ ಬಾರ್ಡ್ರಲ್ ಗಲಾಟೆ ಅದರ ಏನ್ರಿ ಜನಾಂಗದ ಜನಾಂಗಕ್ಕೆ ರೀ ಇಲ್ಲಿ ನೋಡ್ದಂದ್ರ ರೈತರಿಗೆ ಪಕ್ಷದವ್ರಿಗೇನಂತೆ ಇಲ್ಲ ರೀ ಜಗಳ ಗಲಾಟೆ ರೀ ಆಮೇಲೆ ಏನ್ರಿ ಹಾ ಏನಂತಾರ ಪಕ್ಷ ಭೇದಗಳು ಆಮೇಲೆ ಏನ್ರಿ ಜಾತಿ ಮತದ ಒಂದು ಗಲಾಟೆಗಳು ಇದ್ರ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ ನಿಮ್ಗೆ ಚೆನ್ನಾಗ್ ಗೊತ್ತು ಅಲ್ಲೋರಾ ಕೀಳ್ ಜಾತಿಯವನ್ನ ಯಾವ ರೀತಿ ಧ್ವಂಸ ಮಾಡೋದು ಯಾವ ಥರ ಹಿಂಸೆ ಕೊಡೋದು ದೌರ್ಜನ್ಯ ಕೊಡೋದು ಅತ್ಯಾಚಾರ ಮಾಡೋದು ಅಲ್ಲೋರಾ ಏನ್ರಿ ಇವೆಲ್ಲ ನಾವೇನ್ ಮಾಡ್ತೀವಿ ಮಾಡ್ತೀರಿ ಲೋಕದಲ್ಲಿ ಬಹು ಕ್ಲಿಯರ್ ಆಗಿ ನಾವೇನ್ ಏನ್ ನಮ್ಮ ಕಣ್ಣು ಮುಂದೆ ಕ್ಲಿಯರ್ ಆಗಿ ಏನಾಗ್ತಿದೆ ಕಾಣಿಸ್ತದೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗ್ಲೆ ಅಲ್ವರ ಸೊ ದಿನ ನೋಡ್ಬೇಕ ಸ್ಟ್ರೈಕು ಗಲಾಟೆ ಪ್ರೊಟೆಸ್ಟ್ ಅಲ್ವರಾ ಏನ್ರಿ ಇವೆಲ್ಲ ಏನಪ್ಪಾ ಅಂದ್ರೆ ಏನ್ರೀ ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗವು ಆಮೇಲೆ ಏನ್ ನೋಡ್ತೀರಿ ಅಲ್ಲಲ್ಲಿ ಬರಗಳು ಆಮೇಲೆ ಘೋರ ವ್ಯಾಧಿಗಳು ಭೂಕಂಪಗಳು ಏನಪ್ಪಾ ಏನ್ರಿ ಬರಗಳು ಶ್ರೀಲಂಕಾಲ್ ಏನ್ರಿ ಆಯಿತು ಒಂದ್ ವರ್ಷ ಮುಂಚೆ ಗ್ಯಾಪ್ನ ಆಯ್ತಾ ಮರ್ತ ಬಿಟ್ರಿ ಎಲ್ಲಾರ ತಿನ್ನಕ್ಕೆ ಜನ್ಗಳ ಹತ್ರ ಊಟ ಏನಿಲ್ಲ ಇಲ್ಲ ರೀ ಒಂದು ಬ್ರೆಡ್ ತಗೊಂಬೇಕು ಅಂದ್ರೂ ಕೂಡ ಏನ್ರಿ ಐನೂರು ರೂಪಾಯಿ ಅಂತರಿ ವ್ಯವಸ್ಥೆ ಮಾಡ್ರಿ ಅಂತೀನಿ ಯಾವ್ರ ಒಂದು ಬ್ರೆಡ್ ಒಂದು ಮೊಟ್ಟೆ ಐವತ್ತು ರೂಪಾಯಿ ಏನ್ರಿ ಒಂದು ಲೀಟರ್ ಪೆಟ್ರೋಲು ಇನ್ನೂರ ರೂಪಾಯಿ ರೀ ಅಷ್ಟು ಏನಾಗ್ಬಿಡ್ತು ತೀವ್ರವಾಗಿ ನಾನ್ ಬಿಡ್ತಿವಿ ಒತ್ತಿ ಅಂತ ಜನ್ಗಳು ತಡೆಕ್ ಆಗಿಲ್ಲ ರೀ ರೋಡ್ ಇಳಿದ್ಬಿಟ್ರೂ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಅವ್ರ ರಾಜ್ಯಕ್ಕೆ ನಾವು ಜನ್ಗಳೇ ಬಿಟ್ಟು ದಂಗೆ ಬಿಟ್ರ ನೋಡ್ರಿ ಇಂತೀನಿ ಅಲ್ವರ ಹಾ ಅನ್ನಾಗಿರಕತೆ ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ ಅಮೆರಿಕದ ನೋಡ್ಬೇಕಾರೆ ಏನ್ರಿ ಮತ್ತೆ ಮತ್ತ ವೈಟ್ಸ್ ರೀ ಜಗಳ ಗಲಾಟೆ ಯಾವ ಅಮಾಯಕ ಜನ್ಗಳೇನ್ ಮಾಡೋದು ಧ್ವಂಸ ಮಾಡೋದು ನಾಶ ಮಾಡೋದು ಕುಟುಂಬ ಕುಟುಂಬನೇ ಜಾತಿ ಜಾತಿನೇನ್ರಿ ಮಾಡೋದು ನಂತರ ಸಾಯ್ಸಾಕಂಥದ್ದು ಸಾಕಂತದ್ದು ಬರಗಳು ಅದರ ಏನ್ರಿ ಆಫ್ರಿಕಾದಲ್ಲಿ ಹೋಗಿ ನೋಡಿದರ ದೃಶ್ಯ ನೀ ನೋಡ್ಬಿಟ್ರೆ ನಿಂತೀನಿ ತಿನ್ನಕ್ಕೆ ಒಂದು ಹೊತ್ತು ಏನಾಗಿಲ್ಲ ಊಟ ಚಿಕ್ಕದ್ರಿ ಕುಡಿಯೋದಿಕ್ಕೆ ಚೆನ್ನಾಗಿರೋ ನೀರೇನಿಲ್ಲ ಅವ್ರ ಹತ್ರ ರೀ ಅಂತ ಬರಗಾಲ ರೀ ಅಲ್ದರ ಇವಾಗ ಏನಾಗಿದೆ ನಮ್ಮ ದೇಶದ ಕೂಡ ಬರಗಾಲ ಬಂದಿತ್ತು ನೋಡಿನಿ ಅದ್ರ ಮಳೆ ಇದೆಯಾ ಒಂದು ವರ್ಷದಿಂದ ಐತೆ ಮಳೆ ಅದರ ಏನೋ ಬೇಕಾ ಬಿಟ್ಟು ಮಳೆ ಬರ್ತಾರೆ ಮಳೆನೇ ಏನಿಲ್ಲ ಇಲ್ಲ ರೀ ಯೋಚ್ನೆ ಮಾಡ್ರಿ ಅಂತೀನಿ ಇವಾಗ ಆಲ್ರೆಡಿ ದವಸ ಧಾನ್ಯಗಳು ಏನೋ ಬಿಡ್ತಲ್ಲ ಆಕಾಶಿಕ್ ಬಿಟ್ಬಿಡ್ತು ಇದೇ ತರ ಇನ್ ವರ್ಷ ಕಂಟಿನ್ಯೂ ಆಯ್ತು ಅಂತಂದ್ರೆ ಮನುಷ್ಯನ್ಗೆ ತಿನ್ನಕ್ಕೆ ಏನಾಗಿರೋದಲ್ಲೇ ಆಹಾರ ಅಲ್ಲಿ ಕೊರತೆಗಳೇನ ಬಿಡ್ತಾರೆ ಬಂದ್ಬಿಡ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಗಳ ಬರಗಳು ಘೋರ ವ್ಯಾಧಿಗಳು ಅಲ್ವರ ಏನ್ರಿ ನಾವೇನ್ ಕೇಳಿದ್ರಿ ಡೆಂಗು ಎಚ್ ಒನ್ ಎನ್ ಒನ್ ಚಿಕನ್ ಗುನಿಯಾ ಎಬೋಲಾ ಅವರ ಆಮೇಲೆ ಎಸ್ ತ್ರೀ ಎನ್ ಕೋವಿಡ್ ನೈನ್ಟೀನ್ ಇವೆಲ್ಲ ಯಾವಾಗ ಲೈಫ್ ಅಲ್ಲಿ ಒಂದು ವರ್ಷ ಮುಂಚೆ ಕೇಳಿದಿರಾ ಯಾವ್ದು ಅಂತೀರಿ ಇವೆಲ್ಲ ಡಿಜಿಟಲ್ ಹೆಸರುಗಳು ಅದರ ಯಾಕೆ ಇವೆಲ್ಲ ವಿಚಿತ್ರ ವಿಚಿತ್ರವಾಗಿರಂತ ಖಾಲಿ ಹೊಸ ಹೊಸ್ದಾಗಿ ಏನಾಗ್ತೀರ ಬರ್ತಾ ಇದೆ ಅಲ್ದರ ಏನ್ರಿ ದಿನಾ ಏನಾಗ್ತಾರೆ ಹೊಸ ಹೊಸ ಖಾಲಿಗಳು ಏನಾಗ್ತಾರೆ ಬರ್ತಾ ಇದೆ ನೋಡ್ರಿ ಅಂದ್ರ ಇದಿಗೆ ಸಾಮಾನ್ಯ ಒಂದು ಔಷಧಿಗಳು ಕೆಲಸನೇ ಆಗಲ್ಲ ರೀ ಅದರಿಂದ ಮನುಷ್ಯ ಯಾವ ತರ ಸಾಯ್ತಾ ಇದಾರೆ ಅಂದ್ರೆ ಏನ್ರಿ ಒಂದೇ ಸತಿ ಗುಂಪು ಗುಂಪು ಜನ ಏನಾಗ್ತಾರೆ ಹಂಗೆ ಸತ್ತಾಗ್ತಾರೆ ಮಾಸ್ ಬರಿಯಲ್ ಏನ್ರಿ ಇದುವರೆಗೂ ಐವತ್ತರವತ್ತು ವರ್ಷದ ಹಿಂದೆ ಎಷ್ಟು ಇಂತ ನೋಡಿ ಮಾಸ್ ಬರಿಯಲ್ ನೋಡಿದ್ರಿ ನೀವು ಇತ್ತೀಚೆಗೆ ಏನ್ರಿ ಏನ್ರಿ ಒಂದೇ ಸತಿ ದಫನ್ ಮಾಡೋಂತದು ಯಾಕೆ ಏನ್ರಿ ಅವ್ರ ದೇಹನ ಆ ಕುಟುಂಬರು ಕೂಡ ಏನ್ ಮಾಡಂಗಿಲ್ಲ ನೋಡಂಗಿಲ್ಲ ರೀ ಪಾಪ ಯೋಚನೆ ಮಾಡ್ತೀನಿ ಅಟ್ಲೀಸ್ಟ್ ಲಾಸ್ಟ್ ಒಂದ್ಸತಿ ಮಕ ನೋಡಕ್ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂದ್ರೆ ಎಂತನ್ರಿ ಅಂಥ ಗೌರವ ವ್ಯಾಧಿ ಹತ್ರ ಕೊಡದ ಏನ ಬಿಡ್ತೀವ್ರಿ ಅಂಟರ್ಗೋತಾರ ಅಂಟ್ಕೊಂಡ್ಬಿಡ್ತಾರೀ ಅಂತ ಒಂದು ಕಾಯಿಲೆಗಳು ಇದೆಲ್ಲ ಏನಿಕಪ್ಪ ಸೂಚನೆ ಅಂದ್ರೆ ಕ್ರಿಸ್ತನ ಬರ್ತಾ ಇದಾರೆ ಅಂತ ರೀ ಬಂದಿರದಿಕ್ಕೆ ಪ್ರತ್ಯಕ್ಷನಾಗಿರೋದಿಕ್ಕೆ ಏನ್ರಿ ಸೂಚನೆ ಪ್ರತ್ಯಕ್ಷ ಅಂತ ಏನ್ರಿ ಅಲ್ಲೇ ಇರೋದಿಕ್ಕೆ

ವ್ಯಾಧಿಯು ನಡೆಯುತ್ತದೆ ಆತನ ಹೆಜ್ಜೆ ಜಾರುಗಳಲ್ಲಿ ಜ್ವರ ಜ್ವಾಲೆಯು ಏಳುತ್ತದೆ ಆತನ ಮುಂದೆ ಮುಂದೆ ಹಿಂದೆ ಅಂತ ಕೊಡ್ಲಾರಿ ಮುಂದೆ ಆತನ ಇರ್ಬೇಕಾದ್ರೆ ಅವ್ರ ಮುಂದೆ ಏನಾಗ್ತಾರೆ ಅವ್ರ ಪ್ರಸನ್ನ ತಲೆನೆ ಅವ್ರ ಪ್ರತ್ಯಕ್ಷ ತಲೆ ಅಂತ ಏನ್ರಿ ಗೌರವ ವ್ಯಾಧಿಗಳು ಜ್ವರ ಜ್ವಾಲೆ ಜ್ವರಗಳು ಕೋವಿಡ್ ಫೀವರ್ ಅದ್ರ ಜ್ವರ ಜ್ವಾಲೆಗಳೇ ಅಂತ ಹೇಳುತ್ತವೆ ನೋಡ್ರ ಎಷ್ಟು ಕ್ಲಿಯರ್ ಆಗಿ ಕೊಟ್ಟೈತೆ ಆಮೇಲೆ ಎಂದ್ರು ಏನಿದಂತೆ ಎಲ್ಲ ಕಡೆ ಭೂಕಂಪಗಳು ಏನ್ರಿ ಭೂಕಂಪ ಅಫ್ಘಾನಿಸ್ತಾನ ಟರ್ಕಿಯಲ್ಲಿ ಆಯ್ತು ನೋಡ್ರಿ ಅಂತೀನಿ ಭೂಕಂಪ ಅಂತೀನಿ ಕಳೆದ ವರ್ಷ ಮಾಡ್ತಾ ಬಿಟ್ರ ಏನ್ರಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಹಂಗೇ ಕುಸು ಬಿದ್ದೋಗ್ಬಿಟ್ರಿ ಎಷ್ಟು ಲಕ್ಷಾಂತರ ಜನ ಅಮಾಯಕರು ಏನಾದ್ರು ಎಲ್ಲ ಎಲ್ಲ ಬೂದಿ ಆಗ್ಬಿಟ್ರಿ ಎಷ್ಟೋ ಜನ ಜೀವಂತವಾಗಿದ್ದಿ ಅಪ್ಪ ತನ್ನ ಮಗಳಿಗೆ ಕೈನಿ ಮಾಡ್ದೆ ಹಾಗೆ ಒಡೆ ಮಗು ಕೂಗ್ತಾ ಐತಿ ಅಪ್ಪ 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 ಅಂತ ಭೂಮಿಯೊಳಗಿನಾಗಿದೆ ಮಗು ರೀ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ ಭೂಕಂಪಗಳು ಅಲ್ಲ ಜಳಪಳಯಗಳು ಅದರ ಏನ್ ನೋಡಿದಿರಿ ಹ ಜಳಪಳಯಗಳು ಸುಮ್ನೆ ಆ ಸುನಾಮಿ ಏನೇ ಒಂದ್ಸತಿ ಬಂತ ಸುನಾಮಿ ಫ್ರೀಕ್ವೆಂಟ್ ಆಗಿ ಬರೋಕ್ಷಣ ಬಿಡತಿವಾಗ ಸುನಾಮಿ ಅದರ ಅದು ಎಸ್ಪೆಷಲಿ ನಮ್ಮ ಉತ್ತರ ಭಾರತ ದೇಶದಲ್ಲಿ ನೋಡ್ಬೇಕ್ರ ಉತ್ತರಖಾಂಡ್ ಹಿಮಾಚಲ ಪ್ರದೇಶಗಳಲ್ಲಿ ಏನಾಗ್ಬಿಡಿದೆ ಅವಾಗವಾಗ ಏನ್ರಿ ಜಳಪಳಯಗಳು ಬಂದ್ರೆ ರೋಡ್ ಬಿಲ್ಡಿಂಗ್ ಹಂಗೆ ಸಮೇತ ಏನರ ಕುಚ್ಕೊಂಡ್ಬಿಡ್ತಾರೀ ಇದೆಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೋದ್ರೆ ನಾವು ಇದುವರೆಗೂ ಜಗತ್ತು ಸೃಷ್ಟಿಯಿಂದ ನೋಡಿದ್ರೆ ಅಂತ ವಿಚಾರಗಳು ಪಾಕಿಸ್ತಾನದಲ್ಲಿ ತರ್ಟಿ ಪರ್ಸೆಂಟ್ ಆಫ್ ಪಾಕಿಸ್ತಾನ ನಿರ್ದಿ ಅಂತ ಮುಳಗೋಯ್ತರಿ ಗವರ್ಮೆಂಟ್ ಗೆ ಅವ್ರ ಸಹಾಯ ಮಾಡೋಕ್ಕೆ ದುಡ್ಡೇ ಇಲ್ಲ ರೀ ಏನು ಮಾಡಕಂತಲ್ಲ ಗೌರ್ಮೆಂಟ್ ಬಿಟ್ಬಿಟ್ರೆ ಹಂಗೆ ಜನಗಳನ್ನ ಏನಾರ ಮಾಡ್ಕೊಳ್ಳಿ ಅಂತ ಮುಟ್ಟ ಕರ್ತನಲ್ಲಿ ಪ್ರೀತಿ ಅಂತಗಳೇ ಇದೇ ಸತ್ಯವೇ ಇದೆ ಹೇಳೋದು ಇದು ಹೇಗ್ ಬರ್ತಾರಂತೆ ಜಳಪಳೆಗಳು ಇವೆಲ್ಲ ನೀರಿನ ಘೋಷಗಳು ಸಣ್ಣ ಪುಟ್ಟದಲ್ಲ ರೀ ದೊಡ್ಡ ಗಾತ್ರದಲ್ಲಿ ಎಷ್ಟು ದೊಡ್ಡದು ಅಂತಂದ್ರೆ ಊರ್ ಊರು ಏನಾಗಬೇಕು ಕುಚ್ಕೊಂಡೋಗ್ಬೇಕು ಇದನ್ನ ನೋಡ್ಬಿಟ್ಟು ಮನುಷ್ಯನ್ ಹೃದಯ ಏನಬೇಕು ಒಡೆದೋಗ್ಬೇಕ್ರಿ ಭಯ ಬರ್ಬೇಕು ಅವನ್ಗೆ ಆತರ ಇರ್ತಂತೆ ಓದ ನೋಡಿದ್ದೇನೆ ಲೂಕ ಇಪ್ಪತ್ತೊಂದು ಇಪ್ಪತ್ತೈದು ಆರು ಲೂಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೈದು ಮತ್ ಇಪ್ಪತ್ತಾರು ದೇಶದವರಿಂದ ನಕ್ಷತ್ರಗಳಲ್ಲಿ ಲೂಕ ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು ಭೂಮಿಯ ಮೇಲೆ ಸಮುದ್ರ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನ ಜನಗಳಿಗೆ ದಿಕ್ಕು ಕಾಣದೇ ಸಂಕಟವೂ ಉಂಟಾಗುವುದು ನೋಡ್ರ ಭೂಮಿ ಮೇಲೆ ಹೇಳಿ ಅಲೆಗಳ ಘೋಷದಿಂದ ಜನಗಳಿಗೆ ಏನಾಗ್ತದೆ ನೆಕ್ಸ್ಟ್ ಆಮ ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದು ಎಂದು ಎದುರು ನೋಡುತ್ತಾ ಪ್ರಾಣ ಹೊಂದ ಹೋದಂತಾಗುವುದು ನೋಡ್ರ ಪ್ರಾಣ ಓದಂತಾಗ್ರಿ ಭೂಮಿಲಿ ಏನ್ ಅಭಾವ ಬರ್ತೈತೆ ಅಂತ ನೋಡ್ಬಿಟ್ಟು ಮನುಷ್ಯ ಪ್ರಾಣ ಹೋದಂತೆ ಇವತ್ತು ತರದ ಸಿಚುವೇಶನ್ ಸುನಾಮಿ ಬಂದ್ಬಿಟ್ಟು ಲೈಫ್ ಅಲ್ಲಿ ಏನ್ರಿ ಏನಾದ್ರು ರೀ ಸಣನಾಗಿ ಬಂತು ನೋಡ್ರಿ ಒಂದೇ ಕ್ಷಣದಲ್ಲಿ ಕೊಚ್ರಿ ಊರೂರೆಲ್ಲ ಕರ್ತನಲ್ಲಿ ಪ್ರೀತಿ ಅನ್ಸೆ ಇವೆಲ್ಲ ಸೂಚನೆಗಳು ಕ್ರಿಸ್ತನ ಪ್ರತ್ಯಕ್ಷತೆಗಿರಿ ನೋಡಿ ಇನ್ನೊಂದ್ ಸೂಚನೆ ಹೇಳ್ತಾರೆ ಇಲ್ಲಿ ಮತ್ತೆ ಇಪ್ಪತ್ನಾಲ್ಕು ಹದಿನೈದು ಓದಿ ದಯವಿಟ್ಟು ಮತ್ತೆ ಇಪ್ಪತ್ನಾಲ್ಕು ಹದ್ನೈದು ಹ್ಮ್ ಪ್ರವಾದಿಯಾದ ದಾನಿ ಹೇಳಿದಂತ ಹೇಳಿದ್ದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳಿದುಕೊಳ್ಳಲಿ ಹಾ ನೋಡಿ ಒಂದ್ ಸೂಚನೆ ಏನ್ ಹೇಳ್ತಂದ್ರೆ ಹಾಳು ಮಾಡಂತ ಅಸಹ್ಯ ವಸ್ತು ದಾನ ಗ್ರಂಥಲ್ ಬರ್ದಿದಿಲ್ಲಾ ಅದನ್ನ ಏನ್ರಿ ನೀವ್ ನಿಂತಿರೋದನ್ನ ನೀವ್ ಕಾಣ್ಬೇಕಾದ್ರೆ ಓದೋ ನಿಮ್ ಮಾಡ್ಲಿ ತಿಳ್ಕೊಂಡ್ರಿ ಇದು ನಾವು ಓದಿದ್ರಿ ಇದ ಕ್ರಿಸ್ತ ವಿರೋಧಿ ಅಂದ್ರೆ ಕ್ರಿಸ್ತ ವಿರೋಧಿ ಬಗ್ಗೆ ನಾವ್ ಏನ್ ಮಾಡಿದ್ರಿ ಪಾಠನೇ ಓದಿದ್ರಿ ಆರ್ನೂರ್ ಅರವತ್ತಾರು ತಲೆ ಮೇಲೆ ಕೈಯಲ್ಲಾಕಂತ ಮುದ್ರೆ ಇದು ಲೀಟರ್ ಆಗಿರೋ ಮುದ್ರೆ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ದುರ್ಬೋಧನೆಗಳು ಅದರ ಕ್ರೈಸ್ತ ಸಂಸ್ಥೆಯಲ್ಲಿರ ಒಂದೇನ್ರಿ ದುರ್ಬೋಧನೆಗಳು ಅದರ ಅದ್ಗೆ ಆರ್ನೂರ ಅರವತ್ತಾರು ಅಂತ ನಾವೇನು ನೋಡಿದ್ರಿ ವಿಕಾರೆ ಪೋಪ್ ಪೋಪ್ಗಿರೋ ಮುಖ್ಯವಾಗಿರೋ ಟೈಟಲ್ ಕ್ರಿಸ್ತನ್ಗೆ ಬದಲಾಗಿ ಅಂತ ಒಂದು ಟೈಟ್ಲ್ ಇದೆ ಅದು ರೋಮನ್ ನಿಮ್ಗ ಪ್ರಕಾರ ನಾವು ಲೆಕ್ಕ ಹಾಕೊಂಡ್ರೆ ಆರ್ನೂರ ಅರವತ್ತಾರು ಏನಾಗ್ತಾರೆ ಬರ್ತಾರೆ ಆದ್ರ ಆ ಸಂಸ್ಥೆಗಿರೋ ದುರ್ಬೋಧನೆಗಳನ್ನ ನಾವು ಅಕ್ಸೆಪ್ಟ್ ಮಾಡ್ರೆ ನಮ್ ತಲೆಗೆ ನಾವೇನ್ ಮಾಡ್ ನೆತ್ತಿಗೆ ಮುದ್ರೆ ಹಾಕೊಂಡಂಗೆ ಆ ಸಂಸ್ಥೆಗಳಿಗೆ ನಾವು ಸಪೋರ್ಟ್ ಕೊಟ್ಟರೆ ನಾವು ಕೈ ಕೊಟ್ಟರೆ ಏನು ಮಾಡ್ದಂಗೆ ಅಂತಂದ್ರೆ ಏನ್ರಿ ನಮ್ಮ ಕೈಗೆ ನಾವೇನ್ ಮಾಡ್ದಂಗೆ ಮುದ್ರೆ ಹಾಕೊಂಡಂಗೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ಯಗಳೇ ಇವೇ ಹೇಳದಲ್ಲಿ ಏನ್ರಿ ಇದು ಆಗದ್ನ ಓದೋನ್ ಏನು ಮಾಡ್ಲಿ ತಿಳ್ಕೊಳ್ಲಿ ಅಂತ ಹೇಳ್ತಾರೆ ಆಮೇಲೆ ಇನ್ನು ನೋಡಿ ಇನ್ನೊಂದು ಏನು ಹೇಳ್ತಾರೆ ಅದ್ರಲ್ಲಿ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ವಾಕ್ಯ ಸಿಸ್ಟರ್ ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ ಹಾಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ಆ ನೋಡ್ರ ಏನ್ ಹೇಳ್ತಾರೆ ನೋಡ್ರಿ ಹೇಳ್ತಾರೆ ಏನ್ರಿ ಕ್ರಿಸ್ತನ್ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಯಾರು ಹೇಳಿದಾರೆ ದಯವಿಟ್ಟು ನಂಬೇಡಿ ಯಾಕಪ್ಪ ಅಂದ್ರೆ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳೇನ್ ಮಾಡ್ತಾರಂತೆ ನೋಡಿಸ್ತಂತೆ ಅದ್ಭುತ ಕಾರ್ಯಗಳನ್ನ ನೋಡ್ಸಂತೆ ಇವಾಗ ನೀವು ಯೋಚನೆ ಮಾಡಿ ಸಡನ್ ಆಗಿ ಎಲ್ಲೂ ಇಲ್ದಿರಂತ ಅದ್ಭುತ ಕಾಲ ಸೂಚಕರಲ್ಲಿ ಇವಾಗ ಹೇಗೆ ಬಂದ್ಬಿಡ್ತಾ ಯಾರು ಮಾಡ್ತಾ ಇರ್ತಿದ್ವ ಸುಳ್ಳು ಕ್ರೈಸ್ತವರು ಸುಳ್ಳು ಬೋಧಕರು ಬಂದು ಮಾಡ್ತಾರೆ ಇನ್ನು ಎಚ್ಚರಿಕೆ ಆಗಿರೀತಾರೆ ನಾವು ಇದ್ ಬಗ್ಗೆ ಪಾಠನೇ ನೋಡ್ಬಿಡ್ರಿ ಏಸು ಕ್ರಿಸ್ತನ್ ಕಾಲದಲ್ಲಿ ಆಗಿರೋಂಥ ಅದ್ಭುಕು ಅದ್ಭುತಕ್ಕೂ ಇವಾಗ ಆಗ್ತಂತ ಅದ್ಭುತಕ್ಕೇನಿದೆ ಅಜ್ಜಗಾಂತ್ರ ವ್ಯತ್ಯಾಸ ಇದೆ ಆ ಕುಟುಂಬಗಳೇನ್ ಹೇಳ್ತಾರೆ ಓ ಏಸು ಕ್ರಿಸ್ತನ ಪ್ರಸನ್ನತೆ ಇಲ್ಲೇ ಇದೆ ಇಲ್ಲೇ ಇದೆ ಎಲ್ಲ ಐತೆ ಹ ಇಲ್ಲ ಉಪದೇಶನೇ ಇಲ್ಲ ದೇವ್ರ ಹಾಕಿರ್ಪಕ್ಕನೇ ಇಲ್ಲ ಮತ್ತು ಎಲ್ಲೈತೆ ಪ್ರಸನ್ನತೆ ಐತಾ ಕ್ರಿಸ್ತನ ಇದರಲ್ಲಿ ಅದಕ್ಕೆ ಕೇಳಿದ್ರೆ ಕ್ರಿಸ್ತನ ಅಲ್ಲಿದ್ದಾನೆ ಕ್ರಿಸ್ತನ್ ಇಲ್ಲಿದ್ದಾನೆ ದಯವಿಟ್ಟು ಹೇಳಿದ್ರೆ ಏನು ಮಾಡ್ಕೊಬೇಡಿ ನಂಬಕ್ ಹೋಗ್ಬೇಡಿ ಸುಳ್ಳು ಕ್ರೈಸ್ತವ್ರು ಏನ್ ಬಂದು ದೊಡ್ಡ ದೊಡ್ಡ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನ ಏನು ಮಾಡ್ತಾರೆ ಮಾಡ್ತಾರೆ ಸಾಧ್ಯವಾದರೆ ಆದುಕೊಂಡವ್ರನ್ನು ಕೂಡ ಮೋಸ ರೀ ಅಷ್ಟು ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು ಏನು ಮಾಡ್ತಾರೆ ಮಾಡ್ತಾರೆ ನೀವು ತುಂಬಾ ಏನಾಗಿರಿ ಕೇರ್ಫುಲ್ ಆಗಿರಿ ಇದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ ಅಂತ ಏಸು ಕೂಸ್ ನಮ್ಗೆ ಏನು ಮಾಡ್ದ್ರಿ ಹೇಳಿದ್ರು ಹೇಳಿದ್ರೆ ಅದಕ್ಕೆ ಇವಾಗ ನಾವು ಸೂಚಕ ಕಾರ್ಯಗಳು ಅನ್ಯ ಭಾಷೆಗಳು ಈ ಬಗ್ಗೆ ನಾವು ಓದಿದ್ದೀರಿ ಅನ್ಯ ಭಾಷೆ ಏನ್ರಿ ಅರ್ಥ ಆಗಿರೋ ಭಾಷೆನ ಅರ್ಥ ಭಾಷೆ ಬೈಬಲ್ ನ ಮಾತಾಡಿರೋದು ಯೋಜವ್ರಲ್ಲ ಅನ್ಯ ಭಾಷೆ ಅಂತ ಅಂದ್ಬಿಟ್ಟು ಅರ್ಥ ಆಗಿರೋ ಭಾಷೆ ಮಾತಾರ ಅನ್ಯ ಭಾಷೆನ ಹಿಂಗನ್ಬಿಟ್ರೆ ಸ್ವಂತ ಬಿದ್ದೋಗ್ಬಿಡ್ತಂತೆ ಅಂತೆ ಯಾಕಪ್ಪ ಏಸುಗಸಿ ಪವಿತ್ರ ಆತ್ಮ್ ತುಂಬಿದ್ರು ಎಷ್ಟತಿ ಏಸುಗುಸು ಬಿದ್ದೋದ್ರು ಒಂದ್ಸತಿ ಬಿದ್ದಲ್ವಾ ಅಪೋಸ್ಟ್ಲ ಪೌಲ್ ಕರ್ಚೀಫ್ ಎಷ್ಟು ಪವರ್ ಇತ್ತು ಅಂದ್ರೆ ಹಿಂಗೆ ಕರ್ಶೀಪ್ ಹಾಕ್ರೆ ಸತೋಗಿರೋ ಮನುಷ್ಯ ಎದ್ಬುಂಬರು ಅಂತೆ ಅವ್ನು ಕಾಯಿಲೆನೇ ವಾಸಿ ಬಿಡದಂತೆ ಹಂಗಿರ್ಬೇಕಾದ್ರೆ ಅಪೋಸ್ಟ್ಲಿ ಪೌಲ್ ಎಷ್ಟು ಸತಿ ಬಿದ್ದೋದ್ರು ಹಾ ಕಾಯಿಲೆ ಬದ್ದಿರಂತ ಮನುಷ್ಯ ಬಿದ್ದೋದನ್ನ ಎದ್ ನಿಂತ್ಕೊಳಿಲ್ಲ ಎಲ್ಲ ಎದ್ ನಿಂತ್ಕೊಂಡವ್ರು ಯಾರು ಬಿದ್ದಿರೋದಿಲ್ಲ ಅದರ ವಾರ ವಾರ ಏನ್ ದೆವ ಓಡಿಸೋದು ಇವಾಗ ಒಬ್ರು ಮನುಷ್ಯನಲ್ಲಿ ಎಷ್ಟು ಸತಿ ಬರ್ತದೆ ದೇವ ಸತಿ ಹೋಗಿ ಮನೆ ಹೋಗ್ಬಿಡ್ಬೇಕು ಇನ್ನೊಂದ್ಸತಿ ಹೆಂಗ್ ಬರ್ತದೆ ಹೆಸಗು ಸಂಜೆ ಓಡಿಸದ್ರಾ ಇವತ್ತೊಂದು ಒಂದ್ ದೆವ ಮುಂದಿನ ಮುಂದಿನ ಅವನೇ ಪಾಪ ವಾಪಸ್ ದೇವ ಪಾಪ ಇನ್ನೊಂದು ಇನ್ನೊಂದ್ಸತಿ ಓಡಿಸ್ತೀರಿ ಎಲ್ಲಿ ಬೈಬಲಲ್ಲೇ ಕರ್ತ ಪ್ರೀತಿ ಅಂತ ಸೋದ್ರೆ ಒಂದ್ಸತಿ ಓಡಿಸಿರೋದು ಇನ್ನೊಂದ್ಸತಿ ಬರಲೇ ಇಲ್ಲ ರೀ ಇವತ್ತೇನ್ ನೋಡ್ತೀರಿ ಹೋಯ್ತದೆ ದೇವ ಸಂಡೆ ತಿರ್ಗಾ ವಾಪಸ್ ಮಂಡೇ ಬರ್ತದೆ ಇದೇನಿದು ಇವೆಲ್ಲ ಮೋಸಕ ಸೂಚಕ ಕಾರ್ಯಗಳ್ರಿ ಇದನ್ನು ನಂಬಕ್ಕೆ ಹೋಗ್ಬಿಡದ್ರಿ ಅದಿಗೆ ಹೇಳಿದ್ದು ಇವೆಲ್ಲ ಕ್ರಿಸ್ತನ ಪ್ರ ಪ್ರತ್ಯಕ್ಷತೆಗೆ ಬಂದಿರದಕ್ಕೆ ಸೂಚನೆ ರೀ ಇನ್ನೊಂದು ಸೂಚನೆ ನೋಡಿ ಹನ್ನೆರಡನೇ ವಾಕ್ಯದಲ್ಲಿ ಹೇಳ್ತಾರೆ ಹೋದ ಹನ್ನೆರಡು ಹ್ಮ್ ಇದಲ್ಲದೆ ಅಧರ್ಮವು ಹೆಚ್ಚಾಗಿರುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗುಗಾಗಿ ಹೋಗುವುದು ಬಹು ಜನರ ಪ್ರೀತಿ ತಣ್ಣಗಾಗ್ತಂತ ಯಾವಾಗ ಏನ್ರಿ ಅಧರ್ಮ ಹೆಚ್ಚಾಗೋದ್ರಿಂದ ಲೋಕತಲ್ ಏನ್ರಿಟ್ಟತನ ಮೋಸ ವಂಚನೆ ದೌರ್ಜನ್ಯ ನಮ್ ಏನ್ರಿ ಹ ಈ ಒಂದು ಇವಿಲ್ ಆಕ್ಟಿವಿಟೀಸ್ ಸಿನ್ಫಲ್ ಆಕ್ಟಿವಿಟೀಸ್ ಪಾಪ ಮಾಡೋಂಥ ಕೃತ್ಯಗಳು ಏನಬಿಡ್ತೀವಿ ಜಾಸ್ತಿ ಆಗಿಬಿಟ್ಟಿದೆ ಅದು ಇವಾಗ ಫೋನ್ ಬಂದಿರೋದ್ರಿಂದ ಫೇಸ್ಬುಕ್ ಇನ್ಸ್ಟಾಗ್ರಾಮು ಈ ಟ್ವಿಟರ್ ಬಂದಿರೋದಿಂದ ನೋಡ್ತಾ ಇದ್ರೆ ಬರೀ ಬರ್ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಬರ್ತಾ ಇರ್ತಾರೆ ಬರೀ ಕಟ್ಟಿತ್ತು ರೀ ಅದರ ಮೈಮೇಲೆ ನೆಟ್ಟಿಗೆ ಏನಾಗಲ್ಲ ಬಟ್ಟೆನೇ ಹಾಕಲ್ಲ ಬೈಬಲ್ ಹೇಳ್ತಾರೆ ಗಂಡಸರು ಹೆಂಗಸು ಬಟ್ಟೆ ಹಾಕ್ಬಾರ್ದು ಹೆಂಗಸು ಗಂಡಸು ಬಟ್ಟೆ ಹಾಕ್ಬಾರ್ದು ಅಂತ ಇವತ್ತೇನು ಮಾಡ್ತಾರೆ ಇಲ್ಲ ಅದ್ಲಾ ಬದಲೇ ಹಾಕೊಂಡು ಬರೋತಾರೆ ಹುಡುಗ ಹುಡುಗನ್ ಮದುವೆ ಆಗೋದು ಹುಡುಗಿ ಹುಡುಗಿನ ಮೇಲೆ ಮದ್ವೆ ಆಗೋಂಥದ್ದು ಎಂಥ ಕೆಟ್ಟ ಕೆಲ್ಸ ಇದಕ್ಕಾಗಿ ಹೋರಾಡ್ತಾರೆ ನಮ್ಗೆ ಅಕ್ಕು ನಾವು ಹುಡುಗಿನೇ ಮದುವೆ ಮಾಡ್ಕೊಬೇಕು ಹುಡುಗಿರು ಅಂತ ಅಂದ್ಬಿಟ್ಟು ಅದಕ್ಕೆ ಕೋರ್ಟ್ ಅಲ್ಲಿ ಬರಿ ಕೇಸ್ ಹಾಕೋದು ಎಲ್ಲಾ ಕಟಿಂಗ್ ಗಳ ನೋಡಿ ಏರ್ ಕಟಿಂಗ್ಗಳೆಲ್ಲ ವಿಚಿತ್ರ ವಿಚಿತ್ರ ಮಾಡ್ಕೊಡೋದು ಎಲ್ಲ ಸತ್ಯವದ ವಿರುದ್ಧವಾಗಿರೋದ್ರಿ ಇಂಥ ಕೆಲಸಗಳು ಇವತ್ತು ಲೋಕದಲ್ಲಿ ಕ್ಲಬ್ ಡಿಸ್ಕೋ ಬಾರು ಗೇಮ್ಸು ಇವೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗ್ತದೆ ಬಹುಜನ ಪ್ರೀತಿ ದೇ ಪ್ರೀತಿ ಕಮ್ಮಿ ಇವಾಗ ನೋಡಿ ಯಶಸ್ ಮಾಡಿ ಎಷ್ಟು ಜನ ಕ್ರಿಶ್ಚಿಯನ್ಸ್ಗೆ ದೇವ್ನ ಪ್ರೀತಿ ಪ್ರೀತಿ ಇದೆ ಭಯ ಭಕ್ತಿ ಇದೆ ಸುಮ್ಮನೆ ಬರ್ತಾರೆ ಕಾಟಾಚಾರ ಆಗ್ತಿ ಬರ್ತಾರೆ ಅಷ್ಟೇ ಹೊರ್ತು ದೇವ್ನ ಭಯನೂ ಇಲ್ಲ ಭಕ್ತಿನೂ ಇಲ್ಲ ಅವ್ರ ಬಗ್ಗೆ ರೀ ಇಲ್ಲರಿ ಆತರ ಏನಾಗಿದೆ ಇವತ್ತು ಕಂಡೀಷನ್ ಇದೆ ಸಭೆಯಲ್ಲಿ ಭಯ ಇಲ್ಲ ಭಕ್ತಿ ಇಲ್ಲ ದೇವ್ನ ಗೌರವನೇ ಏನ್ರಿ ಇಲ್ಲ ಅದಕ್ಕೆ ಬಹು ಜನ ಆಯ್ತು ತಣ್ಣಗಾಯ್ತು ಆಮೇಲೆ ಹದಿನಾಲ್ಕನೇ ವಾಕ್ಯ ಅಷ್ಟ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲಾ ಜನಗಳಿಗೆ ಸಾಕ್ಷಿಯಾಗಿ ಸಾರುವ ಸಾರಲಾಗುವುದು ಆಗ ಅಂತ್ಯವೂ ಬರುವುದು ನೋಡ್ರಾ ಈ ಏನ್ ಪರಲೋಕ ಸುವಾರ್ತೆ ಜಗತ್ತಲ್ಲಿ ಎಲ್ಲಾರ್ಗೆ ಸಾಲ ಯಾವ ರಾಜ್ಯ ಸುವಾರ್ತೆ ದೇವರಾಜ್ಯ ಸುವಾರ್ತೆ ಅದರ ಬೈಬಲ್ ಎಲ್ಲಾ ಜಗತ್ತಿಗೆ ಸಾಲ ಪಡ್ತದೆ ಸಾಲಲ್ ಪಟ್ಟಿದ್ರೆ ಎಸ್ ಬೈಬಲ್ ಲೋಕದಲ್ಲಿ ಎಲ್ಲಾ ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಆಸ್ ಬೈಬಲ್ ಸೊಸೈಟಿ ರಿಪೋರ್ಟ್ ಅನ್ನು ಹೇಳೋದು ಬೈಬಲ್ ಇಸ್ ದ ದನ್ಲಿ ಬುಕ್ ಟ್ರಾನ್ಸ್ಲೇಟಿಂಗ್ ಇನ್ ಆಲ್ ದಾಂಗ್ವೇಜಸ್ ಆಫ್ ದಿಸ್ ವರ್ಲ್ಡ್ ರೀ ಅದರ ಎಲ್ಲ ಭಾಷೆಯಲ್ಲಿ ಎಲ್ಲ ಜನಗಳಿಗೂ ಸತ್ಯವಾದ ಬಗ್ಗೆ ಗೊತ್ತು ಏಸು ಕಸನ್ ಬಗ್ಗೆ ಗೊತ್ತಿಲ್ಲದ್ರೆ ಒಬ್ಬ ವ್ಯಕ್ತಿ ನೋಡ್ಸಿದೀನಿ ಜಗತ್ತಲ್ಲಿ ಅದರ ಯಾರ ಇದನ್ನ ಎಲ್ಲರೂ ಗೊತ್ತರಿ ಅದರ ಏಸು ಕ್ರಿಸ್ತು ಒಬ್ಬ ರಕ್ಷಕ ಬಂದಿದ್ರು ಒಬ್ಬ ಅಲ್ಲರ ಪ್ರಾಣ ಕೊಟ್ಟರು ಅಂತ ಎಲ್ಲರಿಗೂ ಏನಿದೆ ಗೊತ್ತಿದೆ ಆದ್ರೆ ಅವ್ರು ಏಸು ಕಸನ ಅಕ್ಸೆಪ್ಟ್ ಮಾಡ್ಲಿಲ್ಲ ಅದು ಸೆಕೆಂಡ್ರಿ ಇಲ್ಲಿ ಹೇಳ್ತಾರೆ ಈ ದೇವರಾಜ್ಯದ ಸುವಾರ್ತೆ ಲೋಕಕ್ಕೆಲ್ಲಾ ಜನಗಳಿಗೆ ಸಾಕ್ಷಿಗಾಗ್ಸಾರ್ಬೇಕ್ರಿ ಸಾಕ್ಷಿ ಕೊಟ್ಟಿದೆ ಆ ಸಾಕ್ಷಿಯನ್ನ ಅವ್ರು ಅಂಗೀಕಾರ ಮಾಡ್ತಾರೆ ಅವ್ರು ಕನ್ವರ್ಟ್ ಆಗ್ಬಿಡ್ತಂತೆ ಎಲ್ಲೂ ಕೊಡ್ಲಾರೆ ಕನ್ವರ್ಷನ್ ಬಗ್ಗೆನೇ ಹೇಳಲಿಲ್ಲ ಏಸು ಕೇಳ್ತಾರೆ ಮನುಷ್ಯ ಮನ ತಿರ್ಗಾ ಬರ್ಬೇಕಾರೆ ಬುಲೋಗ್ತ ನಂಬಿಕೆನ್ ಕಾಣ್ತೀನೋ ಅಂತ ಕಾಣಲ್ಲ ಅಂತ ಅರ್ಥ ಸಾಕ್ಷಿಗೆ ಕೊಡಲ್ಪಟ್ಟಿದೆ ಈ ಸಾಕ್ಷಿನ ಆಯ್ತು ಮುಗಿತುರಿ ಅದರಿಂದ ಇದು ಕೂಡ ನೆರವೇರ್ತು ಇವೆಲ್ಲ ಪ್ರತ್ಯಕ್ಷತೆಗೆ ಸೂಚನೆ ಇನ್ನೊಂದು ಸೂಚನೆ ಹೇಳ್ತಾ ಉಳಿತಿನ ಎಲ್ಲಿ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಹ್ಮ್ ಆ ದಿನಗಳ ಸಂಕಟವು ತೀರಿ ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು ಚಂದ್ರನು ಬೆಳಕು ಕೊಡದೆ ಇರುವನು ನಕ್ಷತ್ರಗಳು ಆಕಾಶದಿಂದ ಉದುರುವವು ವೆರಿ ಗುಡ್ ಅಲ್ದರ ಏನಪ್ಪಾ ನೋಡ್ತೀರಿ ಅಂತಂದ್ರೆ ಆ ಸೂರ್ಯನು ಕತ್ತಲಾಗ್ತಾನಂತೆ ಚಂದ್ರ ಏನಾಗ್ತಾನಂತೆ ಬಿಟ್ಬಿಡ್ತಾನಂತೆ ರೀ ಅದರ ನಕ್ಷತ್ರಗಳು ಆಕಾಶ ಉದುರ್ತದಂತೆ ಇದೇನಪ್ಪ ಇದು ಸೂರ್ಯ ಚಂದ್ರ ನಕ್ಷತ್ರ ಅದು ಅಲ್ವರ ಇದಾಗಿದ್ಯಾ ಅಂದ್ರೆ ಎಸ್ ಆಗಿದರಿ ಸಾವಿರದ ಏಳ್ನೂರ ಎಂಬತ್ತನೇ ಇಸ್ವಿಯಲ್ಲಿ ಮೇ ನೈನ್ಟೀನ್ ಅಮೇರಿಕಾಲಿ ಕಂಪ್ಲೀಟ್ ಮಟ್ಟ ಮಟ್ಟ ಮಧ್ಯಾಹ್ನ ಸೂರ್ಯ ಬೆಳಕು ಒಡೋದ ನಿನ್ಸ್ಬಿಟ್ಟಂತೆ ಅರ್ಧ ದಿನಕ್ಕಿಂತ ಮೇಲ್ಪಟ್ಟು ಸೂರ್ಯ ಬೆಳಕೆ ರೀ ಅಲ್ದರ ಆಮೇಲೆ ಅದರದ್ದು ಏನ್ರಿ ನೆಕ್ಸ್ಟ್ ದಿನಾನೇ ಚಂದ್ರ ಕಂಪ್ಲೀಟ್ ಆಗಿ ದಿನ ದಿನೇ ಆಗಿಲ್ವಂತೆ ಬೆಳಕೆ ಕೊಡ್ಲಿಲ್ವಂತೆ ಅಲ್ದರ ಇದೆಲ್ಲ ಹೊರ ದೇಶದಲ್ಲಾಗಿರೋ ರೆಕಾರ್ಡ್ ಏನಿದೆ ಬರ್ತಿದೆ ನಮ್ಮ ದೇಶದ ಆಗಿರ್ತಾರೆ ಆ ಎಲ್ಲ ನಮಗೆಲ್ಲ ಮೂಢನಂಬಿಕೆ ಅಲ್ವರ ಏನೋ ಈ ಥರ ಆಗ್ಬಿಟ್ಟ ನಾವು ಏನ್ ಬಿಡೋದು ಯೂ ಅಮಾಸ ಆಗ್ಬಿಡ್ತು ಯೋ ದೇವ್ರ ಕೋಪ ಬಿಡ್ತೀನಿ ಅದೇ ಬಲಿ ಕೊಟ್ಬಿಟ್ಟಿರೋ ರೆಕಾರ್ಡ್ ಮಾಡೋ ಬದ್ಲು ಆದ್ರೆ ಅಲ್ಲ ಏನು ಮಾಡ್ತಾರೆ ಅವ್ರು ದಿನ ನಾನು ಸ್ವಲ್ಪ ಸೈಂಟಿಫಿಕ್ ಆಗಿರಂತ ಇದನ್ನ ರೆಕಾರ್ಡ್ ಮಾಡ್ ಏನು ಮಾಡೋರು ಇಟ್ಟಾರೆ ನಾನು ಏನ್ರೇ ನಕ್ಷತ್ರಗಳ ಏನ ಉದರ್ತಾವಂತ ಏನು ನಕ್ಷತ್ರ ಉದ್ರು ಧೂಮಕೇತಿ ಕೊಡ ಇಂಗ್ಲೀಷ್ ಹೇಳ್ತಾರೆ ಅದಕ್ಕೆ ಶೂಟಿಂಗ್ ಸ್ಟಾರ್ಸ್ ಈ ಥರ ಉದ್ರಿದ್ಯಾ ಎಷ್ಟು ಸತಿ ಉದರ್ ಎಲ್ಲಾರ ಶೂಟಿಂಗ್ ಸ್ಟಾರ್ಸ್ ಲೆಕ್ಕನೇ ಇಲ್ಲ ರೀ ಅದ್ರ ಅದ್ಗೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಂಡೆ ಇವೆಲ್ಲ ಆತನ ಪ್ರತ್ಯಕ್ಷತೆಗಿರಂತ ಸೂಚನೆಗಳು ನೆರವೇರಿದೆ ಇನ್ನೊಂದ್ ಸೂಚನೆ ಹೇಳ್ತಾರೆ ನೋಡಿದಿನಿ ಇಲ್ಲಿ ಇಪ್ಪತ್ತೊಂದನೇ ವಾಕ್ಯ ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ ನೋಡ್ರ ಇದುವರೆಗೂ ಬರದಂತ ಕಷ್ಟ ಸಂಕಟ ಅವಾಗ ಬರ್ತಾನಂತರಿ ಯಾವಾಗ ಆತನ ಪ್ರತ್ಯಕ್ಷತೆಯಲ್ಲಿ ಇವಾಗ ಯೋಚನೆ ಮಾಡಿದ್ರಿ ನಾವ್ ಕಷ್ಟ ಸಂಕಟ ಐತ ಇಲ್ಲ ಇವಾಗ ಅದ್ರ ಏನ್ರಿ ಸಂಬಳ ಎಷ್ಟು ಸಂಪಾದನೆ ಮಾಡಿಸ್ರಿ ಬರೀ ಕಷ್ಟ 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 ಯಾಕೆ ಗೊತ್ತಾ ಕಷ್ಟ ಏಸು ಕಸು ಬಂದಿರೋದೆ ಮೇಘದ ಮೇಲೆ ಏಸು ಕಸ್ ಹೆಂಗ್ ಬರ್ತಾರೆ ಅಂತಂದ್ರು ಇಗೋ ಮೇಘದ ಮೇಲೆ ಬರ್ತೀನಿ ಅಂತಂದ್ರೆ ತಾನೇ ಮೇಘ ಅಂದ್ರೆ ಏನು ಬೈಬಲ್ ಅಲ್ಲೇ ಮೇಘ ಅಂದ್ರೆ ಬೈಬಲ್ನಲ್ಲಿ ಕಷ್ಟಗಳು ಸಂಕಟಗಳು ನೋಡಿ ಓದೋಣ ಎಲ್ಲಪ್ಪ ಇದೆ ಅಂತಂದ್ರೆ ಜಫೇನ್ಯಾ ಒಂದು ಹದಿನೈದು ಓದಿ ಜಫೇನಿಯಾ ಒಂದು ಹದಿನೈದು ಆ ದಿನವು ರೌದ್ರದ ದಿನ ಶ್ರಮ ಸಂಕಟಗಳ ದಿನ ಆಳು ಪಾಳು ಮಾಡುವ ದಿನ ಕತ್ತಲಿನ ಮೊಬ್ಬಿನ ದಿನ ಕಾರ್ ಮುಗಿಲಿನ ಕತ್ತಲಿನ ದಿನ ನೋಡ್ರ ಕಾರ್ ಮುಗಿಲಿನ ಕತ್ತಲೆ ದಿನ ಕಾರ್ ಮುಗಿಲು ಮೇಘ ಮೋಡಗಳ ದಿನ ಈ ಮೇಘ ಈ ಮೋಡಗಳ ಮೇಲೆ ಏಸು ಕೃಷಿ ಬರೋದ್ ಅದ್ ಹೇಳೋದು ಮೇಘದ ಮೇಲೆ ಬರ್ತೇನೆ ಬರ್ತಾರ ಮೇಘಾನೇ ಅನ್ ಕಷ್ಟ ಸಂಕಟ ಆ ಕಷ್ಟ ಸಂಘಟನೆಗಳಲ್ಲಿ ಯೇಸುಕು ಸಿನಾಗುವ ಬಂದಿರದ್ರಿ ಅದಕ್ಕೆ ಹೇಳ್ತಾರೆ ಇದುವರೆಗೂ ಆ ಕಷ್ಟ ಕಷ್ಟ ನೀವು ಏನು ಮಾಡ್ತೀರ ನೋಡ್ತೀರ ಅನ್ಬಿಟ್ಟು ಈ ಒಂದು ಕಷ್ಟ ಸಂಘಟನೆಗಳಲ್ಲೇ ಕ್ರಿಸ್ತನ ಪ್ರತ್ಯಕ್ಷತೆ ಏನಾಗಿರೋದು ಇದನ್ನೇ ಜನಗಳು ನೋಡ್ಬಿಟ್ಟು ಏನು ಮಾಡೋದಂತೆ ಕಂಡಿಟ್ಕೊಳೋದು ಓ ಏನಪ್ಪಾ ನಡೀತಾ ಇದೆ ಭೂಲೋಕದಲ್ಲಿ ಆಕಾಶ ಶಕ್ತಿಗಳು ಏನ್ ಕದಲ್ತಾ ಇದೆ ಏನೋ ನಡೀತಾ ಇದೆ ಅಂದ್ಬಿಟ್ಟು ಇವೆಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಕ್ರಿಸ್ತನ ಪ್ರತ್ಯಕ್ಷತೆಗೆ ಏನ್ರಿ ಸೂಚನೆ ಇನ್ನೊಂದು ತುಂಬಾ ಬ್ಯೂಟಿಫುಲ್ ಆಗಿರೋ ಸೂಚನೆ ಓದ ನೋಡಿದೀನಿ ಮತ್ತೆ ಇಪ್ಪತ್ನಾಲ್ಕು ಮೂವತ್ತೆರಡು ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತರವಾಯಿತೆಂದು ತಿಳಿದುಕೊಳ್ಳುತ್ತಿರಲ್ಲ ನೋಡ್ರ ಅದೇ ಹೇಳ್ತಾರೆ ಅಂಜೂರ ಮರದ ದೃಷ್ಟಾಂತ ಬುದ್ಧಿ ಕಲಿಯಿರಿ ಹಚ್ಚಿಗಿರ್ಬೇಕಾರೆ ಬೇಸಿಗೆಯಲ್ಲ ಹತ್ರ ಆಯ್ತು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅಂದ್ರೆ ಅಂಜೂರ ಮರಕ್ಕೆ ಏನೋ ಒಂದು ಪಾಠ ಇದೆ ಮತ್ತೆ ಇಪ್ಪತ್ನಾಲ್ಕ ಹೇಳ್ತಾರೆ ಸರಿ ಇದೇ ವಾರ್ತೆನಾ ಯೇಸು ಕ್ರಿಸ್ತು ಲೂಕದಲ್ಲಿ ಹೇಳಿದರೆ ಅದ್ರಲ್ಲಿ ಓದೋಣ ಲೂಕ ಇಪ್ಪತ್ತೊಂದನೇ ಅಧ್ಯಯ ಇಪ್ಪತ್ತೊಂಬತ್ತರಿಂದ ಮೂವತ್ತು ಅದ್ರಲ್ಲಿ ಓದ ನೋಡಿದ್ದೀನಿ ಇದೇ ವಾರ್ತೆ ಅಲ್ಲೂ ಕೂಡ ಬರ್ತಾರೆ ಅಲ್ಲಿ ಕ್ಲಾರಿಟಿ ಇದೆ ಇನ್ನು ತುಂಬಾ ಡೀಟೇಲ್ ಆಗಿದೆ ಓದನ ಓದಿ ಇಷ್ಟ ದಯವಿಟ್ಟು ಆತನು ಅವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆಂದರೆ ಅಂಜೂರ ಮುಂದ ಮುಂತಾದ ಮರಗಳನ್ನು ನೋಡಿರಿ ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆ ಹತ್ತಿರ ವಾಯಿತೆಂದು ನೀವಾಗಿ ತಿಳಿದುಕೊಳ್ಳುತ್ತೀರಲ್ಲ ಹ್ಮ್ ಹಾಗೆಯೇ ನೀವು ಸಹ ಇವುಗಳಾಗುವುದನ್ನು ನೋಡುವಾಗ ಎಂದು ತಿಳಿದುಕೊಳ್ಳಿರಿ ತಿಳಿದುಕೊಳ್ಳಿ ಅಂಜರ್ ಮರ ಚಿಗಿರ್ಬೇಕಾರೆ ಮತ್ತೆ ಮುಂತಾದ ಮರಗಳು ಚಿಗಿರ್ಬೇಕಾರೆ ಏನ್ರಿ ನೀವು ದೇವರಾಜ್ಯ ಹತ್ತಿರವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಇದೇನಿದ ಅಂಜೂರ್ ಮರ ಎಲ್ಲ ಚೆನ್ನಾಗಿ ಆತ್ನ ಇದ್ಯಾ ಎಸಗಿಸ್ ಹೊಟ್ಟೆ ಹೊಟ್ಟೆಸಿತಾ ಇರ್ತಾರೆ ದೂರದಲ್ಲಿ ಏನ್ ಮಾಡ್ತಾರೆ ಅಂಜೂರ್ ಮರ ನೋಡ್ತಾರೆ ಚೆನ್ನಾಗಿ ಬೆಳ್ದಿರ್ತಾರೆ ಹತ್ರ ಹೋಗ್ತಾರೆ ಅಂಟಿನನ ಅಂತ ಅದ್ರ ಅಣ್ಣಿತ ಅಂಜೂರ ಮರದಲ್ಲಿ ಅಣ್ಣಿತಾ ಇಲ್ಲ ಯೇಸು ಏನ್ ಮಾಡ್ತಾರ ಅಂಜುರ್ ಮರ ಎಸ್ ಅಂಜುರ್ ಮರ ಏನಾಯ್ತು ಒಣಗೋಯ್ತು ಅಂಜುರ್ ಮರ ಯಾವ್ದು ಯಾಕೆ ಅಂಜುರ್ ಕೊಟ್ರು ಆಶೀರ್ವಾದ ಕೊಟ್ಟಿದ್ರೆ ಅಣ್ಣ ಬರೋದು ಜಲ ತಿನ್ನ ಯಾಕೆ ಕೊಡ್ಲಿಲ್ಲ ಅಂದ್ರೆ ಆ ಅಂಜುರ್ ಮರ ಇಸ್ರೇಲ್ ರಾಜಕೀಯ ಸೂಚನೆ ನಾವು ಇಸ್ರೇಲ್ ಬಗ್ಗೆ ಪಟ ಕೇಳಿದಿರಾ ಇಲ್ವಾ ಇಸ್ರೇಲ್ ರಾಜ್ಯ ಪಟ ಕೇಳಿದಿರಾ ನೀವು ತೊಗೊಂಡಿದ್ದೀನ ನಿಮ್ಗೆ ತೊಗೊಂಡಿದ್ದೀನ ಇಲ್ಲ ನೆಕ್ಸ್ಟ್ ಟೈಮ್ ತೊಳೋಣಿಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಈ ಪಾಠ ಈ ಮೇಲೆ ಇಸ್ರೇಲ್ ಬಗ್ಗೆ ನೋಡೋಣ ಅಂಜುರು ಮರ ಅಂದ್ರೆ ಸತ್ಯವೇದಲಿ ಇಸ್ರೇಲ್ ರಾಜ್ಯ ನೋಡಿ ಹೇಳ್ತಾರೆ ಓಸಿಯಾದಲ್ಲಿ ಒಂಬತ್ತು ಓಸಿಯಾ ಪ್ರವರ್ತನೆ ಗ್ರಂಥ ಒಂಬತ್ತನೇ ಅಧ್ಯಾಯ ಹತ್ತನೇ ವಾಕ್ಯ ಕಾಡಿನಲ್ಲಿ ದ್ರಾಕ್ಷಿಯ ಹಣ್ಣು ಸಿಕ್ಕಿದಂತೆ ಇಸ್ರಾಯ ನನಗೆ ಸಿಕ್ಕಿತು ಹೊಸದಾಗಿ ಫಲಕ್ಕೆ ಬಂದ ಅಂಜೂರದ ಗಿಡದಲ್ಲಿ ಮೊದಲು ಮಾಗಿದ ಹಣ್ಣನ್ನು ಕಂಡ ಹಾಗೆ ನಿಮ್ಮ ಪಿತೃಗಳನ್ನು ಕಂಡೆನು ಆದರೆ ಅವರು ನೋಡ್ರ ಹೊಸದಾಗಿ ಅಂಜೂರದ ಮರದಲ್ಲಿ ಮೊದಲಾಗಿ ಫಲಗಳು ಕಂಡಂತೆ ಏನ್ರಿ ಅಂಜುರದ ಫಲಗಳು ಇಸ್ರೇಲ್ ಪಿತೃಗಳು ಅಂದ್ರೆ ಇಸ್ರೇಲ್ ರಾಜ್ಯ ಅಂದ್ರೆ ಅಂಜುರದ್ ಮರ ಅಂಜುನದ್ ಮರ ಅಂದ್ರೆ ಇಸ್ರೇಲ್ ರಾಜಕು ದೂರದಿಂದ ಪರ್ಲೋದಿನ್ ನೋಡಿದ್ರ ಇಸ್ರೇಲ್ ರಾಜ ಚೆನ್ನಾಗಿತ್ತು ಭೂಮಿಗೆ ಬಂದ್ರು ಫಲಗಳು ಸಿಕ್ತಾರೆ ಅಂತ ಫಲಗಳು ಸಿಕ್ಲಿಲ್ಲ ಅದಕ್ಕೆ ಆಶೀರ್ವಾದ ಕೊಡೋ ಬಿಡ್ಲು ಶಾಪ ಕೊಟ್ಬಿಟ್ರು ಇಸ್ರೇಲ್ ರಾಜ್ಯ ಒಣಗೋಯ್ತರು ಆದ್ರೆ ಏನ್ ಹೇಳ್ತಾರೆ ಇವಾಗ ಮತ್ತೆ ಇಪ್ಪತ್ನಾಲ್ಕೈದೇ ಈ ಅಂಜುನದ್ ಮರ ರೀ ಅದರ ಹಾಳಾಗಿರಂತ ಇಸ್ರೇಲ್ ರಾಜ್ಯ ವಾಪಸ್ ಇಸ್ರೇಲ್ ಇವತ್ತು ಸ್ವಾತಂತ್ರ್ಯವಾಗಿ ಭೂಮಿಯಲ್ಲಿ ರಾಜ್ಯವಾಗಿ ಫಾರ್ಮ್ ಆಗಿದೆ ನೈನ್ಟೀನ್ ಫಾರ್ಟಿ ಏಟಲ್ಲಿ ಸಾವಿರದ ಎಂಟುನೂರ ನಲವತ್ತೈದು ವರ್ಷ ವರ್ಲ್ಡ್ ಮ್ಯಾಪಲ್ಲಿ ಇಸ್ರೇಲ್ ಇಲ್ಲಾರಿ ಬೇಗ ಗೂಗಲ್ ಸರ್ಚ್ ಮಾಡಿ ಎಪ್ಪತ್ತನೇ ಇಸ್ವಿಯಲ್ಲಿ ಇಸ್ರೇಲ್ ನಾಶ ಮಾಡಾಕ್ತಾರೆ ಅಲ್ಲಿಂದ ಹಿಡ್ದು ಸಾವಿರದ ಎಂಟುನೂರು ಇಸ್ವಿವರೆಗೂ ವರ್ಲ್ಡ್ ಮ್ಯಾಪ್ ಅಲ್ಲಿ ಇಸ್ರೇಲ್ ಇಲ್ಲರಿ ನೈನ್ಟೀನ್ ಫಾರ್ಟಿ ಏಟ್ ಅಲ್ಲಿ ಮೇ ಫೋರ್ಟೀನ್ ಇಸ್ರೇಲ್ ಏನಾಗಿದೆ ಸ್ವತಂತ್ರ ಬಂದಿದೆ ಅದರ ಏನ್ರಿಯಾ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ದಿನಗಳಲ್ಲಿ ನೋಡೋಣ ಅದರ ಅದಕ್ಕೆ ಇಸ್ರೇಲ್ ರಜ ಚಿಗುತು ಇಸ್ರೇಲ್ ರತ್ ವಾಪಸ್ ತಿರ್ಗಾ ಅದೇ ಭೂಮಿಗೆ ಅದೇ ಸ್ಥಳಕ್ಕೆ ಬಂದಿ ಒಂದು ರಾಜ್ಯವಾಗಿ ಸ್ಥಾಪನೆ ಆಗಿರದೆ ಕಣ್ಮುಂದಿರೋದ್ ಏನ್ರಿ ಒಂದು ಬ್ರೈಟ್ ಆಗಿರೋಂಥ ಒಂದು ಸೂಚನೆ ಎಫಿಫೇನಿಯಾ ಇದು ಮೊದಲು ನೋಡಿದ ಪರೋಷ್ಯ ಪ್ರಸನ್ನತೆ ಪ್ರತ್ಯಕ್ಷತೆ ಇದು ನೋಡ್ತಾ ನೋಡ್ತಾರ್ದು ಏನ್ರಿ ಎಫಿಫೇನಿಯಾ ಅಂದ್ರೆ ಪ್ರಕಾಶವಾಗಿ ನಮ್ಮ ಕಣ್ಮ್ ಮುಂದೆ ಏನ್ರಿ ಕಾಣಿಸ್ತಾರದು ಇಸ್ರೇಲ್ ದೇವರು ಸೇರಿಸಿರೋದು ಅದೇ ನಂಬಿಕೆ ಅದೇ ವಿಶ್ವಾಸ ಅದೇ ಸ್ಥಳಕ್ಕಿರಿ ಯೋಚನೆ ಮಾಡ್ರಿ ಎಷ್ಟೋ ಎರಡು ಸಾವಿರ ವರ್ಷಗಳಾಗಿ ಮೇಲೆ ಆಮೇಲೆ ಏನ್ ನೋಡ್ತಿರಲ್ಲಿ ಲೂ ಕರ್ಲಿ ಅಂದರು ಅಂಜೂರು ಮತ್ತೆ ಮತ್ತೆ ಮುಂತಾದ ಮರಗಳು ಅದರ ಅಂಜರ್ ಮರ ಅಂದ್ರೆ ಇಸ್ರೇಲ್ ರಾಜ್ಯ ಅಂದ್ರೆ ಮುಂತಾದ ಮರಗಳೇನೇನ್ರಿ ಬೇರೆ ರಾಜ್ಯಗಳು ನೀವು ಗೂಗಲ್ ಸರ್ಚ್ ಮಾಡಿ ನೋಡ್ರಿ ಇದೀನಿ ಏನ್ರಿ ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂದ ಮೇಲೆ ನೂರೈವತ್ತಕ್ಕಿಂತ ಹೆಚ್ಚು ದೇಶಗಳಿಗೆ ಸ್ವಾತಂತ್ರ್ಯ ಏನಾಗಿದೆ ಬಂದಿದೆ ಇಂಡಿಯಾ ಶ್ರೀಲಂಕಾ ಪಾಕಿಸ್ತಾನು ಬಾಂಗ್ಲಾದೇಶು ಹಾಂಗ್ಕಾಂಗು ಈವನ್ ಅಮೆರಿಕ ಕೂಡ ಬಂದಿದೆ ಗೊತ್ತಾ ಅಮೆರಿಕ ಬಂದು ಬ್ರಿಟಿಷ್ ಕಂಟ್ರೋಲ್ ಇತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಏನಾಗಿದೆ ಸ್ವಾತಂತ್ರ್ಯ ಏನಾಗಿದ್ದು ಅಮೆರಿಕ ಕೂಡ ಬಂದಿದ್ದು ವ್ಯವಸ್ಥೆ ಮಾಡೋದಕ್ಕೆ ಕರ್ತನಲ್ಲಿ ಪ್ರೀತಿ ಇವಾಗ ಎಂದ್ರೆ ಸೂಚನೆ ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ ಬರ್ತು ಕ್ರಿಸ್ತನು ಬರ್ತಾ ಇದಾನೆ ಅಂತಲ್ಲರಿ ಬಂದಿದರೆ ಬಂದಿರದಿಕ್ಕೇನೆ ನಮ್ಮ ಕುಣ್ ಮುಂದೆ ಇರೋ ದೊಡ್ಡ ದೊಡ್ಡ ಸೂಚನೆಗಳು ಇನ್ನೊಂದು ಸೂಚನೆ ಓದ ನೋಡಿದ್ದೀನಿ ಇಲ್ಲಿ ದಾನಿಯಲ್ಲಿ ಹನ್ನೆರಡು ನಾಲ್ಕು ಓದಿ ದಾನಿ ಹನ್ನೆರಡು ನಾಲ್ಕು ಹ್ಮ್ ತುಂಬಾ ಕ್ಲಿಯರ್ ಆಗಿದೆ ಸೂಚನೆ ಇದು ಓದೋಣ ದಾನಿ ಹನ್ನೆರಡು ನಾಲ್ಕು ಎಫಿಫೇನಲ್ಲಿರುವಂತಹ ಸೂಚನೆಗಳು ಯಾವ್ದು ಓದೋಣ ದಿಯಲ್ಲೇ ನೀನು ಈ ಮಾತುಗಳನ್ನು ಮುಚ್ಚಿಡು ಅವುಗಳನ್ನು ಬರೆಯುವ ತನಕ ಗ್ರಂಥಕ್ಕೆ ಮುದ್ರೆ ಹಾಕು ಅಂತ್ಯಕಾಲದವರೆಗೆ ಮರೆಯಾಗಿರಲಿ ಬಹುಜನರು ಅತ್ತಿತ್ತ ತಿರುಗುವರು ತಿಳುವಳಿಕೆಯು ಹೆಚ್ಚುವುದು ನೋಡ್ರ ಏನಂತಾರೆ ಅಂತ್ಯಕಾಲದವರೆಗೂ ಮುಚ್ಚಿಡು ಅಂತ್ಯ ಕಾಲದಲ್ಲಿ ಏನ್ ಮಾಡ್ತೀನಿವಲ್ಲ ತಿಳ್ತೀನಿ ಅಂತ್ಯಕಾಲ ಸೂಚನೆ ಏನಪ್ಪಾ ಅಂದ್ರೆ ಏನಂತಾರೆ ಜ್ಞಾನವು ಹೆಚ್ಚುವುದು ಬಹು ಜನರು ಅತ್ತಿತ್ತ ತಿರುಗಾಡುವರು ಅದರ ಜ್ಞಾನ ಹೆಚ್ಚೋದು ಏನೋ ಅಂದ್ರೆ ಅರ್ಥ ಏನ್ರಿ ಮನುಷ್ಯ ಅತಿತ್ತ ತಿರ್ಗಾಡೋದು ಏನ್ರಿ ಇರತ್ತ ಟ್ರಾನ್ಸ್ಪೋರ್ಟೇಶನ್ ರೀ ಅದರ ಏನ್ರಿ ಜ್ಞಾನ ಮನುಷ್ಯನ್ಗೆ ಹೆಚ್ಚಾಗೋದು ದುಪ್ಪ ಟ್ರೈನ್ ಜ್ಞಾನ ಹೆಚ್ಚಾಗಿದ್ರಿ ಅದರ ಮನುಷ್ಯ ಏನ್ರಿ ಎಷ್ಟು ಅತಿತ್ತ ತಿರ್ಗಾಡ್ತಾನೆ ಅಂತಂದ್ರೆ ಒಂದ್ ಕಾಲದಲ್ಲಿ ಮನುಷ್ಯ ಎತ್ತಿನ ಗಡಿಯಲ್ಲಿ ಓಡತ್ತೈತೆ ಇವಾಗ ಮನುಷ್ಯ ಏನೋ ಓಡ್ತಾನೆ ಬೆನ್ಸ್ ಕಾರ್ ಇವನ್ ಕಾಲದಲ್ಲಿ ಚಾರ್ಕೋಲ್ ಟ್ರೈನ್ ಹೋಗ್ತಾರೆ ಇವತ್ತೇನ್ ಮಾಡ್ತಾರೆ ಎಲೆಕ್ಟ್ರಿಕ್ ಟ್ರೈನ್ ಅಲ್ಲಿ ಬುಲೆಟ್ ಟ್ರೈನಲ್ಲಿ ಹೋಗ್ತಾನ್ರಿ ಅದರ ಅಷ್ಟು ಅತಿ ವೇಗವಾಗಿ ಮನುಷ್ಯ ಏನು ಮಾಡ್ತಾ ಇದ್ರಿ ಮತ್ತು ಚಲಾವಣೆ ಮಾಡ್ತಾ ಇದ್ದಾನೆ ಕರ್ತನಲ್ಲಿ ಅಂತ ಸೋದಸ್ಯಗಳೇ ನಾವು ನಮ್ಮ ದೇಶಲ್ಲಿ ಕೂಡ ನೋಡಿದ್ರಿ ಎಲ್ಲರ ಏನ್ರೀ ಒಂದು ಕಾಲದಲ್ಲಿ ಏನೈತೆ ಅಲ್ಲ ಯಾರ ಅಲ್ಲ ಕೆಂಪು ಡಬ್ಬಿಗಳು ಅದರ ಇವತ್ತೇನಾಗಿದೆ ವಂದೇ ಭಾರತ್ ಟ್ರೈನ್ ನೆಕ್ಸ್ಟ್ ಅತಿ ಶೀಘ್ರ ಬುಲೆಟ್ ಟ್ರೈನ್ ಏನ್ ಮಾಡ್ಬೋದು ನೋಡ್ಬೋದು ಅದರ ಫಸ್ಟ್ ನೋಡಿ ಫಸ್ಟ್ ಪ್ಲೇನ್ ಹೆಂಗಿತ್ತೆ ಅದರ ಬರಿ ಬ್ರೇ ಇವಾಗ ಏನಾಗಿದೆ ಸ್ಪೇಸ್ಗೆ ಫ್ಲೈಟ್ ಅಲ್ಲಿ ಹೋಗಿ ಅದೇ ಫ್ಲೈಟ್ ನ ತಿರ್ಗಾ ಭೂಮಿಲಿ ಏನು ಮಾಡ್ಬೋದಂತೆ ಲ್ಯಾಂಡ್ ಆಗ್ಬೋದ್ರಿ ಎಲ್ದರಾ ಸ್ಪೇಸ್ಗೆ ಬರ್ಬೋದು ದುಡ್ಡಿದ್ರೆ ನೀವು ಹೋಗ್ಬೇಕ್ರೆ ಅವಾಗ ಅವಾಗ ಅದರ ಟೂರ್ ಹೋಗ್ತಿರ್ ಗೊತ್ತ ಸ್ಪೇಸ್ಗೆ ಮಾಡೋದು ಹೋಗ್ಬಿಡ್ಬೋದು ನೋಡ್ರಿ ಅಲ್ದ್ರ ಏನ್ರಿ ಇವತ್ತು ಆ ರೀತಿ ಏನಾಗ್ತೀರ ಮಂಜಾ ಬೇಗವಾಗಿ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇದನ್ರಿ ನೋಡಿದ್ರ ಏನ್ರಿ ಏರೋಪ್ಲೇನ್ ಹೆಂಗಿದ್ರೆ ಗೊತ್ತಾ ಇವತ್ತು ಅದರ ಹೋಗಿ ಕೂತ್ಕೊಂಡ್ರೆ ಹೈ ಫೈ ರೀ ಅದರ ಎಲ್ಲಾ ಸೌಕರ್ಯಗಳು ಎಲ್ಲಾ ವ್ಯವಸ್ಥೆಗಳು ಏನಾಗಿರ್ತಾರಂತೆ ಇರ್ತದೆ ಅದರ ಅಂತ ಒಂದು ಹೈ ಕ್ಲಾಸ್ ಏನ್ರಿ ರೀತಿಯಲ್ಲಿ ಮನುಷ್ಯ ಇವತ್ತು ಹತ್ತಿತ್ತ ತಿರ್ಗಾಡ್ತಾ ಇದ್ದಾನೆ ಮನುಷ್ಯ ಏನ್ ಗೊತ್ತಾ ಮಾಡೋದು ಇಂಡಿಯಾಲಿ ಬ್ರೇಕ್ಫಾಸ್ಟ್ ಮಾಡ್ಬೋದು ಅದರ ಲಂಡನ್ನಲ್ಲಿ ಊಟ ಮಾಡ್ಬೋದು ಅಮೆರಿಕಲ್ಲ ಊಟ ಮಾಡ್ಬೋದು ಮರುದಿನ ವಾಪಸ್ ಬೆಂಗ್ಳೂರಿಗೆ ಬಂದು ಏನು ಮಾಡೋದು ಬ್ರೇಕ್ಫಾಸ್ಟ್ ಮಾಡೋದು ಅಷ್ಟೊಂದು ವ್ಯವಸ್ಥೆ ಏನಾಗಿದೆ ಇವತ್ತು ಇದೇ ಮನುಷ್ಯ ಅಷ್ಟು ವೇಗವಾಗಿ ತಿರ್ಗಾಡ್ತಾ ಇದ್ದಾನೆ ಮನುಷ್ಯವತ್ತೆಲ್ಲಿ ಹೋಗ್ತಾ ಇದ್ದಾನಪ್ಪ ಹೋಗಿ ಬಂದ ಅದೇನಿಲ್ಲ ಅದ್ರ ಇವಾಗ ಅದು ಪಾಸ್ಟ್ ಹಳೇದು ನ್ಯೂಸು ಅದರ ಏನ್ರಿ ನೀಲ್ ಆಮ್ ಸ್ಟ್ರಾಂಗ್ ಅದರ ಅವರು ಜೂ ಅಲ್ಲಿಗೆ ಹೋಗ್ಬಂದ್ರು ದ ಫಸ್ಟ್ ಮ್ಯಾನ್ ಟು ಲ್ಯಾಂಡ್ ಆನ್ ಮೂನ್ ಬಂದರು ಆದರೆ ಇವತ್ತು ಮನುಷ್ಯ ಎಲ್ಲಿಗೆ ಹೋಗ್ತಾವನೆ ಅಂತೆ ಎಲ್ಲಿಗೆ ಹೋಗಿ ಪ್ಲಾನ್ ಮಾಡ್ತಾವನೆ ಹಾಂ ಮಂಗಳ ಗ್ರಹ ಮಾರ್ಸ್ ಯೋಚನೆ ಮಾಡಿರ್ತೀನಿ ಮಂಗಳ ಗ್ರಹಕ್ಕೆ ಒಂದು ಏನಂತ ಅನ್ಮ್ಯಾಂಡ್ ಏರ್ಕ್ರಾಫ್ಟ್ ಕಳಿಸಿ ಅಲ್ಲಿ ಹೋಗಿ ಆಟೋಮೆಟಿಕ್ ಆಗಿ ಲ್ಯಾಂಡ್ ಆಗಿ ಅದು ಹೊರಗಡೆ ಬಂದು ಅಲ್ಲಿರೋಂಥ ದೃಶ್ಯಗಳನ್ನ ಏನ್ರಿ ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿ ರೋಬೋಟು ಎಲ್ಲಿ ಕಳ್ಸೈತೆ ಭೂಮಿಗೆ ಏನ್ರಿ ಪಕ್ಕದಲ್ಲಿ ಐತೆ ಪಕ್ಕ ಮನೇನ ಎಷ್ಟೋ ಲಕ್ಷಾಂತರ ಕಿಲೋಮೀಟರ್ ರೀ ಅಲ್ವ ಎಷ್ಟೋ ದೂರದಲ್ಲಿರಂತ ಇದನ್ನ ಏನ್ ಮಾಡಂತೆ ಫೋಟೋಗಳನ್ನ ತೆಗೆದು ಎಲ್ಲಿ ಕಟ್ಟ ಲೈವ್ ಆಗಿ ಭೂಮಿ ಕಳಿಸ್ತಾರದು ಗ್ರೇಟೆಸ್ಟ್ ಮನೆ ಆಕಲ್ರಿ ಅದಿಂಗ ನೋಡ್ಬೇಕ್ರೆ ಜ್ಞಾನ ಹೆಚ್ಚಾಗುವುದು ಹೆಚ್ಚಾಗ ಮನುಷ್ಯ ಅತ್ತಿತ್ತ ಏನ್ ಮಾಡ್ತಾನೆ ತಿರ್ಗಾಡ್ತಾನೆ ಅಲ್ವರ ಇವತ್ತೇನಾಗಿದೆ ಎಲ್ಲ ಡೀಸೆಲ್ಲು ಪೆಟ್ರೋಲ್ ಎಲ್ಲ ಹಿಂಗೆ ಹಿಂಗಡೇಟ್ ಹಿಂಗೆ ಸ್ವಲ್ಪ ಹೋದ್ರೆ ಅದರ ಎಲ್ಲ ಏನ್ ಮಾಡ್ಬಿಡ್ತೇವೆ ಎಲೆಕ್ಟ್ರಿಕ್ ಕಾರ್ಗಳು ಗಳು ಏನ್ರಿ ಎಲ್ಲ ಎಲೆಕ್ಟ್ರಿಕ್ ನೋಡಿ ನೋಡ್ಬೋದು ನೀವು ಅಂತೀನಿ ಅದರ ಈ ರೋಬೋಟ್ ನೋಡ್ತೀನಿ ನೋಡ್ಕೊತಾ ಅಲ್ಲಿ ಇರೋ ಅಂತ ಆ ಹುಡುಗಿ ಮಾತಾಡ್ತಿರೋದು ಆಂಡ್ರಾಯ್ಡ್ ಹ್ಯೂಮನ್ ಐಡೋದು ಅದರ ಏನ್ರೀ ಹ್ಯೂಮನ್ ಐಡ ಒಮ್ಮ ರೋಬೋಟು ಅಲ್ದರ ಹೆಂಗೇ ನೋಡ್ರಿ ರೋಬೋಟು ನೋಡ್ರ ಗೊತ್ತೇ ಆಗಿಲ್ಲ ಡಿಫ್ರೆನ್ಸು ಅದರ ನಾವು ಮನುಷ್ಯನ ತಿಳ್ಕೊಬೋದು ಏನಾಗಿದೆ ಈ ತರ ಇನ್ವೆನ್ಶನ್ಸ್ ಜ್ಞಾನ ಏನಾಗ್ತದೆ ಹೆಚ್ಚಾಗ್ತದೆ ನೋಡಿ ಇಲ್ಲಿ ನೋಡ್ಬೋದು ನೋಡಂತೀರಿ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ನಮ್ಮ ಹತ್ರ ಎಷ್ಟ ಐಟಮ್ ಇತ್ತು ಇವಾಗ ಏನಾಗ್ತಿದೆ ಬರ್ತಾ ಬರ್ತಾ ಒಂದೊಂದೇ ಹೋಗ್ತಾ ನೋಡಿ ಕ್ಯಾಲೆಂಡರ್ ಓಟ ಆಯ್ತು ಅದ್ರ ಫೋನ್ ಓಟ ಆಯ್ತು ಲ್ಯಾಂಡ್ ಲೈನ್ ಓಟಾಯ್ತು ಡಿಕ್ಷನರಿ ಓಟ ಆಯ್ತು ವರ್ಲ್ಡ್ ಮ್ಯಾಪ್ ಓಟಾಯ್ತು ನೋಟ್ ಪ್ಯಾಡ್ ಓಟಾಯ್ತು ಪೆನ್ ಸ್ಟ್ಯಾಂಡ್ ಇತ್ತು ಅದು ಓಟಾಯ್ತು ಪ್ರಿಂಟರ್ ಓಟೋಯ್ತು ಅದರ ರೇಡಿಯೋ ಓಟ ಆಯ್ತು ನ್ಯೂಸ್ ಪೇಪರ್ ಓಟ ಆಯ್ತು ಅವರ ನೋಟಿಸ್ ಬೋರ್ಡ್ ಇಟ್ಟಿದ್ರಿ ಎಲ್ಲ ಇವೆಲ್ಲ ಏನಾಯ್ತು ಎಲ್ಲ ಓಟೋಯ್ತು ಬಿಡ್ತಲ್ಲ ಹಾಂ ಲ್ಯಾಪ್ಟಾಪ್ ಅಂತ ಬಂತು ಲ್ಯಾಪ್ಟಾಪ್ ಬಿಡ್ರಿ ಇನ್ಸ್ರಾಪ್ಟಾಪು ಓಟೈತ್ರಿ ಏನು ಬಂದ್ಬಿಡ್ತಾರಲ್ಲ ಎಲ್ಲ ಇವಾಗ ಟ್ಯಾಬ್ ಎಲ್ಲ ಕೈನಲ್ಲಿ ಇಟ್ಕೊಂಡಿನ್ರಿ ಎಲ್ಲ ಮಾಡೋಂಥದ್ದು ಅದ್ರ ಆ ಕರ್ತನಲ್ಲಿ ಪ್ರೀತಿ ಅಂತ ಸೋರೇ ಇದೇ ಜ್ಞಾನ ಹೆಚ್ಚಾಗದಕ್ಕೆ ಸೂಚನೆಗಳು ಅಲ್ವರ ನೋಡಿ ಇದೊಂದು ಫ್ಯೂಚರ್ ಕಂಪ್ಯೂಟರ್ ರೀ ಅಲ್ವ ಹಾ ಮುಂದಕ್ಕೆ ಹೋದ್ರೆ ಕಂಪ್ಯೂಟರ್ ಬೇಕಾಗಿಲ್ಲ ಗೋಡೆಯಲ್ಲೇ ಏನ್ ಮಾಡೋದು ಗೋಡಿ ಗಾಳಿಯಲ್ಲಿ ಹಂಗೆ ಸ್ಕ್ರೀನು ಹಂಗೆ ಹಂಗೆ ಸ್ಕ್ರೀನ್ ಹಂಗೆ ಉತ್ಪತ್ತಿ ಮಾಡಿ ಅಲ್ಲೇ ಮಾಡ್ಬೋದು ನಾವು ಎಲ್ಲಿ ಬೇಕಾರ ನಾವ್ ಏನೂ ಕ್ಯಾರಿ ಮಾಡೋದೇ ಬೇಕಾಗಿಲ್ಲ ರೀ ಲ್ಯಾಪ್ಟಾಪ್ ತೊಗೊಂಡು ಒಡ್ದೋಗ್ಬಿಡ್ತು ಅಂತ ಎಲ್ಲ ಭಯ ತಗೊಂಡ್ರಿ ಈ ಫ್ಯೂಚರಲ್ಲಿ ದಿಸ್ ಇಸ್ ದ ಟೆಕ್ನಾಲಜಿ ಇದು ಡಿ ಎಲ್ಲ ಅಮೆರಿಕಲ್ಲಿ ಐತ್ರಿ ಹಾಂ ಮೊಬೈಲ್ ಇದೆ ಗೊತ್ತಾ ರೀ ಮೊಬೈಲ್ ನಾವು ಡಿವೈಸ್ ಹೋಗ್ತೀರಿ ಮೊಬೈಲ್ ಕೊಡ್ದೋಗ್ಬಿಟ್ರೆ ಯೋ ಇಪ್ಪತ್ತು ಸಾವಿರ ಒಟ್ಟು ಅಂತ ಆದ್ರೆ ಕರ್ತಾನಲ್ಲಿ ಪ್ರೀತಿ ಅಂತ ಸೌರ ಸರ್ ಇದು ಫ್ಯೂಚರ್ ಅಲ್ಲಿ ಮೊಬೈಲ್ ಡಿವೈಸ್ ಬೇಡ ರೀ ಸುಮ್ಮನೆ ಕೈನಲ್ಲಿ ಏನ್ರಿ ಕೈನಲ್ಲಿ ಹಂಗೆ ಮೊಬೈಲ್ ಏನಾಗ್ತ ಹಂಗೆ ಫುಲ್ ಆಗ್ತಾರೆ ನೋಡ್ತೀನಿ ಈ ತರ ಟೆಕ್ನಾಲಜಿ ಏನಾಗ್ತಾ ಇದೆ ಬರ್ತಾ ಇದೆ ಕರ್ತನಿ ಪ್ರೀತಿ ಅಂತ ಸರ್ಗಳೇ ಇರೋಡಿ ಫ್ಯೂಚರ್ ಐಡೆಂಟಿಫಿಕೇಶನ್ ಏನಂತಾರೆ ಡಿವೈಸ್ಗಳು ಸುಮ್ಮನೆ ಏನಲ್ಲ ಕಣ್ಣಿಗೆ ಒಂದು ಎಂತ ಒಂದು ಲೆನ್ಸರ್ ಯಾರು ಯಾರ್ಯಾರು ಏನೇನೋ ಅವ್ರ ಬಯೋಡೇಟಾ ಏನೋ ಅವ್ರ ಆಧಾರ್ ಕಾರ್ಡ್ ಏನೋ ಅವ್ರ ಅಡ್ರೆಸ್ ಏನೋ ಕುಲ ಗೋತ್ರ ಅವ್ರು ಯಾವ ಊರು ಎಲ್ಲ ಫುಲ್ ಡೀಟೇಲ್ ಏನಾಗ್ಬಿಡ್ತಾರೆ ಸ್ಕ್ಯಾನಾಗಿ ಬಂದ್ಬಿಡ್ತಾರೆ ರೀ ಅಂತಾರೆ ಅದರ ಕರ್ತನಲ್ಲಿ ಪ್ರೀತಿ ಅಂತೇಳಿ ಇದೇ ಜ್ಞಾನ ಹೆಚ್ಚಾಗ್ತು ಯೋಚನೆ ಮಾಡಿರಿ ಇದು ಸಡನ್ ಆಗಿ ಏನಕ್ಕೆ ಇವಾಗೆಲ್ಲ ಹೆಚ್ಚಾಗ್ತಾ ಇದೆ ಇವೆಲ್ಲ ಇಷ್ಟು ವರ್ಷ ಇಲ್ದಿರೋದು ಏನಕ್ಕೆ ಆಗ್ತಾ ಅಂದರೆ ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ ಅಂತ್ಯಕಾಲದ ಸೂಚನೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಇವೆಲ್ಲ ಏನ್ರಿ ನಮಗೆ ಬ್ಯೂಟಿಫುಲ್ ಆಗಿರೋ ಸೂಚನೆ ಇನ್ನೊಂದ್ ಇದು ಹೋಲೋಗ್ರಾಮ್ ಏನ್ರಿ ಒಂದು ಡಿವೈಸ್ ಹಾಕೊಂಡ್ಬಿಟ್ಟ ಅಂದ್ರೆ ಅವ್ರ ತಾನೇ ಪಕ್ಕ ಇನ್ನೊಂದು ಡೂಪ್ಲಿಕೇಟ್ ಡಿವೈಸ್ ಏನಾಗ್ತಾರೆ ಒಂದು ಪಕ್ಕ ಅದೇ ತರ ಕಾಣಿಸ್ತಿರ ಪಕ್ಕದಲ್ಲಿ ಇವ್ರು ಮಾಡ್ ಎಲ್ಲ ಏನಾಗ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಅಲ್ವರ ಜ್ಞಾನ ಏನ್ರಿ ಇದು ನೋಡಿದ್ರೆ ಮೋಟರ್ ಬೈಕ್ ಮೋಟರ್ ಬೈಕ್ ನೋಡಿ ಎಷ್ಟಿದೆ ಚಕ್ರಗಳಾ ಎರಡು ಚಕ್ರ ಅದೇ ಮೋಟರ್ ಬೈಕ್ ನೋಡಿ ನೆಟ್ಟಿಗೆ ನಿಂತೈತೆ ಇದೇ ಫ್ಯೂಚರ್ ಮೋಟರ್ ಬೈಕ್ ಬೈಕ್ಗಳು ಗಳು ಅಲ್ರ ಯಾರಿಗೂ ಟೂ ವೀಲರ್ ಸೈಕಲ್ ಬರಲ್ಲ ಬರಲ್ಲಾನು ಸರಿ ನೆಟ್ಟಿಗೆ ನಿಂತ ಬೈಕ್ ಏನಾಗ್ತದೆ ಬರ್ತಾರೆ ಸ್ಟ್ಯಾಂಡೇ ಬೇಕಾಗಿಲ್ಲ ಅದು ದಿಸ್ ಈಸ್ ಫ್ಯೂಚರ್ ಆಟೋನ ಬೈಕ್ ಏನ್ ರೀ ರೈಡಿಂಗೇ ಮಾಡ್ಬೇಕಾಗಿಲ್ಲ ಆಟೋಮೆಟಿಕ್ ಆನ್ ಮಾಡಿ ಮ್ಯಾಪ್ ಹಾಕ್ಬಿಟ್ರೆ ಅದೇ ಮಾಡ್ತಾರೆ ಡ್ರೈವ್ ಮಾಡ್ತಾರ ನೋಡುತ್ತೆ ವಿತೌಟ್ ಎನಿ ಆಕ್ಸಿಡೆಂಟ್ ಯಾವ ಸ್ಪೀಡಲ್ಲಿ ಹೋಗ್ಬೇಕು ಅದೇ ಅಯ್ಯೋ ನಾನು ಬೈಕ್ ಓಡಿಸ್ ಬರ್ತಿಲ್ಲ ಅಂತ ಅಯ್ಯೋ ಸ್ಕಿಡ್ ಆಗ್ಬಿಡ್ತೀನಿ ಬಿದ್ದು ಹೋಗ್ಬಿಡ್ತೀನಿ ಇದೆಲ್ಲ ಏನು ಬೇಕಾಗಿದೆ ಪ್ರೀತಿ ಅಂತ ಸರ್ ಬಿದ್ದು ನೋಡಿ ತುಂಬಾ ಚೆನ್ನಾಗಿದೆ ಕೇಳಿಸ್ಕೊಡಿ ಕರ್ತನಲ್ಲಿ ಪ್ರೀತಿ ಅನ್ನ ಇದು ಗೂಗಲ್ ಟ್ರಾನ್ಸ್ಲೇಟ್ರಿ ಯಾವ್ದ್ರ ಇದು ಏನಾಗ್ತದೆ ಅಂದ್ರೆ ಇವಾಗ ನಾವೆಲ್ಲ ಅಬ್ರಾಡ್ಗೆಲ್ಲ ಹೋದಾಗ ಟ್ರಾವೆಲ್ ಮಾಡೋದಂದ್ರೆ ನಮ್ಗೆ ತುಂಬಾ ಕಷ್ಟ ಅಲ್ಲಿ ಭಾಷೆಗಳು ನಮ್ಗೆ ಅರ್ಥ ಆಗಲ್ಲ ಅವ್ರ ಜರ್ಮನ್ಲಿ ಮಾತಾಡ್ತಾರೆ ಫ್ರೆಂಚಲ್ಲಿ ಮಾತಾಡ್ತಾರೆ ನಾವು ಇಂಗ್ಲೀಷಲ್ಲಿ ಮಾತಾಡ್ತಾರೆ ನಮ್ಗೆ ಅರ್ಥನೇ ಆಗಲ್ಲ ಇದು ಒಂದ್ ಡಿವೈಸ್ ಇಂದ ಜಸ್ಟ್ ಪ್ಲೇ ಮಾಡಿದ್ರೆ ಅವ್ರ ಭಾಷೆಯಲ್ಲಿರೋಂಥ ಎಲ್ಲಾ ಮಾತುಗಳನ್ನ ನಮ್ಮ ಭಾಷೆಗೆ ಕ್ಲೀನ್ ಆಗಿ ಅರ್ಥ ಆಗಿರತರ ಸ್ಪಾಟ್ ಸ್ಪಾಟಲ್ಲಿ ಏನ್ರಿ ಮಾಡ್ತಾರೆ ಟ್ರಾನ್ಸ್ಲೇಷನ್ ಮಾಡ್ತಾರೆ ಕರ್ತನಲ್ಲಿ ಈ ಎಲ್ಲ ಯೋಚನೆ ಮಾಡ್ರಿ ಈ ಜ್ಞಾನನ ಮನ್ಷಿನ ಯಾರು ಯಾರ್ರಿ ಅದರ ದಂಧೆಯ ದೇವರು ಏಸು ಸು ಕ್ರಿಸ್ತ ಕೊಟ್ಟ ಇದು ನೋಡಿ ಇಂದಿನ ಸ್ಕ್ಯಾನಿಂಗ್ ಮಿಷಿನ್ ಹೆಂಗಿದೆ ಏನ್ರಿ ನೋಡಿ ರೈಟ್ ಸೈಡ್ ಅಲ್ಲಿ ಒಬ್ಬ ಕುರುಡ ಅವ್ನಿಗೆ ಕಣ್ಣೆ ಕಾಣಿಸ್ತಾ ಇಲ್ಲ ಫುಲ್ ಕಣ್ಣೆ ಇಲ್ಲಾರೀ ಅವ್ನಿಗೆ ಡಿವೈಸ್ ಹಾಕೊಂಡು ಎಲ್ಲಾರ ತರ ಕಣ್ಣು ಕಾಣಿಸ್ತಿಲ್ಲ ಮಾಡವನ್ರಿ ಇದು ಇಸ್ರೇಲ್ ಅವ್ರ್ ಇದು ಫ್ಯೂಚರ್ ಟೆಕ್ನಾಲಜಿ ಕಣ್ಣು ಆಪರೇಷನ್ ಬೇಕಲ್ಲ ಕಣ್ಣೇ ಬೇಕಾಗಿಲ್ಲ ನಿಮಗೆ ಡಿವೈಸ್ ಹಾಕೊಂಡ್ರೆ ಸಾಕು ನೋಡಿ ಲೈಟ್ ಲೆಫ್ಟಲ್ಲಿ ಐಲ್ ನೋಡ್ತೀವಿ ನೋಡಿ ಸ್ಕ್ಯಾನಿಂಗ್ ಮಿಷಿನ್ ನೋಡಿ ಮನುಷ್ಯನಿಗೆ ಸ್ಕ್ಯಾನ್ ಮಾಡಿದ್ರೆ ಮನುಷ್ಯನಲ್ಲಿ ಏನಿದೆ ಅಂತ ತ್ರೀ ಡಿ ರೀ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಏನಿದೆ ಹೊರಡ ಕ್ಲೀನ್ ಆಗಿ ಹೋಗಿ ಡಾಕ್ಟ್ರು ಎಲ್ಲಿಗೆ ಮಾತ್ರ ಆಪರೇಷನ್ ಮಾಡಬೇಕು ಅಲ್ಲಿಗೆ ಮಾತ್ರ ಮಾಡ್ಬೋದು ಆಪರೇಷನ್ ಮಾಡ್ಬೇಕ್ರಿ ಇವಾಗ ಫಸ್ಟ್ ಎಲ್ಲ ಹೆಂಗಿತ್ತು ಆಪರೇಷನ್ ಮಾಡ್ಬೇಕಾರೆ ಸರ್ ಏನಾಗಿದೆ ಹೊರಗಡೆ ನಮ್ಗೆ ಗೊತ್ತಿಲ್ಲ ಸ್ವಲ್ಪ ಕಟ್ ಮಾಡಿ ನೋಡೋಣ ಆಮೇಲೆ ನಮ್ಗೆ ಗೊತ್ತಾಗ್ತಾರೆ ಅಂತ ಹಂಗಿತ್ತು ಇವಾಗ ಹೆಂಗಿದೆ ಕರೆಕ್ಟ್ ಆಗಿ ಪಾಯಿಂಟ್ ಪಾಯಿಂಟ್ ಎಲ್ಲಿಗೆ ಮಾಡ್ಬೇಕು ರೋಬೋಟ್ ಬಂದ ಆಪರೇಷನ್ ಮಾಡ್ತಾರ್ರಿ ಈ ಟೆಕ್ನಾಲಜಿ ಕರ್ತಾನೆ ಪ್ರೀತಿ ನೋಡಿ ನೋಡ್ತೀನಿ ನೋಡುತ್ತೀನಿ ಕ್ಯಾನ್ಸರ್ ಕ್ಯಾನ್ಸರ್ ಸೆಲ್ಸ್ಗೆ ಕರೆಕ್ಟ್ ರೋಬೋಟ್ ಹೋಗಿ ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ಅದನ್ನು ಅಲ್ಲೇ ಏನು ಮಾಡ್ತಾರೆ ಫ್ರೀಸ್ ಮಾಡ್ತಾರೆ ನೋಡಿ ಅಂದ್ರ ಇದು ಟೆಕ್ನಾಲಜಿ ಏನ್ರಿ ಇದು ಜ್ಞಾನ ಕೊಟ್ಟಿರೋದು ಯಾರು ಅಲ್ದಾ ಇಲ್ಲಿ ನೋಡುತ್ತೀವಿ ಫ್ರೂಟ್ಸ್ ನೋಡ್ತೀವಿ ಗೊತ್ತಾ ಹೈಬ್ರಿಡ್ ಫ್ರೂಟ್ಸ್ ನೋಡಿ ಹೆಂಗಿದೆ ಅದರ ನಮ್ ಚೆನ್ನಾಗಿ ಅರ್ಥ ಇದೆಯಾ ಇದು ನಾವ್ ಓದ್ತೀರಿ ಬೈಬಲಲ್ಲಿ ಹ ಇಸ್ರೇಲ್ ಜನಗಳು ಕಾನಾನ್ ದೇಶಕ್ಕೆ ಹೋಗಿ ಬರ್ಬೇಕಾದ್ರೆ ಏನ್ ನೋಡ್ತಂತೆ ಹೇಗೆ ಮೇಲೆ ಇತ್ಕೊಂಡ್ ಬಂದ್ರೆ ಗೊತ್ತಾ ಹ ಅದನ್ನೇ ಹೈಬ್ರಿಡ್ ಫ್ರೂಟ್ಸ್ ಇಸ್ರೇಲ್ ದ ಟೆಕ್ನಾಲಜಿ ಇಸ್ರೇಲ್ಗೆ ಜ್ಞಾನ ಕೊಟ್ಟಿದ್ ಆಶೀರ್ವಾದ ಕೊಟ್ಟಿದ್ ದೇಶಕ್ಕೆ ದೇವ್ತಾನೆ ನೋಡಿ ದೇವ್ರದ್ದು ಹಣ್ಣುಗಳು ಫಲಗಳು ಇದನ್ನೇ ಏನ್ರಿ ದೇವರು ಜ್ಞಾನವು ಹೆಚ್ಚಾಗುವುದು ಮನುಷ್ಯ ಅತಿಥ ತಿರ್ಗಾಡೋದು ಅದೇ ನೀವು ಅಂಗಡಿಗ್ ಹೋದ್ರೆ ಏನ್ ನೋಡ್ತೀರಾ ಒಂದು ನೀವೇನಾರೋ ಒಂದು ದಾಳಿಂಬೆ ತೊಗೊತೀರಾ ಎಲ್ಲಾ ದಾಳಿಂಬ ಒಂದೇ ಸೈಜು ಹೆಂಗ್ ಬಂತು ನಿಂಗೆ ಹೆಂಗ್ ನಿಂಗ್ ಬಿಡ್ತದೆ ಇದು ಟೆಕ್ನಾಲಜಿ ರೀ ಅದ ಜ್ಞಾನ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ದೇವರು ಕರ್ತನಲ್ಲಿ ಪ್ರೀತಿ ಅಂತ ಸರಸಿ ಅದಕ್ಕೆ ಜ್ಞಾನವು ಹೆಚ್ಚಾಗೋದಿಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ಸೂಚನೆ ಏನಂದ್ರೆ ನಮ್ಮ ಕರ್ತನ ಪ್ರಸನ್ನತೆಯಲ್ಲಿ ನಾವ್ ಏನಾಗಿದ್ದೀರಿ ಪ್ರತ್ಯಕ್ಷಿತ ಇನ್ನೊಂದು ಸೂಚನೆ ಓದ ನೋಡಿದೀನಿ ಯಾವುದೋ ಒಂದನೇ ಕುರಂತ ನಾಲ್ಕು ಐದು ಒಂದನೇ ಕುರಂತ ನಾಲ್ಕನೇ ಐದ್ ಅಧ್ಯಾಯ ಐದನೇ ವಾಕ್ಯ ದಯವಿಟ್ಟು ಓದಿ ಆದ್ದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ ಕರ್ತನು ಬರುವ ತನಕ ತಡೆಯಿರಿ ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರುವ ತಕ್ಕ ಹೊಗಳಿಕೆಯು ದೇವರಿಂದ ಬರುವುದು ನೋಡ್ರ ಆದ್ರಿಂದ ಕಾಲ ಬರೋದಕ್ಕಿಂತ ಮುಂಚೆ ತೀರ್ಪು ಮಾಡಕ್ ಹೋಗ್ಬೇಡ್ರಿ ನೋಡ್ರ ಯಾಕೆ ಅವಾಗ ಏನ್ ಮಾಡ್ತದೆ ಕರ್ತನು ಕರ್ತನ ಏನ್ ಮಾಡ್ತಾನೆ ಕರ್ತನ ಬಂದವಾಗ ಏನಾಗ್ತಂತೆ ಕತ್ತೆಂತ ಗುಪ್ತವಾಗಿರಂತ ಎಲ್ಲಾ ವಿಚಾರಗಳು ಏನ್ ಮಾಡ್ತಂತೆ ಏನ್ರಿ ಹೃದಯದ ಆಲೋಚನೆಗಳನ್ನು ಕೂಡ ಏನ್ರಿ ಮಾಡ್ತಾರೆ ದೇವರು ಬೈಲಿಗೆ ತರ್ತಾರೆ ಆಗ ಪ್ರತಿಯೊಬ್ಬನ್ಗೆ ಅವನ ತನ್ನ ಕೃತಿಗಳು ತಕ್ಕಂತ ತೀರ್ಪು ತೀರ್ಪಾಗ್ತಾರೆ ನೋಡ್ರಿ ಅಂದ್ರ ಎಲ್ಲಾ ಗುಪ್ತವಾಗಿರಂತ ಬೈಲಿ ತರ್ತಂತೆ ತಂದಿದಾರ ದೇವರು ಎಸ್ ಡ್ರಗ್ಸ್ ಅದರ ಮಾಫಿಯಾ ಮರ್ಡರ್ ಕಳ್ತನ ಮೋಸ ವಂಚನೆ ಏನ್ರೀ ಇದ್ರ ಬಗ್ಗೆ ನಾನು ಹೇಳದೇ ಬೇಕಾಗಿದೆ ಸಿಕ್ಕಾಪಟ್ಟೆ ಐತ್ರಿ ಅದರ ಏನಿಲ್ಲ ಅಂತೀನಿ ಅದರ ಇವಾಗ ಫಿಲಮ್ ಆಕ್ಟರ್ಗಳು ಡ್ರಗ್ಸ್ ತಗೊಂಡಿರೋದು ಏನ್ ಮಾಡಿದ್ರ ಇಳದ್ರ ಅಂತೀನಿ ಬಿಡ್ಲೇ ಇಲ್ಲ ಜಾಳ ಅಂತೀನಿ ನೋಡ್ರಿ ಅಂತೀನಿ ಅದರ ಆಮೇಲೆ ಏನ್ರಿ ಪ್ರಜ್ವಲ್ ರೇವಣ್ಣ ಯಾರಪ್ಪ ಅಂದ್ರೆ ಏನ್ರಿ ಆಲ್ಮೋಸ್ಟ್ ಎಕ್ಸ್ ಪ್ರಧಾನ ಮಂತ್ರಿ ಅವ್ರ ಮೊಮ್ಮಗನ ಏನ್ ಮಾಡಲಿ ಇವತ್ತು ಬಿಟ್ಟಿಲ್ಲ ನೋಡ್ರಿ ಇಂತೀನಿ ಅಂದ್ರೆ ಆಮೇಲೆ ದರ್ಶನ್ ಅದ್ರ ಎಂತ ಫಿಲಮ್ ಆಕ್ಟರ್ ಅಂತೀನಿ ಅದ್ರ ಎಂತ ಫುಲ್ ಪವರ್ ಇಟ್ಟಿ ಎಂತ ಇನ್ಫ್ಲೂಯನ್ಸ್ ಯೂಸ್ ಮಾಡೋರು ಏನು ಮಾಡೋಕ್ಕಾಗಿಲ್ಲ ಆಗಿಲ್ಲ ಜೈಲಿಂದ ತಪ್ಪಿಸ್ಕೊಳಕ್ಕಾಗಿಲ್ಲ ಆಗಿಲ್ಲ ಯಾಕೆ ಇವತ್ತು ಏನಾಗಿದೆ ಕರ್ತನೂ ಪ್ರತ್ಯಕ್ಷತೆಯಲ್ಲಿ ಗುಪ್ತವಾಗಿರೋಂತ ಎಲ್ಲವನ್ನು ಹೃದಯದ ಆಲೋಚನೆಗಳೇ ಮಾಡ್ತಾರೆ ಬೈಲಿಗೆ ತರ್ತಾವ್ರೆ ಅಲ್ಲರ ಯೋಚನೆ ಮಾಡ್ರಿ ಇತ್ತೀನಿ ಕರ್ತನ ಈ ಪ್ರೀತಿ ಅಂತ ಸೋದಸಗಳೇ ಫಸ್ಟ್ ಪೊಲೀಸರನ್ನ ನೋಡ್ಬೇಕಾರೆ ಪೊಲೀಸಿದ್ನ ಕೇಸ್ ಕ್ಲೋಸ್ ಮಾಡ್ಬಿಡ್ತಾ ಇದ್ರಂತೆ ಅಲ್ದರ ಎಸ್ ಪಿ ಬಂದ್ಬಿಟ್ಟು ಯಾರೋ ಬಂದು ಸಾಯಿಸ್ಬಿಡ್ತಾರ ಅವ್ರು ಸೆಂಟರ್ ಆಗ್ಬಿಡೋದ್ ಬರ್ಬಿಡಿದ್ರಂತೆ ಆಕ್ಚುಲಿ ಗೌರ್ಮೆಂಟಲ್ಲಿ ಅಲ್ಲಿ ಪೊಲೀಸಲ್ಲಿ ಏನು ರೂಲ್ಸ್ ಇದೆ ಅಂದ್ರೆ ಯಾರೋ ಈ ಥರ ಅಮಾಯಕವಾಗಿರೋದ ಡೆಡ್ ಬಾಡಿ ಸಿಕ್ಕಿದ್ರೆ ಆ ಡೆಡ್ ಬಾಡಿನ ಸೂಪರ್ವೈಸ್ ಮಾಡೋಕೆ ಯಾರಪ್ಪ ಬರ್ತಾರೆ ಅಂತಂದ್ರೆ ಡಿ ಸಿ ಪಿ ಮತ್ತೆ ಆ ಏರಿಯಾ ಎ ಸಿ ಪಿ ಬರ್ತಾರೆ ಇವರಿಬ್ಬರು ಬಂದು ನೋಡಿದವಾಗ ಆ ಡೆಡ್ ಬಾಡಿ ನೋಡಿದ ತಕ್ಷಣ ಇವ್ರಿಗೆ ಡೌಟ್ ಬರ್ತಾರೆ ಇದು ಸಾಮಾನ್ಯ ರೀತಿಯಲ್ಲಿ ಸಾಯಿಸಿರೋದಿಲ್ಲ ಯಾಕಂದ್ರೆ ದೇಹದಲ್ಲಿ ಯಾವ ಸ್ಪೇರ್ ಪಾರ್ಟ್ಸ್ ಇಲ್ಲ ರೀ ಚಿಂದಿ ಚಿಂದಿ ಪುಡಿ ಪುಡಿ ರೀ ಅದಕ್ಕೆ ಅವ್ರಿಗೇನಾಯಿತು ಡೌಟ್ ಆಯ್ತು ಇದೇನೋ ಏನೋ ಏನು ನಡೀತಾ ಇದೆ ಏನು ಮಾಡ್ತಾರೆ ಅವ್ರದೆಲ್ಲ ಕಾಲ್ ರೆಕಾರ್ಡಿಂಗ್ ತೆಗೆದವಾಗ ಅವಾಗ ಏನಾಗಿದೆ ಸಿಗಾಕೊಂಡಿದ್ದಾರೆ ಆವಾಗ ಅವ್ರದ್ದೇ ಆದಂತ ರೀತಿಯಲ್ಲಿ ವಿಚಾರಿಸಬೇಕಾರೆ ಪ್ರತ್ಯೇಕವಾಗಿ ಒಂದೊಂದು ರೀತಿಯಲ್ಲಿ ವಿಚಾರಿಸ್ಬೇಕಾದ್ರೆ ಮೂರು ಜನ ಮೂರು ಉತ್ತರ ಕೊಟ್ಟಿದ್ ತಕ್ಷಣ ಗೊತ್ತಾಗ್ಬಿಡ್ತೇವೆ ಈ ಜನ ಸ್ಕೀಮ್ ಇದೆ ಅಂತ ಅವಾಗ ಹುಡ್ಕಾಡ್ ನೋಡ್ರಿ ನಾವು ಯಾರು ಸಿಗಾಕೊಂಡ್ರು ಅದರ ಫಿಲಮ್ ಆಕ್ಟರ್ ಕರ್ತನಲ್ಲಿ ಪ್ರೀತಿ ಅಂತ ಸರ್ ನೀತಿ ಎಲ್ಲರಿಗೂ ಒಂದೇ ಇವತ್ತು ರಂಗಾಗೋಯ್ತ್ರಿ ಅದರ ಏನಿದೆ ಅಂತಂದ್ರೆ ಏನ್ರಿ ಫಸ್ಟ್ ಎಲ್ಲರೂ ಸಪೋರ್ಟ್ ಕೊಡ್ತಾ ಇದ್ರು ಇವಾಗ ಏನ ಎಲ್ಲರೂ ಎಲ್ಲ ದೂರ ಆಗ್ಬಿಟ್ಟಾರೆ ಇದು ನಾವು ತಗಲಕ್ ಕುಂತೀರಿ ಅದ್ರ ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸೊ ಅಲ್ವರ ಆಮೇಲೆ ಸಿ ಸಿ ಕ್ಯಾಮ್ರಾಗಳು ಎಲ್ಲ ಜಾಗದಲ್ಲಿ ಏನ್ರಿ ಸಿ ಕ್ಯಾಮ್ರಾಗಳು ಏನಾಗ್ರೆ ಲೈವ್ ಆಗಿ ಏನ್ ಮಾಡ್ಬೋದು ನಾವು ನೋಡ್ಬೋದು ಯಾರು ಏನ್ ಮಾಡ್ತಾರೆ ನಮ್ಗೆ ಯಾಕಪ್ಪ ಅಂದ್ರೆ ಕರ್ತನ ಪ್ರತ್ಯಕ್ಷತೆಯಲ್ಲಿ ಇದ್ರೆ ನಾವು ಕರ್ತನಲ್ಲಿ ಕರ್ತನ ದಿನದಲ್ಲಿ ನಾವೇನಾಗಿದ್ದೀರಿ ಏಸು ಕ್ರಿಸ್ತು ಏನ್ರಿ ಅವ್ರ ಆಡಳಿತ ನಡೆಸ್ತಾ ಇರೋದ್ರಿಂದ ಇವೆಲ್ಲ ಕತೆ ಇರೋದನ್ನೆಲ್ಲ ಬೈಲ್ತಾ ಅದಕ್ಕೆ ಅದ್ಗೆ ಅತಿಯಾಗೆ ವಂಚನೆ ಮೋಸ ಇವೆಲ್ಲ ಯಾವುದೂ ಏನ್ರಿ ಆಗಲ್ಲ ಮುಂದಕ್ಕೆ ರೀ ಇವಾಗ ಎಂಗಿತ್ತು ಫಸ್ಟು ಪೊಲೀಸ್ ಫೈನ್ ಹಾಕ್ಬೇಕು ಹೆಂಗಿತ್ತು ಹಾಂ ಅಲ್ಲಿ ಟ್ರಾಫಿಕ್ ಕಲೆಕ್ಟ್ ಮಾಡೋ ಪೊಲೀಸ್ ಹಿಂಗಿರೈ ಬಲಿ ಬಲಿ ಹಿಂಗೆ ಕರಿಯೋ ಹಾ ಏನಪ್ಪ ಸಿಗ್ನಲ್ ಇರೋದೇ ದುಡ್ಡು ಕೊಡು ಅಂತ ಇಟ್ಕೊಂಡು ಇವಾಗ ಹೆಂಗೆ ಇದೆ ಪೊಲೀಸ್ ಹಿಡಿಯೋದಿಲ್ಲ ಒಯ್ತಾ ಇರೋ ನೀನು ನಿನ್ನ ಮನೆಗೆ ಏನಾಗ್ತದೆ ಲೆಟ್ರ್ ಬರ್ತದೆ ವಿತ್ ಫೋಟೋ ಮನೆಗೆ ಏನಾಗ್ತದೆ ನಮ್ಗೆ ಒಂದು ಲೆಟರ್ ಬರ್ತದೆ ಅಲ್ವರ ಆಮೇಲೆ ನೀವೇ ನೀವೇನು ಮಾಡಬೇಕು ಬಂದು ಕಟ್ಟಬೇಕು ಡಿಸ್ಕೌಂಟ್ ಎಲ್ಲರ ಕಟ್ಟಿ ಒಟ್ಟಲ್ಲಿ ಕಟ್ಟಿ ಇವಾಗ ಮೋಸ ಗೀಸಲ್ಲೇನಿಲ್ಲ ಅದೆಲ್ಲ ಕಾಲ ತುಂಬ ಓಟೋ ಐತ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ ಇವೆಲ್ಲ ಏನಕ್ಕಪ್ಪ ಸೂಚನೆ ಅಂತಂದ್ರೆ ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರೂಗಳೇ ಆಗಿರ್ಬೇಕ್ರೆ ನಾವು ನೋಡಿರೋಂಥ ಒಂದು ನಾಲ್ಕನೇ ಭಾಗದಲ್ಲಿ ಏಸು ಕ್ರಿಸ್ತನ ಹೆಂಗಪ್ಪ ಕಂಡಿದೆ ಅಂದರೆ ಈ ಸೂಚನೆಗಳ ಮುಖಾಂತರ ನಿರ್ ಇಷ್ಟು ಸೂಚನೆಗಳು ಏನಕ್ಕಪ್ಪ ನಮಗೆ ಪ್ರೂಫ್ ಅಂತಂದ್ರೆ ಕರ್ತನ ಪ್ರತ್ಯಕ್ಷತೆಯಲ್ಲಿ ನಾವು ಏನಾಗಿದ್ದೀರಿ ಈದಿಗಿ ಕರ್ತನ ದಿನದಲ್ಲಿ ಆತನ ಪ್ರಸನ್ನತೆಯಲ್ಲಿ ಆತನು ಬಂದಿರ್ಬೇಕ್ರೆ ನಾವೇನಾಗಿದ್ದೀರಿ ಆ ದಿನದಲ್ಲಿ ಇವೆಲ್ಲ ನಮ್ಮ ಕಣ್ಮುಂದೆ ತುಂಬಾ ಪ್ರಕಾಶವಾಗಿರಂತೇನ್ರಿ ಸೂಚನೆಗಳಾಗಿದೆ ಹಾಗೆರ್ಬೇಕಾರೆ ಕರ್ತನ ಬಂದಿದ್ದಾನೆ ಅಂತಂದ್ರೆ ನೆಕ್ಸ್ಟ್ ಯಾವಾಗ ಬಂದ್ರು ಅಂತ ನಾವೇನ್ ಮಾಡೋಣ ಮುಂದೆ ಬರೋ ಕ್ಲಾಸ್ ನೋಡೋಣ ಓಕೆನಾ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ ಯಾರಿಗೇನೇ ಡೌಟ್ಸ್ ಇದ್ರೆ ಧಾರಾಳವಾಗಿ ಸಂಕೋಚ ಇಲ್ದ್ರೆ ಕೇಳಿ ಯಾರಿಗೇನೇ ಡೌಟ್ಸ್ ಇದೆಯಾ ಪ್ರಶ್ನೆ ಇದೆಯಾ ಸರಿ ಸರಿ ಹೇಳಿ ಇದು ಮತ್ತಾಯದಲ್ಲಿ ಯೇಸು ಸ್ವಾಮಿ ಎರಸಲಮಿಗೆ ಎಂಟ್ರಿ ಆದ್ಮೇಲೆ ಇಪ್ಪತ್ ಮೂರನೇ ಅಧ್ಯಾಯದ ಇಪ್ಪತ್ ಮೂರು ಇಪ್ಪತ್ತೆರಡು ಇವೇನ್ ಅಧ್ಯಾಯದಲ್ಲಿ ಪರಿಸಾಯರು ಸದುಪಾಯರು ಶಾಸ್ತ್ರಿಗಳ ಬಗ್ಗೆನೆ ಹೇಳ್ಕೊತಾ ಬಂದನಲ್ಲ ಅಲ್ಲಿ ಹೇಳ್ಕೊತ ಬಂದಾಗ ಅವ್ರದ್ ಗತಿಯನ್ನ ಹೇಳ್ತಿದ್ದಾನ ಅವ್ರ್ ಹೆಂಗ್ ಆಗ್ತಾರ ಅವ್ರದ್ ಏನ್ ದುರಾವಸ್ಥೆ ಅದ ಅವ್ರ ಕೈಯಾಗಿತ್ತು ಎಲ್ಲಾ ದೇವರ ಧರ್ಮಶಾಸ್ತ್ರ ಅದೆಲ್ಲ ಸೊ ಅದ್ರ ಬಗ್ಗೆ ಕೇಳ ಇಲ್ಲಿ ಆಮೇಲೆ ಇಪ್ಪತ್ನಾಲ್ಕನೇ ಅಧ್ಯಾಯದ ಟಾಪಿಕ್ ಅದ ಎರಸಲೇಮಿನ ನಾಶದ ಬಗ್ಗೆ ಯುಗದ ಸಮಾಪ್ತಿ ಬಗ್ಗೆ ಸೊ ಇವಾಗ ಇಲ್ಲಿ ಕೆಳಗಡೆ ಹೇಳ್ತಿರೋದು ನಮಗ್ ಹೇಳ್ತಿದಾನಾ ಅನ್ಯ ಜನ್ರಿಗೆ ಏನ್ ಇಸ್ರಾಯೆಲ್ ದಾಗಿರೋ ಶಾಸಿಕಗಳ ಪರಿಚಯ ಹೇಳತ್ತಾನ ವೆರಿ ಗುಡ್ ವೆರಿ ಗುಡ್ ಕ್ವೇಷನ್ ನೋಡಿ ಇವಾಗ ಮತ್ತೆ ಇಪ್ಪತ್ನಾಲ್ಕ್ನೇ ಅಧ್ಯಾಯ ಮಾರ್ಕ್ ಹದಿಮೂರನೇ ಅಧ್ಯಾಯ ಆಯ್ತಲಾ ಆಮೇಲೆ ಲೂಕ ಹದಿನೇಳನೇ ಅಧ್ಯಾಯ ಮತ್ತೆ ಲೂಕ ಇಪ್ಪತ್ತೊಂದನೇ ಅಧ್ಯಾಯ ಎಲ್ಲಾ ಪ್ಯಾರಲಲ್ ಓಕೆನಾ ಎಲ್ಲಾ ಒಂದೇ ಸಂಗತಿಗಳ್ನ ಹೇಳ್ತಾರೆ ಸರಿ ಇವಾಗ ಅಲ್ಲಿ ಬರೀ ಫರೀಸಿಯ ಸುದೀಸಿದ್ರೆ ಬರಿ ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ನಾವ್ ಏನ್ ಮಾಡ್ಬೇಕು ಅಲ್ಲಿ ನೋಡಬೇಕು ನೋಡಿ ಓದೋಣ ಮತ್ತೆ ಹೋದನೇ ಅಧ್ಯಾಯ ಸಿಸ್ಟರ್ ಮತ್ತೆ ಆ ಮೂವತ್ತು ಏಳು ಅಧಿ ಮೂವತ್ತೇಳುಗಳು ನೋಹನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿತ ಮುಂಚಿನ ದಿನಗಳಲ್ಲಿ ನೋಹನ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮಾಡಿ ಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡ್ಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದ ಇದ್ದರಲ್ಲ ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಇರುವುದು ಹಂಗಂದ್ರೆ ಇಲ್ಲಿ ಹೇಳ್ತಿರೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ಕ್ರಿಸ್ತನ ಎರಡನೇ ಬರುವಿಕೆಲ್ಲ ಆಗೋ ಪ್ರತ್ಯಕ್ಷ ಬಗ್ಗೆನೇ ಏನ್ ಮಾಡ್ತದ ಅಲ್ಲಿ ಅಲ್ಲಿ ಹೇಳ್ತಾ ಇರೋದು ಅಲ್ಲಿ ಎರ್ಸುಲೆಮ್ ನಾಶದ ಬಗ್ಗೆ ಮಾತ್ರ ಅಲ್ಲ ಇದ್ರ ಮುಖ್ಯವಾಗಿರೋ ವಿಚಾರ ಏನ್ ಮಾಡ್ತಾ ಇದ್ರ ಇಲ್ಲಿ ಕ್ರಿಸ್ತನ ಪ್ರತ್ಯಕ್ಷತೆ ಸೆಕೆಂಡ್ ಕಮಿಂಗ್ ಬಗ್ಗೆನೆ ಏನ್ ಮಾಡ್ತಾ ಇದ್ರು ಹೇಳ್ತಾರೆ ಹೇಗೆ ಅಂದ್ರೆ ನೋಡಿ ಶಿಷ್ಯನ್ ಏನ್ ಮಾಡ್ತಾರೆ ಎರಡು ಪ್ರಶ್ನೆ ಕೇಳ್ತಾರೆ ಏನ್ ಪ್ರಶ್ನೆ ಕೇಳ್ತಾರೆ ನೋಡಿ ಓದೋಣ ಮತ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ಮತ್ತೆ ಇಪ್ಪತ್ತ್ ಅಧ್ಯಾಯ ಮೂರನೇ ವಾಕ್ಯ ಹ ಎಲ್ಲಿ ನಿಮಿಷ ಒಂದನೇ ವಾಕ್ಯ ಓದ್ಕೊ ಬನ್ನಿ ಇಪ್ಪತ್ನಾಲ್ಕನೇ ಸಾರಿ ಇಪ್ಪತ್ನಾಲ್ಕನೇ ಅಧ್ಯಾಯ ಒಂದರಿಂದ ಓದಿ ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡ ಕಟ್ಟಣಗಳನ್ನು ತೋರಿಸುವುದಕ್ಕೆ ಹತ್ತರಕ್ಕೆ ಬಂದರು ಆಗ ಆತನು ಇವುಗಳನ್ನು ನೋಡುತ್ತೀರಲ್ಲವೇ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಎಲ್ಲಾ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನೋದು ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು ಅದು ಯಾವಾಗ ಆಗುವುದು ಅದು ಯಾವಾಗ ಆಗುವುದು ಆಮೇಲೆ ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗಲ ಸಮಾಪ್ತಿಗೂ ಸೂಚನೆ ಏನು ನೋಡ್ರಾ ಮೂರು ವಿಚಾರಗಳನ್ನ ಕೇಳ್ತಾರ ಅಂದ್ರೆ ಏನು ಅದು ಯಾವಾಗ ಆಗದಂದ್ರೆ ಏನು ಇದು ಹೇಳ್ತಿರಲ್ಲ ಕಲ್ ಮೇಲೆ ಕಲ್ ಇರಲ್ಲ ಇದು ಯಾವಾಗ ಆಗದ ಆಮೇಲೆ ಯುಗದ ಸಮಾಪ್ತಿ ಅಂತ ಹೇಳಿದ್ರೆ ಅದು ಯಾವಾಗ ಆಗೋದು ನಿಮ್ಮ ಪ್ರತ್ಯಕ್ಷತೆಗೆ ಏನ್ ಸೂಚನೆ ಆಗುತ್ತೆ ಈ ಮೂರು ಕ್ವಶನ್ಸ್ಗೂ ಆನ್ಸರ್ ಏನ್ ಮಾಡಿದ್ದಾರೆ ಇಲ್ಲಿ ಕೊಟ್ಟಿರೋದು ನಾವು ಏನ್ ಮಾಡ್ತೀನಿ ನೋಡ್ತೀರಿ ಅಲ್ವರ ಅಲ್ಲಿ ಬರಿ ಎರಡು ನಾಶದ ಬಗ್ಗೆ ಮಾತ್ರ ಏನ್ ಮಾಡಕ್ ಹೋಗ್ತಾ ಇಲ್ಲ ಅಲ್ಲಿ ಹೇಳ್ತಾ ಇಲ್ಲ ಯುಗದ ಸಮಾಪ್ತಿ ಯಾಕೆ ಏನಾಗಬೇಕು ಯುಗ ಸಮಾಪ್ತಿ ಆಗ್ಬಾರ್ದು ಏನಾಗಬೇಕು ಕ್ರಿಶ್ಚನ್ ರಾಜ್ಯ ಏನಾಗಬೇಕು ಅಲ್ಲಿ ಅಲ್ಲಿ ಶುರು ಆಗ್ಬೇಕು ನೂತನ ಒಂದು ಎಂತಾರೆ ರಾಜ್ಯ ಏನಾಗಬೇಕು ಶುರು ಆಗ್ಬೇಕು ಅದು ಹೆಂಗಿ ಶುರು ಆಗ್ತದೆ ಅವಾಗ ತಾನೀಗ್ ಬಂದ ಹೋಗ್ತಾನೆ ಶುರು ಆಗದಿವಲ್ಲ ಅದಕ್ಕೆ ಏನ್ಸು ಕೇಳ್ತಾರೆ ನೋ ದಿನಗಳಲ್ಲಿ ಹೇಗಿತ್ತು ಹಾಗೆ ಮನುಷ್ಯ ಕುಮಾರ ನೋ ನೋವನ್ ದಿನಗಳಲ್ಲಿ ಜನಗಳಿಗೆಲ್ಲ ಗೊತ್ತಿತ್ತ ಜನಗಳಿಗೆ ಗೊತ್ತಿರ್ಲಾ ನೋನ್ ಏನಾಗಿತ್ತು ಗೊತ್ತಿತ್ತು ನೋಡ್ರಿ ಇರ್ತೀನಿ ಅಲ್ ನೋ ಕುಟುಂಬದವ್ರಿಗೆ ಗೊತ್ತಿತ್ತ ಅದೇ ತರ ಮನುಷ್ಯ ಕುಮಾರನ ಪ್ರತ್ಯಕ್ಷ ದಿನದಲ್ಲಿ ದೇವ್ರ ಮಕ್ಳಿಗೇನಾಗಿರ್ತಾರೆ ಗೊತ್ತಿರ್ತದೆ ಆದ್ರೆ ಲೋಕ ಜನಗಳಿಗೆ ಏನಾಗಲ್ಲ ಅವ್ರ್ ಗೊತ್ತಿರಲ್ಲ ಅವ್ರು ನಾರ್ಮಲ್ ಆಗಿ ಊಟ ತಿಂತ ಇರ್ತಾರೆ ಅದರ ನಾರ್ಮಲ್ ಆಗಿರ್ತಾರೆ ಮದುವೆ ಮಾಡ್ಕೊಂತ ಇರ್ತಾರೆ ಮದುವೆ ಮಾಡ್ಕೊಂತ ಇರ್ತಾರೆ ಅಲ್ವರ ಆದ್ರೆ ಇದು ದೇವ್ರ ಮಕ್ಳಿಗ್ ಏನಾಗಿರ್ತಾರೆ ಗೊತ್ತಿರ್ತಾರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸುಳ್ಳ ಸುಳ್ಳೆ ಅಲ್ಲಿ ಹೇಳದ್ ಮತ್ತೆ ಇಪ್ಪತ್ನಾಲ್ಕನೇದಲ್ಲಿ ನೀವು ಏನ್ರಿ ಆ ಎಚ್ಚರಿಕೆಯಿಂದ ಇರುವಂತ ಒಬ್ಬ ಮನೆಯ ವಾರ್ತೆ ಅಂತರ ನೀವೇನಾಗಿರಿ ಹುಷಾರಾಗಿರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ ಮನೆ ಜೀವನ ಬರ್ಬೇಕಾದ್ರೆ ನೀವು ಯೋಗ್ಯವಾಗಿ ಕಾಣಿಸ್ಕೊಂಡ್ ಏನ್ ಮಾಡಿ ನೀವು ಸಿದ್ಧವಾಗಿದ್ದಾರೆ ಅದಕ್ಕೆ ಇದರಲ್ಲಿ ಏನ್ರಿ ಅವರು ಪ್ರಮುಖವಾಗಿ ಅಪೋಸಿಸ್ಕೊಂಡಂತ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ತಾರೆ ಅದು ಮಾತ್ರ ಅಲ್ಲ ಯುಗದ ಸಮಾಪ್ತಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಏನ್ ನಾವು ಯುಗದ ಸಮಾಪ್ತಿಯಲ್ಲಿ ಇದ್ರಿ ಅಂತ ಕಂಡಿಡಿಕೆ ನಮ್ಗೆ ಏನ್ ಮಾಡ್ತಾರೆ ಸೂಚನೆಗಳನ್ನ ಪ್ರವಾದ ರೀತಿಯಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಹೇಳೋದ್ ಓಕೆ ಯಾಕೆಂದ್ರೆ ಅಲ್ಲಿ ಸೂಚನೆಗಳ ಓದ್ಕೊಂಡ್ ಬಂದ್ರೆ ಇದು ಯೇಸು ಕ್ರಿಸ್ತನ್ ಕಾಲದಲ್ಲಿ ಆಗಿರೋದು ಮಾತ್ರ ಅಲ್ಲ ಇವಾಗ ಕ್ರಿಸ್ತ ವಿರೋಧಿ ತಗೊಳ್ಳಿ ಕ್ರಿಸ್ತ ವಿರೋಧಿ ಯೇಸು ಕ್ರಿಸ್ತನ್ ಕಾಲದಲ್ಲಿ ಇತ್ತಾ ಇಲ್ಲ ಇಲ್ಲ ಒಂದ್ ಸಭೆನೇ ಸ್ಥಾಪನೆ ಆಗಲಿ ಕ್ರಿಸ್ತವೀರ್ದ ಹೆಂಗ್ ಬರಕ್ ಸಾಧ್ಯ ಅದ ನಂತರ ಆಗಂತ ವಿಚಾರ ಅಲ್ದಾರ ಆಮೇಲೆ ಇದುವರೆಗೂ ಅಂತ ಕಷ್ಟ ಸಂಕಟಗಳು ಯೇಸುಕುಸಿನ ಕಾಲದಲ್ಲಿ ಇತ್ತ ಅದ್ ಯಾವಾಗ ಬರೋದು ಇವಾಗ ಬರಂತರ ಜಗದುತ್ಪತ್ತಿನ ಹೇಳ್ತಾರಲ್ಲಿ ಜಗದ್ ಸೃಷ್ಟಿಯಾದಾಗಿಂದ ಹಿಡ್ದಿ ಯುಗದ ಅಂತ್ಯದಲ್ಲಿ ಬರೋಂತ ಸಂಕಟನೇ ಎಲ್ಲಾ ತಿಂದ ವಿಪರೀತ ಅಂತ ಹೇಳ್ತಾರೆ ಇವತ್ತು ನಾವ್ ಇದ್ದೀರಿ ಆ ಕಾಲದಲ್ಲಿ ಯೇಸುಕುಸಿನ ಕಾಲದಲ್ಲಿ ಆತ ಇಲ್ಲ ಅದಿಂದ ಇದು ನಮ್ಮ ಅಪ್ಲಿಕೇಬಲ್ ಆಗ್ತದೆ ಅವನ ಅಂಜೂರ್ ಮರ ಚಿಗಿರೋದು ಏಸು ಕ್ರಿಸ್ತು ಅವಾಗ ತಾನೇ ಶಾಪ ಕೊಟ್ಟಿದ್ರು ಅವಾಗ ಚಿಗ್ರಿ ಬಿಡುತ್ತೆ ಅಂಜೂರ ಮರ ಇಲ್ವಲ್ಲ ಅಂದ್ರೆ ಅವಾಗ ತಾನೇ ಶಾಪ ಕೊಟ್ಟವ್ರೆ ಅಂದ್ರೆ ಒಣಗ್ಬೇಕು ಅದಕ್ಕೆ ಶಾಪ ಇನ್ನ ತಗಲ್ಬೇಕು ಚಿಗ್ರೋದು ಯಾವಾಗ ಅದೆಷ್ಟೋ ವರ್ಷಗಳ ನಂತರ ಅಂದ್ರೆ ಹಂಗ ಇವೆಲ್ಲ ನಮ್ಗೆ ಕೊಟ್ಟಿನ ಸೂಚನೆಗಳು ಅಷ್ಟೆ ಓಕೆನಾ ಬೇರೆ ಬೇರೆ ಏನೋ ಪ್ರಶ್ನೆ ಇದೆಯಾ ಯಾರಿಗೋ ಏನಾರ ಪ್ರಶ್ನೆ ಬ್ರದರ್ ಸಿಸ್ಟರ್ ಶಾರೀಗರ ಪ್ರಶ್ನೆಸ್ ಇದೆಯಾ ದೇವಧನ್ ಬ್ರದರ್ ಆ ಪ್ರಶ್ನೆ ಇದೆಯಾ ಆ ಸರ್ ಏನಿಲ್ಲ ಸರ್ ಈಗ ದೇವರು ಪ್ರತ್ಯಕ್ಷ ಬಂದಿದ್ದಾರೆ ಸರ್ ಇವಾಗ ಹೌದು ಬಂದಿದ್ದಾರೆ ಸರ್ ಬಂದಿರೋದ್ಗೆ ಸೂಚನೆ ನೋಡಿ ನಾವು ಹೌದಾ ಸರ್ ಅಂದ್ರೆ ಕ್ರಿಶ್ಚನ ಸಾವಿರ ನಾಳಿಕೆ ಸರ್ ಹೌದು ಸಾವಿರ ವರ್ಷ ಆಳಿಕೆ ಆರಂಭದಲ್ಲೇ ನಾವ್ ಏನಾಗಿದ್ದೀರಿ ಇದ್ರಿ ಮತ ಏನ್ ಸುವಾರ್ತಿಯಲ್ಲಿ ನಾವು ನೋಡುವಾಗ ಇದು ಸೂಚನೆಗಳ ಪ್ರಕಾರ ಆತನು ಪ್ರೆಸೆಂಟ್ ಇದ್ದಾನಂತಾನೆ ಅರ್ಥ ಆಯ್ತ್ರಿ ಕರೆಕ್ಟ್ ಬಟ್ ಪ್ರಕಟನ ಪ್ರಕರಣ ಗ್ರಂಥದಲ್ಲಿ ಇನ್ನು ಬೇಗ ಬರುತ್ತೇನೆ ಬೇಗ ಬರುತ್ತೇನೆ ಬೇಗ ಬರುತ್ತೇನೆ ಅಂತಾನೆ ಸೂಚಿಸ್ತದಲ್ರಿ ಹ್ಮ್ ಅದನ್ನ ನಾವ್ ಹೆಂಗ ಅರ್ಥ ಮಾಡ್ಕೋಬೇಕು ಪ್ರಕಟಣೆ ಕೊನೆ ಅಂತ್ಯ ಕೊನೆ ಅಧ್ಯಾಯದಲ್ಲಿ ಕೊನೆಯ ಭಾಗದಲ್ಲಿ ಅಂತ್ಯಕ್ತಿಗಳಲ್ಲಿ ಅಲ್ಲಿ ಮೂರ್ ನಾಲ್ಕ್ ಸಾರಿ ನಾನು ಬೇಗ ಬರ್ತೇನೆ ಈಗ ಬೇಗ ಬರ್ತೇನೆ ಬರ್ತೇನೆ ಅಂತಾನೆ ಅದ ಬಟ್ ಇದನ್ನ ನಾವ್ ಹೆಂಗ್ ಅರ್ಥ ಮಾಡ್ಕೊಂಡ್ ಇದು ಸೂಚನೆ ಕರೆಕ್ಟ್ ನಾವ್ ಅಕ್ಸೆಪ್ಟ್ ಮಾಡ್ತೀವಿ ಪಾಸ್ ಓಕೆ ಸೂಚನೆಗಳು ನಾವು ಒಪ್ಲೇಬೇಕು ಯಾಕಂದ್ರೆ ಪ್ರೆಸೆಂಟ್ ಈಗ ಲೋಕದಲ್ಲಿ ನಡೀತಾ ಇರ್ತಕ್ಕಂಥದ್ದು ಈ ಸೂಚನೆಗಳು ಅದನ್ನ ಅಕ್ಸೆಪ್ಟ್ ಬಟ್ ಅಲ್ಲಿ ಪ್ರಕಟಣೆ ಇನ್ನು ಬರ್ತೇನೆ 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 ಅದು ಆ ಭವಿಷ್ಯತ್ ಕಾಲದ ತರ ಅನಿಸ್ತದಲ್ಲ ಹೌದು ಇಗೋ ಬೇಗನೆ ಬರ್ತೀನಿ ಅಂತ ಹೇಳ್ತಾರೆ ಕರೆಕ್ಟಾ ಈ ಪ್ರಶ್ನೆಗೆ ನೆಕ್ಸ್ಟ್ ವಾರ ಖಂಡಿತವಾಗಿ ಉತ್ತರ ಓಕೆನಾ ಆ ಆ ಪಾಠ ತೊಗೊಂಡಿದ್ಮೇಲೆ ಈ ಪಾಠದ ಅಂತ್ಯದಲ್ಲಿ ಆ ಪ್ರಶ್ನೆಗೆ ಉತ್ತರ ಬಂದೇ ಬರ್ತಾರೆ ಓಕೆನಾ ಸರಿ ಬೇರೆ ಏನಾದ್ರು ಪ್ರಶ್ನೆ ಇದೆಯಾರ ಬ್ರದರ್ ಇದು ಇಪ್ಪತ್ನಾಲ್ಕನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಮೇಘಗಳ ಮೇಲೆ ಬರುವನು ಆಕಾಶದ ಮೇಘಗಳ ಮೇಲೆ ಬರುವನು ಅಂತ ಆದಲ್ರಿ ಹ್ಮ್ ಅದು ಬೈಬಲ್ ಅಲ್ಲಿ ಮೇಘ ಅಂದ್ರೆ ಬೈಬಲ್ ಅಲ್ಲಿ ಬೈಬಲ್ ನೇರವಾಗಿರೋ ಭಾಷೆನಾ ಆಕಾಶ ಅಂದ್ರೆ ಎಲ್ಲ ಕಡೆ ನೋಡಲ್ಲ ನೀವು ನೀವೇ ತರ ಓದಿದ್ ವಾಕ್ಯ ಜಫೆ ಒಂದು ಓದಿದ್ರಿ ಇಲ್ಲ ನಾನು ಕರೆಕ್ಟ್ ಜಫೇನೆ ಒಂದು ಹದಿನೈದು ನೀವೇ ಓದೋದ್ರಲ್ಲ ಅವಾಗೆ ಇವಾಗಲ್ಲ ಅವಾಗೆ ಪಾಠ ಮಾಡ್ಬೇಕು ಓದೋದ್ರಲ್ಲ ಮೇಘ ಅಂತಂದ್ರೆ ಏನಂತೆ ಓದಿ ಜಫೇನೆ ಒಂದು ಹದಿನೈದು ಓದಿ ಆರ್ ದಿನವು ರೌದ್ರದ ದಿನ ದಿನ ಆ ಅದೇ ಆಮೇಲೆ ಪಾಳು ಮಾಡುವ ದಿನ ಮಾಡುವಂತ ದಿನ ಕತ್ತಲೆ ಮುಬ್ಬಿನ ದಿನ ಆಮೇಲೆ ಕಾರ್ ಮುಗಿಲಿನ ಮುಗಿಲಿನ ಕಗ್ಗತ್ತಲೆಯ ದಿನ ನೋಡ್ರ ಮುಗಿಲು ಮೋಡ ಕಾರ್ ಮುಗಿಲು ಎಲ್ಲಾ ಏನೈತೆ ಐತೆ ಅಲ್ವರ ಸೊ ಈ ಮೋಡ್ಗಳೇ ಕರ್ತನ ಏನಾಗದ ಅಲ್ಲಿ ಕಾಣಿಸ್ಕೊಡೋದು ನೋಡಿ ಇನ್ನೊಂದು ಕಡೆ ಹೋದ್ ಎಲ್ಲಿ ಯೋವೆಲ್ ಯೋವೆಲ್ ಎರಡನೇ ಅಧ್ಯಾಯ ನೋಡ್ರಿ ಇದ್ರಿ ಯೋವೆಲ್ ಎರಡನೇ ಅಧ್ಯಾಯ ಎರಡನೇ ವಾಕ್ಯ ಅದು ಕತ್ತಲಿನ ಮೊಬ್ಬಿನ ದಿನ ಕಾರ್ ಮುಗಿಲ ಕಗ್ಗತ್ತಲ ದಿನ ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ ಈಗ ಪ್ರಬಲವಾದ ದೊಡ್ಡ ದಂಡು ಮುಂದೆ ಬಹು ಬರುವುದಿಲ್ಲ ಈ ಇದನ್ನೇ ಏಸು ಕಿಸ್ತು ಕೊಟ್ ಮಾಡೋದಿಲ್ಲ ಇದುವರೆಗೂ ಬರದಂತ ಕಷ್ಟ ಸಂಕಟಗಳು ಆ ದಿನಕ್ಕೆ ಏನ್ ಹೇಳ್ತಾರೆ ಕಾರ್ ಮುಗಿಲ ಕತ್ತಲೆಯ ದಿನ ಮೋಡಗಳು ಅಂತ ಹೇಳ್ಬೇಕ್ರೆ ಸತ್ಯವೇದಲ್ಲಿ ಕಷ್ಟಗಳು ಸಂಕಟಗಳು ಈ ಕಷ್ಟ ಸಂಕಟಗಳಲ್ಲೇ ಯಾರು ಬರೋದಾ ನಾ ಏಸು ಕ್ರಿಸ್ತು ಹೇಳೋದು ಅದಕ್ಕೆ ಮೇಘದ ಮೇಲೆ ಬರ್ತಾನೆ ಏನಂತ ಏಸು ಕ್ರಿಸ್ ಹಂಗೆ ಮೇಘದ ಮೇಲೆ ಬರ್ತಾರೆ ಅಂತಾನೆ ಇವಾಗ ನಾವು ಇನ್ನೊಂದು ಕಡೆ ನೋಡ್ತಿರಿ ತುತ್ತೂರಿ ಧ್ವನಿಯೊಡನೆ ಬರ್ತಾರೆ ಅಂತ ತುತ್ತುರಿ ಕುಸು ಆಕಾಶಿನ ಆಕಾಶಿಂದ ತುತ್ತಿರುಪೀ ಅಂತ ಊತ್ಕೊಂಡೆ ಬರ್ತಾರ ತುತ್ತೂರಿಯಿಂದ ಏನ್ರಿ ಸತ್ಯ ಅದರ ಮಿಖ ಇಲ್ಲ ಪ್ರಧಾನ ಸಬ್ಜನೆ ಬರ್ತಾನೆ ಯೇಸುಗೂಸು ಹಂಗೆ ಓ ಅಂತ ಊತ್ಕೊಂಡೆ ಸೌಂಡ್ ಮಾಡ್ಕೊಂಡ್ ಬರ್ತಾರ ಏನ್ರಿ ಅಥಾರಿಟಿ ಪ್ರೊಕ್ಲಮೇಶನ್ ಅದರ ಸತ್ಯನ ಸತ್ಯಾನ ಡಿಕ್ಲೇರ್ ಮಾಡ ಏನಾಗದ್ ಎಸುಗಿಸ್ತು ಬರೋದು ಇವೆಲ್ಲ ಆತ್ಮೀಕ ಅರ್ಥ ಅಷ್ಟ ಇವೆಲ್ಲ ನೇರವಾಗಿರೋ ಭಾಷೆ ಅಲ್ಲ ಇವಾಗ ಅಂಜುರ್ ಮರನೇನು ಅಂಜುರ್ ಮರನ ಅಂಜುರ್ ಮರೇನು ಹಂಗೆ ಸಿಸ್ಟರ್ ಅದಕ್ಕೆ ಮೊದಲನೇ ಸ್ಟಡಿ ದ ಬೈಬಲ್ ನಲ್ಲಿ ಹತ್ತು ವಿಧಗಳಿದೆ ಹತ್ತು ವಿಧಗಳನ್ನ ಅರ್ಥ ಮಾಡ್ಕೊಬೇಕು ಇದು ನೇರವಾಗಿರೋ ಭಾಷೆನೇ ಅಲ್ಲ ಸೊ ಅಲ್ಲಿ ಮೇಘ ಅಂತ ಹೇಳ್ಬೇಕಾರೆ ಏನಪ್ಪಾ ಅರ್ಥ ಅಂದ್ರೆ ಕಷ್ಟ ಸಂಕಟಗಳು ಕಷ್ಟ ಸಂಕಟಗಳಲ್ಲೇ ಏಸು ಕೃಷಿ ಏನ್ ಮಾಡೋದು ಬರೋದು ಆದ್ರೆ ಜನಗಳಿಗೆ ಯಾವಾಗ ಇವಾಗ ಇನ್ನೊಂದು ವ್ಯವಸ್ಥೆ ಮಾಡಿ ಇವಾಗ ಮೋಡ ಬಂದ್ರೆ ನೆಕ್ಸ್ಟ್ ಏನ್ ಬರ್ತದೆ ಮಳೆ ಅದೇ ತರ ಕಷ್ಟ ಕಷ್ಟತಾ ಬಂದ್ಮೇಲೆ ನೆಕ್ಸ್ಟ್ ಏನ್ ಬರ್ಬೇಕು ಮಳೆ ಆಶೀರ್ವಾದ ಬರ್ಲೇಬೇಕು ಅದೇ ಏಸು ಕೃಷಿ ಕಷ್ಟ ಸಂಗತ ಕೊಡ್ತಾರದು ನೆಕ್ಸ್ಟ್ ಏನಪ್ಪಾ ಕೊಡ್ತಾರೆ ಅಂದ್ರೆ ಆಶೀರ್ವಾದ ಕೊಟ್ಟೇ ಕೊಡ್ತಾರೆ ಇದು ಅದಕ್ಕೆ ಸೂಚನೆ ಓಕೆನಾ ಸರಿ ಬೇರೆ ಬೇರೆ ಏನೋ ಇದೆಯಾ so ಹಂಗಂದ್ರೆ ಇದು ಕಳ್ಳನಂತೆ ಬರುತ್ತೇನೆ ಅದು ಯಾವ ತರ ಇದೆ ಅದೇ ಇವಾಗ ಕಳ್ಳನ್ ತರನೆ ಬಂದ್ ನಿಮ್ ಕಣ್ ಕಾಣಿಸದ ನಿಮ್ಗೆ ಇಷ್ಟ ದಿನ ಗೊತ್ತಿತ್ತಾ ಅಂದ್ರೆ ಎರಡು ಒಂದೇನಾ ಮೇಘಗಳ ಮೇಲೆ ಬರೋದು ಮತ್ತೆ ಕಳ್ಳನಂಗೆ ಬರೋದು ಎರಡು ಅರ್ಥ ಒಂದೇ ಐತ ಎರಡು ಅರ್ಥ ಒಂದೇನೇ ಇಷ್ಟ ಅದೇನೋ ಕಳ್ಳನ್ ತರ ಬರ್ತಾರೆ ಅವ್ನ ಎಲ್ಲರೂ ಕಾಣಿಸೋ ರೀತಿ ಬರ್ತಾರೆ ಅದೆಲ್ಲ ಯಾವ್ದು ಡಬಲ್ ಡಿಬಲ್ ಹಿಂಗ್ ಬರ್ತಾರೆ ಹಂಗ್ ಬರ್ತಾರೆ ಬೇರೆ ಬೇರೆ ಯಾವ್ದು ಇಲ್ಲ ಇವಾಗ ಯೇಸು ಕ್ರಿಸ್ತು ನಿಮ್ ಬರ್ಬೇಕು ಇವಾಗ ಬಂದವ್ರ್ ನೋಡಿರ್ತೀನಿ ನಿಮ್ಗೆ ಗೊತ್ತಾಗಿತ್ತ ಇಷ್ಟ್ ದಿನ. ಅದಕ್ಕೆ ಇವಾಗ ಇವಾಗ ನಮ್ಗೆ ಹೆಂಗಿದೆ ಏನಪ್ಪ ಕಳ್ಳನ್ ತರ ಹೇಳಿ ಕೇಳಿ ಬಂದ್ಬಿಟ್ರಲ್ಲ ಆತರ ಐತ ಇಲ್ವಾ ಆತರ ಐತ ಇಲ್ವಾ ಎಲ್ಲಾ ಕ್ರೈಸ್ತವ್ರು ಏನಿದ್ರು ನೋಡಿದ್ರು ಆಕಾಶದಲ್ಲಿ ಬರ್ತಾರೆ ಕಣ್ಣು ಕಾಣುತ್ತಿಲ್ಲ ಬರ್ತಾರೆ ಅಂದ್ರು ಆದ್ರೆ ಏನಾಗ್ಬಿಟ್ರೆ ಯೇಸು ಕ್ರಿಸ್ತ ನಮ್ಗೆ ಹೆಂಗ ಗೊತ್ತಿಲ್ದ್ರೆ ಬಂದ್ಬಿಟ ಅವ್ರೆ ಏನಪ್ಪಾ ಮೀನಿಂಗ್ ಅಂದ್ರೆ ಇದೇ ಕಳ್ಳ ತರ ಬರೋದು ಅಂತ ಅರ್ಥ ಆತಾಯ್ತಾ ಎಲ್ಲಾರ್ಗು ಗೋಚರ ಆಗತ್ತರ ಏನ್ ಮಾಡ್ದೆ ಏಸು ಕ್ರಿಸ್ತ ಹ್ಮ್ ಬರ್ಲಾ ರೀ ಅದರ ಹೆಂಗ್ ಬರ್ತಾರೆ ಆ ಈ ತರ ಸೀಕ್ರೆಟ್ ಪ್ರೆಸೆನ್ಸ್ ಅದರ ಇನ್ವಿಸಿಬಲ್ ಪ್ರೆಸೆನ್ಸ್ ಇದನ್ನೇ ಕಳ್ಳನ್ ತರ ಕಳ್ಳ ಬರ್ಬೇಕ ಮನೆಗೆ ಹೇಳ್ಬಿಡ್ ಬಿಡ್ತಾನ ಸೆಲೆಂಟ್ ಆಗಿ ಬಂದ್ಬಿಡ್ತಾನ ನೋಡಿದೀನಿ ಯಾರಿಗೂ ಗೊತ್ತಾಗಲ್ಲ ಇದ್ದೇ ತರ ಅದ್ ಹೇಳೋದ್ ಕಳ್ಳನ ತರ ಅಂತ ಕೇಳೋದು ಓಕೆನಾ ಓಕೆನ ಸರ್ ಸೊಬ್ರ ಅದರ ಇವಾಗ ಲಿಟ್ರಲ್ ಈಗ ಇಷ್ಟ ಮೂರ್ ಲೆಸನ್ಸ್ ಕೊಡೋದವಲ್ಲ ಇದ್ರ ಪ್ರಕಾರ ಆತ್ಮಿಕವಾಗಿ ಬರ್ತಾನ ಆತ್ಮೀಯವಾಗಿ ಬರ್ತಾನ ದೇವ್ರು ಅಂತಂದ್ರೆ ಲಿಟರಲ್ ಆಗಿ ಬರಲ್ಲ ಹಂಗೆ ಆಯ್ತು ಲಿಟ್ರಲ್ ಆಗಿ ಬಂದವ್ರೆ ಆದ್ರೆ ಅವ್ರಿಗಿರಂತ ಶರೀರ ಇವತ್ತು ಆತ್ಮಿಕ ಶರೀರ ಮಹಿಮೆಯ ಶರೀರ ಅದು ನಮ್ ಕಣ್ಣಿಗೆ ಏನಾಗಲ್ಲ ಅದು ಕಾಣಿಸಲ್ಲ ಏಸು ಕ್ರಿಸ್ತು ಪರಲೋಕನ ಬಿಟ್ಟಿ ಭೂಮಿಯ ವಾಯುಮಂಡಲಕ್ಕೆ ಏನಾಗಿದ್ರೆ ಇವತ್ತು ಬಂದಿದ್ದಾರೆ ಆ ವಾಯುಮಂಡಲದಿಂದ ಕಣ್ಣಕ್ ಕಾಣದ್ರ ಅಂತ ರೀತಿಯಲ್ಲಿ ಭೂಮಿಲಿ ತನ್ನ ಮಾಡ್ತಾ ಆಡಳಿತಾರ ಅವ್ರು ನಡೆಸ್ತಾ ಕುಸು ಎರಡನೇ ಬರಕ್ಕೆ ಬರ್ಬೇಕು ಪರ್ಲೋದ್ ಮಾಡಬಹುದಲ್ಲ ಏಸುಗುಸು ಸೆಕೆಂಡ್ ಬಂದವ್ರೆ ಅಂದ್ರೆ ಏನ್ರಿ ಇಲ್ಲಿ ಅನೇಕ ಕೆಲ್ಸಗಳನ್ನ ಅವ್ರು ಮಾಡೋದಿಕ್ಕೇನೆ ಭೂಮಿಯ ಅಟ್ಮಾಸ್ಫಿಯರ್ ಏನಾಗಿದ್ದಾರೆ ಬಂದಿದ್ದಾರೆ ಅಂತ ಅರ್ಥರ್ ಆ ರ್ಯಾಪ್ಚರ್ ಬಗ್ಗೆ ಇನ್ನೊಂದು ಕ್ಲಾಸ್ ಇದೆ ಇಷ್ಟ ಇನ್ನೊಂದು ಎರಡು ಕ್ಲಾಸ್ ಇದೆ ಇನ್ನೊಂದು ಎರಡು ಮೂರು ಕ್ಲಾಸ್ ಇದೆ ಸೆಕೆಂಡ್ ಕಮಿಂಗ್ ಬಗ್ಗೆ ಅದರಲ್ಲಿ ಎಲ್ಲ ಕವರ್ ಮಾಡ್ತೀನಿ ಓಕೆನಾ ಓಕೆ ಸರಿ ಬೇರೆ ಏನೋ ಡೌಟ್ಸ್ ಇದೆ ಯಾವ್ದಾರ ಯಾರಿಗೇನೋ ಪ್ರಶ್ನೆ ಇದೆಯಾ ಶ್ವೇತರಾನಿಷ್ಟರ್ ಏನೋ ಪ್ರಶ್ನೆ ಇದ್ಯಾ ಇಲ್ಲ ಸರ್ ಇಲ್ಲ ಸರಿ ಓಕೆ ಅಂದ್ರೆ ಮೋಹನ್ ಬ್ರದರ್ ಹಾಂ ಬ್ರದರ್ ಲೋದ್ ಬಿಡೋಣ ಪ್ರೇಯರ್ ಮಾಡಿ